व्याख्याद्रंकम शंखचक्रे बिभ्र भिन्न स्फटिकुशिरे पुंडरीकेशन्न अम्लाश्रीरमृत विश दे रशभिप्लायन नविभूया अनगमहिमानसेगधीश नमस्ते प्राणेश प्रणतविभवा यामनिमगाः नमः स्वामिन् रामप्रियतमानुमन्गुरुगुण नमस्तुभ्यं भीमप्रबलतमकृष्णेष्टभगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः जयत्यजोक्षीणसुखात्मबिम्बः स्वैश्वर्यकान्तिप्रदतः सदोदितः स्वभक्तसन्तापदुरिष्टहन्ता ಹರಿರೀಶ ಭಕ್ತರಿಗೆಲ್ಲ ರಮವತಾರೋ ರಾಮೋ ಎಲ್ಲ ವಂದನೆಗಳುಮತಿ ಸರ್ವಾಂ ಅಭವನ್ ಕಥಾ ರಮ ರಾಜ್ಯ ಪ್ರಶಾಶಿತಿಮನಿ ಎಲ್ಲೆಡೆಯೂ ರಾಮ 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 ಅಂತ ಕೇಳ್ತಿತ್ತಂತೆ ಸುದ್ದಿ ಎಲ್ಲರ ಮಾತಿನಲ್ಲಿಯೂ ರಾಮನೇ ಹೇಗೆ ಅಂದರೆ ಇತ್ತೀಚೆಗೆ ಯಾದವರ ಪಾಳೆಯದಲ್ಲಿ ಅರ್ಜುನನ ಸುದ್ದಿ ಯಾರ ಹತ್ರ ಕೇಳಿದ್ರು ಏನು ಹೇಳಿದ್ರು ಅರ್ಜುನನಾಗಬೇಕು ಅರ್ಜುನನಂತಿರಬೇಕು ಹಾಗಾಗಿ ಅಷ್ಟು ಮೈ ಮರೆತು ಸುಭದ್ರೆ ಅರ್ಜುನ ಬಂದಾಗ ಇಷ್ಟಪಟ್ಟು ಹೊರಟತ್ತು ಅಷ್ಟು ಜೋರು ಇತ್ತ ಗೋಪಿಕೆಯರು ಹೇಳಿದರು ಕೃಷ್ಣನ ಹತ್ರ ಕೃಷ್ಣನಿಗೆ ಹತ್ತು ವರ್ಷ ಆಗಿದೆ ಮಧುರೆಗೆ ಹೊರಟ ಆಗ ಗೋಪಿಗೆಯರೆಲ್ಲ ಮುತ್ತಿಗೆ ಹಾಕಿ ಹೇಳಿದರು ಕೃಷ್ಣ ಮಾತಿನಲ್ಲಿ ಮಾತುಕತೆಯಲ್ಲಿ ಪಟ್ಟಾಂಗದಲ್ಲಿ ನಮ್ಮ ನೆನಪಿರಲಿ ಇರು ಯೋಚನೆ ಮಾಡ್ತಾಯಿರು ಇಲ್ಲಿ ಇಲ್ಲಿಲ್ಲ ಕತೆ ಉಂಟು ಯಾರಾದರೂ ಏನಾದರೂ ನಮ್ಮ ಸುದ್ದಿ ಮಾತಾಡಿದರೆ ಭಯ ಆಗ್ತದೆ ಅಂತ ಹಾಗೆ ನೀನಲ್ಲಿ ಮಾತಾಡ್ತಾ ಇದ್ರೆ ನಾವೊಮ್ಮೆ ಭಾಯ ಮಾಡಿಕೊಂಡು ಕೃಷ್ಣ ನೆನಪಿಸ್ತಾನೆ ಗೊತ್ತಾಗತ್ತೆ ಗೊತ್ತಾಗುತ್ತೆ ಇನ್ನರ್ ಫೀಲಿಂಗ್ಸ್ ಹಾಗೆ ಹೆಚ್ಚು ಆಪ್ತರಾದವರು ಹೃದಯದ ಜೊತೆಯಲ್ಲಿ ಮಾತಾಡುವವರು ನಿರಂತರ ನೆನಪನ್ನಲ್ಲಿ ಇಟ್ಕೊಳ್ಳುತ್ತಾರೆ ಹಾಗಾಗಿ ರಾಮನ ಕಾಲದಲ್ಲಿ ಎಲ್ಲಿ ನೋಡಿದರಲ್ಲಿ ಯಾರತ್ರ ಕೇಳಿದರೂ ಹೇಳುವುದು ರಾಮನನ್ನೇ ಅಂತ ಅದು ಎಷ್ಟು ಗಾಢವಾಯಿತು ಕೇಳಿದರೆ ಇವತ್ತು ನಾವು ಹೇಳುವುದು ರಾಮರಾಜ್ಯ ಕನಸು ಕನಸುಂತ್ಲೇ ಎಷ್ಟು ಜನ ಆಳಿ ಹೋದರು ಎಷ್ಟು ಜನ ಬೋಳಿಸಿಕೊಂಡು ಹೋದರು ನಮಗೇನು ಬೇರೆ ಬುದ್ಧಿ ಬರುವುದಿಲ್ಲ ಸುದ್ದಿಯೂ ಇಲ್ಲ ಎಷ್ಟು ಗಾಢವಾಗಿ ರಾಮನನ್ನು ಕಟ್ಟಿಕೊಂಡಿದ್ದೇವೆ ಅಂದರೆ ದೊತ್ತನೆ ಪ್ರಶ್ನೆ ಬರುವುದೇನು ಕೇಳಿದರೆ ಇವತ್ತಿನ ರಾಗ ಬಂದಾಗೆ ರಾಮ ಇದ್ನ ಯಾರು ರಾಮ ಏನು ಅಂತ ಕೇಳಿಕೊಂಡಾಗೆ ನೋಡಿ ಅಲ್ಲಿ ಬೀದಿ ಬದಿಯಲ್ಲಿ ಒಂದು ನಾಯಿ ಕೂಗ್ತದೆ ಯಾಕೆ ಕೇಳಿದರೆ ಇನ್ನೊಂದು ನಾಯಿ ಕೂಗಿದ್ದಕ್ಕೆ ಆ ನಾಯಿ ಯಾಕೆ ಕೂಗಿದ್ದು ಕೇಳಿದರೆ ಆಚಿನ ನಾಯಿ ಪಾಗಾರದಲ್ಲಿ ಕೂಗಿದೆ ಅಂತ ಕೊನೆಗೆ ಹುಡುಕ್ತಾ ಹೋದರೆ ಕೊನೆಗೆ ಒಂದು ನಾಯಿ ಮಾತ್ರ ಯಾರೋ ಒಬ್ಬನನ್ನು ಪಾಗಾರ ಹಾರಿದವನನ್ನು ನೋಡಿರ್ತದೆ ಈ ನಾಯಿ ಹೋಗಿದ್ದು ಆ ನಾಯಿ ಹೋಗಿದ್ದಕ್ಕೆ ಆ ನಾಯಿ ಹೋಗಿದ್ದು ಆ ನಾಯಿ ಹೋಗಿದ್ದಕ್ಕೆ ಆದರೆ ಯಾವುದೋ ಒಂದು ಮಾತ್ರ ಯಾವನು ಅಪರಿಚಿತನನ್ನು ನೋಡಿ ಕೂಗಿದೆ ಎಷ್ಟು ಫೈತು ನೋಡಿ ನಾಯಿಗಳಿಗೆ ಅದು ಕೂಗಿದ್ದರಿಂದ ಏನೋ ಫಾಲ್ಟ್ ಇದೆ ಎನ್ನುವುದು ಗ್ಯಾರಂಟಿ ಮಾಡಿ ಉಳಿದವು ಎಲ್ಲ ನಂಬಿಕೊಂಡು ಅದಕ್ಕೆ ಸಾಕ್ಷಿ ಬೇಡ ಫಾಲೋವರ್ಸ್ ಬೇಡ ಸಿದ್ಧಾಂತ ಬೇಡ ತರ್ಕ ಬೇಡ ಲಾಜಿಕ್ ಬೇಡ ಸೀದಾ ಅದು ಹೃದಯದ ಭಾಷೆ ಅನಾಹುತ ನಡೆದಿದೆ ಹೆಚ್ಚು ಕಡಿಮೆ ಇದೆ ಗ್ಯಾರಂಟಿ ಇಷ್ಟೆಲ್ಲ ಸೇತುವನ್ನು ಕಂಡರು ಪುರಾಣಗಳು ಇತಿಹಾಸಗಳು ರಾಮಾಯಣಗಳು ಉಪನಿಷತ್ತುಗಳು ವೇದಗಳು ಇವೆಲ್ಲವೂ ರಾಮನ ಬಗ್ಗೆ ಮಾತಾಡಿದರು ಇದ್ನಾ ರಾಮ ಇದ್ನ ಅಂತ ನಾವು ಎಲ್ಲಿಯೋ ಕೂಪಬಂಡುಕೆಗಳನ್ನು ಮಾತಾಡ್ತಾವೆ ಅಂದರೆ ಈ ಲೋಕದಲ್ಲೆಲ್ಲರ ಸುದ್ದಿಯೂ ರಾಮನ ರಾಜ್ಯದ ಕನಸು ಅಂದಾಗ ಅರ್ಥ ಇರುತ್ತೆ ಹಾಗೆ ಯಾರು ಕಂಡಿದ್ದರೂ ಯಾರು ಅನುಭವಿಸಿದ್ದರೂ ಅದರ ಶೇಷ ಪ್ರಸಾದ ನಮಗೆ ಅಂಟಿದೆ ಅವ್ರು ಕೇಳಿಕೊಂಡಾಗ ಮನುಷ್ಯ ಈ ಕಾಲದಲ್ಲಿ ಮಾತ್ರ ಆ ಕಾಲದಲ್ಲಿ ಸೆಲ್ಫ್ ಸೆಂಟರ್ ಆಗಿರಲಿಲ್ಲ ಸ್ವಾರ್ಥ ಇರಲಿಲ್ಲ ಎಲ್ಲಿಯಾದರೂ ಆದರೂ ಕೇಳಿದರೆ ಹೋಗಿದರೆ ನಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಹರಸ್ರಿ ಅಂತ ಕೇಳತ್ತ ದೇವರ ಸೇವೆ ಕೊಟ್ಟಾಗಲೂ ಸರ್ವೇಶಾಮ್ ಈಗ ನೋಡಿ ಸರ್ವೇ ಜನಾ ಸುಖಿನೋ ಭವಂತು ಸಂಸ್ಕೃತದಲ್ಲಿ ಮಾತ್ರ ಕನ್ನಡದಲ್ಲಿ ಬೇರೆ ಭಾಷೆಯಲ್ಲಿ ಆಗೆಲ್ಲ ಪ್ರಾರ್ಥನೆ ಇಲ್ಲ ಧಿಯೋ ಯೋ ನ ನಮ್ಮೆಲ್ಲರ ತಲೆ ಸರಿಯಾಗಲಿ ಅದು ಸಂಸ್ಕೃತದಲ್ಲಿ ಮಾತ್ರ ನಮ್ಮೆಲ್ಲರ ಕನ್ನಡದಲ್ಲಿ ಕೇಳಿದರೆ ಒಂದಮ್ಮ ಈ ಈ ಪ್ರಾರ್ಥನೆ ಮಾಡಿ ಕನ್ನಡದಲ್ಲಿ ಅರ್ಥ ಹೀಗೆ ಹೇಳಿದರೆ ಬೇಡ ನಂದು ಮಾತ್ರ ಮಾಡು ಯಾಕೆ ಪಕ್ಕದ ಮನೆಯವ್ರದು ಒಳ್ಳೆಯದಾದರೆ ನಾಳೆ ಒಂದು ನನ್ನ ಮೇಲೆ ಇದು ಒಳ್ಳೆ ಕಥಾಯ್ತಲ್ಲ ನಮಗೆ ಯಾರೂ ಆಗುವುದಿಲ್ಲ ಹೀಗಾಗಿ ಸಮಷ್ಟಿಯಾದ ಪ್ರಾರ್ಥನೆಯಲ್ಲಿ ಸಮಷ್ಟಿಯಾದ ಬೆನಿಫಿಟ್ಟಲ್ಲಿ ಹಿಂದಿನವರು ಬರಲಿಕ್ಕೆ ಹೋಗಿ ಇವತ್ತು ನಮ್ಮ ಒಳಿತಿಗೂ ಹಿಂದಿನವರ ಪ್ರಾರ್ಥನೆಗಳು ಸೇವೆಗಳು ಸೊಲ್ಲುಗಳು ಕೆಲಸ ಮಾಡಿವೆ ಆದ್ದರಿಂದ ರಾಮರಾಜ್ಯದ ಕನಸು ರಾಮ ನೀನು ಈಗಿರುವಾಗ ಮಾತ್ರ ಆರಾಮಲ್ಲ ನನ್ನ ಮುಂಬರುವ ನೂರಾರು ತಲೆಮಾರಿಗೂ ಆರಾಮಾಗುವಂತೆ ಆಗಬೇಕು ಅಂತ ಅವತ್ತೇ ಅವರು ಕೇಳಿಕೊಂಡಿದ್ದಾರೆ ಅದು ಪ್ರಾರ್ಥನೆಯ ಫಲ ಇವತ್ತು ನಾವು ದೇವರನ್ನು ರಾಮ ಅಂತ ಕರೀಲಿಕ್ಕೆ ಅದಕ್ಕೊಂದು ಪುಣ್ಯ ಬೇಕಲ್ಲ ನಾಲಿಗೆಗೆ ಶುದ್ಧ ನಾಮ ಬರಲಿಕ್ಕೂ ಎಷ್ಟೋ ಪ್ರಯತ್ನ ಬೇಕು ಕೃಷ್ಣ ಹೇಳುತ್ತಾನೆ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಅಂತ ಈ ಒಂದು ಮಾರ್ಗದಲ್ಲಿ ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಮಾತ್ರ ಬರಲಿಕ್ಕೆ ನೋಡ್ತಾನೆ ಅಂತ ಪ್ರಯತ್ನಿಸಿ ಸಫಲ ಆಗ್ತಾನೆ ಅಂತ ಇಲ್ಲ ಅದು ಬೇರೆ ಎತ್ತದತಾಮಪಿಸಿದ್ಧ ನಮ್ಮ ಕಶ್ಚಿನ್ ಮಾಂಬೆತ್ತಿ ಬರಬೇಕಾದರೂ ಬಾಗಿಲು ತೆರಿಬೇಕಾದರೂ ಬಾಗಿಲು ಬಡಿಬೇಕಾದರೂ ಬಾಗಿಲ ಬಳಿಲಿ ಕೂತ್ಕೊಳ್ಬೇಕಾದರೂ ಸಾವಿರಾರು ಜನ್ಮಗಳು ಸವೆಸಬೇಕು ಬೈ ಫೋರ್ಸ್ಲಿ ಆಗುವಂಥದ್ದಲ್ಲ ಅತ್ತ ಮಾರೀಚ ಇದ್ದ ಗೊತ್ತಿರ್ಬೋದು ನಿಮಗೆ ಯಾರೇನು ಅಂತ ಅವನಿಲ್ಲದಿದ್ದರೆ ದೊಡ್ಡ ರಾಮಾಯಣ ಆಗುವುದಿಲ್ಲ ಮಾಯಾಮೃಗ ಅವನ ಹೆಸರು ಮಾರೀಚ ಜಿಂಕೆಯಾಗಿ ಬಂದವ ಮಾರೀಚ ಅವನಲ್ಲಿಗೆ ರಾವಣ ಹೋದ ಗೋಕರ್ಣದಲ್ಲಿದ್ದವ ಮಾರೀಷ ಇಲ್ಲಿ ಅವನೇ ಹೋಗಿ ರಾವಣ ಹೇಳುತ್ತಾನೆ ನೀನು ಸಹಾಯ ಮಾಡಲಿಕ್ಕುಂಟು ನನಗೆ ನೀನು ಬಂಗಾರದ ಮೈಯ ಜಿಂಕೆಯಾಗಿ ಸೀತೆಯನ್ನು ಹುಚ್ಚುಗಟ್ಟಿಸಿ ಅದನ್ನು ಹಿಡೀಲಿಕ್ಕೆ ಹೋದಾಗ ನೀನು ಓಡಿ ತಪ್ಪಿಸಿಬಿಟ್ಟು ನನಗೆ ಸೀತೆಯನ್ನು ಕದಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಷ್ಟು ಹೇಳುವ ಮುಂಚೆ ಮಾರೀಚನಡೆಗೆ ರಾವಣ ಬಂದು ಏನು ಸಬ್ಜೆಕ್ಟ್ ಅಂತ ಹೇಳುವಾಗಲೇ ನನಗೆ ರಾಮನನ್ನು ಓಡಿಸಬೇಕು ತಪ್ಪಿಸಬೇಕು ಸೀತೆಯಿಂದ ಅಂತ ಒಂದು ಸರ್ತಿ ಮಾರೀಚ ನೊಡುಗಿ ಹೋದ ಬೆಚ್ಚಿಬಿದ್ದ ಏನಂದೆ ಅಂದಾನೆ ರಾಮ ಆಗಲಾರದು ಅಂದ ನಾಲ್ಕು ಕೆ ಜಿಯಿಂದ ಹೋದವ ಅವನು ಹೇಳ್ತಾನೆ ಮಾರೀಚೆ ಹೇಳಿದ ಸೊಲ್ಲಿ ಇದು ಮಾತು ಅವನು ರಕಾರಾದೀನಿ ನಾಮಾನಿ ರಾಮತ್ರಸ್ತಾನಿ ರಾವಣ ರತ್ನ ರತ್ನಾನಿಚ ರಥಶ್ಚೈವ ಸಂತ್ರಾಸಂಜನಯಂತಿಮೆ ನನಗೆ ರಾಮನಿಂದಾದ ಇವತ್ತು ನೋವು ಏನಿದೆ ಅಂದರೆ ನನಗೆ ರ ಅದರಿಂದ ಸ್ಟಾರ್ಟ್ ಆಗುವ ಯಾವ ವರ್ಡ್ ಕೇಳಿದರೂ ಆಗೋದಿಲ್ಲ ಎನ್ ಎಲರ್ಜಿ ಆಗ್ತದೆ ರತ್ನ ಕೊಡ್ತೇನೆ ಅಂತ ಯಾರಾದರೂ ಹತ್ತಿರ ಬಂದು ನಾನು ಓಡ್ತೇನೆ ಯಾಕೆ ಯಾರು ರಾ ಹೇಳಿದ್ನಲ್ಲ ನಾನು ರಾಮ ಹೇಳ್ತಾನೆ ಅಂತ ಓಡ್ತೇನೆ ಅಂತ ರಥ ಅಂತ ಹೇಳಿದರೂ ಸಾಕು ನಾನು ಅಲ್ಲಿಲ್ಲ ಈಗ ರಾವಣ ಬಂದಾಗ ಏನು ಮಾಡಿದಾನೋ ಗೊತ್ತಿಲ್ಲ ರಾ ಉಂಟಲ್ಲ ಮತ್ತೆ ಬಂದವನಿ ಯಾರು ಅಂತ ಕೇಳೋ ರಾ ಅಂದಾಗಲಿ ಮುಂಚೆ ಓಡಿ ಹೋಗ್ತಾನೆ ನನಗೆ ರಾಮನ ಸುದ್ದಿ ಬೇಡ ಅಂತ ನಾನು ಕಾಡಿನಲ್ಲಿದ್ದೇನೆ ತಪಸ್ಸು ಮಾಡ್ತಿದ್ದೇನೆ ಮುನಿವೃತ್ತಿ ಮಾಡ್ತಾ ಇದ್ದೇನೆ ನನಗೆ ಯಾವ ಗೋಜು ಬೇಡ ನನಗೇನಾಗಿದೆ ಈಗ ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಚೀರ ಕೃಷ್ಣಾಜಿನಾಂಬರಂ ನನಗೆ ರಾಮನ ಹೆದರಿಕೆಯಿಂದಾಗಿ ಈಗ ನನಗೆ ಮರ ಮರ ನೋಡಿದ್ದಾಗ ರಾಮ ರಾಮ ಕಾಣ್ತಾನೆ ಅಂದವ ಪ್ರತಿಯೊಂದು ಮರದಲ್ಲಿ ಯಾಕೆಂದರೆ ಅದು ತೊಗಟೆ ಹಾಕಿಕೊಂಡಿದ್ದೆ ಮರ ಅದು ರಾಮನೇ ವನವಾಸದಲ್ಲಿ ಕೂತಾಗಿ ಕಾಣ್ತಾನೆ ಅವನ ಬಟ್ಟೆ ಅಂಥದ್ದೇ ಹಾಕಿದ್ದ ಮರದ ತೊಗಟೆಯನ್ನೇ ಕಟ್ಟಿಕೊಂಡಿದ್ದಾನೆ ರಾಮ ಹೀಗಾಗಿ ನನಗೆ ಮರ ನೋಡಿದಾಗ ರಾಮನನ್ನು ನೋಡಿದಾಗ್ತಾ ಉಂಟು ನನಗೀಗ ಕಾಡಿನಲ್ಲಿ ಕೂತ್ಕೊಳ್ಳಿಕ್ಕೂ ಭಯ ಆಗ್ತಾ ಇದೆ ಶಬ್ದ ಕೇಳಿದರೆ ಓಡ್ತಾ ಇದ್ದೇನೆ ಅವನ ಒಂದು ಸುದ್ದಿ ಬೇಡ ಜಾನಾಮಿ ಸಂಸ್ಪರ್ಶ ಬಿ ನನಗೆ ಇವತ್ತು ಅವನ ಕಣೆಯೂ ಅನುಭವಕ್ಕೆ ಬರ್ತಾ ಇದೆ ಅಂದ ಅದು ಯಾವಾಗ ಅಂದರೆ ಇನ್ನೂ ರಾಮನಿಗೆ ಹದಿನಾರು ಆಗಲಿಲ್ಲ ಊನಷೋಡಶ ವರ್ಷೀಯ ರಾಮರಾಜೀವ ರಾಜೀವಲೋಚನ ಚಂದ ಅರ್ಥ ಆಗುತ್ತೆ ಶ್ಲೋಕ ನಿಜವಾಗಿ ಆದರೆ ಯಾರು ಓದಲಿಕ್ಕೆ ಬರೋದಿಲ್ಲ ಅದೇ ಕಷ್ಟ ಈಗ ಓದಲಿಕ್ಕೂ ಸುಲಭ ಇದೆ ಯಾಕೆಂದರೆ ಕನ್ನಡದಲ್ಲಿ ಕೊಡ್ತಾರೆ ಇಂಗ್ಲೀಷಲ್ಲಿ ಕೊಡ್ತಾರೆ ಲೆಟರ್ಸಲ್ಲಿ ಆದರೂ ಓದಲಿಕ್ಕೆ ಯಾರು ಬರೋದಿಲ್ಲ ಇದೇ ಕಷ್ಟ ನೋಡಿ ಒಂದು ಐವತ್ತು ವರ್ಷದ ಹಿಂದೋಗಿ ಹೊತ್ತಗೆಗಳು ಸಿಗ್ತಾ ಇರಲಿಲ್ಲ ಪುಸ್ತಕ ಪ್ರಿಂಟ್ ಇಲ್ಲ ಜೆರಾಕ್ಸ್ ಮಾಡಲಿಕ್ಕೆ ಮಿಷಿನೂ ಇರಲಿಲ್ಲ ಬರ್ಕೊಳ್ಳಲಿಕ್ಕೆ ಕೈಕಾಲು ಸರಿ ನೋವು ಇರುತ್ತದೆ ಕಾಗದ ಇಲ್ಲ ಪೆನ್ ಇಲ್ಲ ಇವತ್ತು ಹೇರಳವಾಗಿ ಪ್ರಿಂಟ್ಗಳಿವೆ ಪುಸ್ತಕಗಳಿವೆ ಬರೀಲಿಕ್ಕೆ ಕಾಗದಗಳಿವೆ ಪೆನ್ನುಗಳಿವೆ ಪುರುಸೋತ್ತುಗಳಿವೆ ಈಗ ಹಿಂದೆಲ್ಲ ನಡ್ಕೊಂಡು ಹೋಗಿ ಊಟಕ್ಕೆ ಹೋಗ್ಬೇಕು ಒಂದು ಮನೆಗೆ ಒಂದು ಕಡೆಯಿಂದ ಒಂದು ಕಡೆ ಹೋದ್ರೆ ಒಂದು ದಿನ ಹೋಯ್ತು ಅಂತ ಅರ್ಥ ಇವತ್ತು ಎಷ್ಟು ಸ್ಪೀಡಾಗಿ ಹೋಗಿ ಬರಲಿಕ್ಕೆ ಬರ್ತದೆ ಊಟ ನಮ್ಮ ಮನೆ ಬಾಗಿಗಲ್ ಮನೆ ಬಾಗಿಲಿಗಲ್ಲ ನಮ್ಮ ಮನೆ ಬಾಯಿಗೆ ಬಂದು ಬೀಳ್ತದೆ ಅಷ್ಟು ಫಾಸ್ಟ್ ಅಮೇಜಾನ್ಸ್ಗಳಿವೆ ನಮಗೆ ಆದರೂ ಓದುವುದಿಲ್ಲ ಮನುಷ್ಯ ನೋಡಿ ಆಗ ಇರಲಿಲ್ಲ ಕಷ್ಟಪಟ್ಟು ತಾಡವಾಲೆಯಲ್ಲಿ ಬರೆದಿಟ್ಟು ರಕ್ಷಣೆ ಮಾಡಿ ಜನರಿಗೆ ತಲುಪಿಸ್ತಿದ್ರು ಇವತ್ತು ಈ ಟೆಸ್ಟ್ಗಳಿವೆ ಬೇಕಾದರೆ ನೋಡಲಿಕ್ಕೆ ಲಕ್ಷಗಟ್ಟಲು ಪುಸ್ತಕಗಳು ಪೈಸೆ ಕಂ ಖರ್ಚಿಲ್ಲದೇ ನಮ್ಮ ಮನೆ ಬಾಗಿಲಿಗೆ ಬರ್ತಾವೆ ನೋಡ್ಲಿಬಹುದು ಆದರೂ ಓದುವರಿಲ್ಲ ಯಾವತ್ತು ನಾವು ಹೇಳುವ ಇನ್ನೀಗೆ ಹೋದರೆ ಮುಂದೆ ಪುಸ್ತಕವೂ ಇಲ್ಲ ಮನುಷ್ಯನೂ ಇಲ್ಲ ಆಗ್ತದೆ ಸುಲಭವಾಗಿ ಅರ್ಥ ಆಗುತ್ತೆ ಹತ್ತಿರ ಕೂತ್ಕೊಳ್ಬೇಕಷ್ಟೆ ಯಾವತ್ತು ನಾವು ಮಾತಾಡುವುದಲ್ಲ ಪುಸ್ತಕದ ಹತ್ತಿರ ಅದು ಮಾತಾಡಬೇಕು ನಾವು ಪುಸ್ತಕದ ನೀನು ಅರ್ಥ ಆಗೋದಿಲ್ಲ ಅಂತ ಮುಚ್ಚಿ ಹೋದರೆ ಅದು ಮಾತಾಡೋದು ಮಾಡುತ್ತೆ ಅವ ಹೇಳಿದ ದಶರಥ ಹೇಳ್ತಾನೆ ಹದಿನಾರು ತುಂಬಲಿಲ್ಲ ನನ್ನ ಮಗನಿಗೆ ಅವ ಬರುವುದಿಲ್ಲ ನನಗೆ ಮಕ್ಕಳಿಬ್ಬರು ಅಂದರೆ ಭಾರಿ ಪ್ರಾಣ ಒಳಗೆ ಹೊರಗೆ ಹೋಗುವ ಉಸಿರಿನ ಹಾಗೆ ನಾನೇ ಬರ್ತೇನೆ ನಿನ್ನ ಯಜ್ಞ ರಕ್ಷಣೆಗೆ ಅಂತ ವಿಶ್ವಾಮಿತ್ರ ಕೋಪ ಮಾಡ್ತಾನೆ ನೀನೆಂತ ನನಗೆ ರಾಮನನ್ನು ಕೊಡಬೇಕು ಅಂತ ಸರಿ ಇಂಥ ಕೊನೆಗೆ ವಶಿಷ್ಠರು ಹೇಳ್ತಾರೆ ರಾಮನನ್ನು ಕೊಟ್ಟು ಕಳಿಸಿದ ನೋಡಿ ವಿಶ್ವಾಮಿತ್ರನಿಗೆ ಜಗತ್ತಿಗೆ ಮಿತ್ರನಾದ ಋಷಿಗೆ ಅವನಿಗೆ ಸಾಮರ್ಥ್ಯ ಇಲ್ಲೇನು ಇದೇ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಆಗತ್ತೆ ಮತ್ತೆ ರಾಮನಿಗೊಂದು ಕ್ರೆಡಿಟ್ ಇರಲಿ ರಾಮ ಹೀಗೆ ಮಾಡಿದ್ದ ಅಂತ ನೀವೆಲ್ಲ ಖುಷಿ ಪಡಲಿ ರಾಮಗೊಂದು ಚರಿತೆಗೆ ತಾನು ಒಂದು ಬರಲಿ ಅಂತ ರೋಲ್ ರಾಮನನ್ನು ಕರ್ಕೊಂಡು ಹೋಗ್ತಾನೆ ಹೇಳಿಕೊಡ್ತಾನೆ ಇಟ್ಟುಕೊಳ್ಳುವ ತಾಟಕ್ಕೆ ಆಗಲಿ ಜತೆಯಲ್ಲಿ ಬಂದವರಿಬ್ಬರು ಸುಬಾಹು ಮತ್ತೆ ಮಾರೀಶಾ ಹೆಸರೆಲ್ಲ ನೆನಪಿಟ್ಕೊಳ್ಳಿ ಸ್ವಲ್ಪ ಬೇಕಾಗತ್ತೆ ಯಾಕೆಂದರೆ ನಾವು ಯಾರಿಗೂ ನಾಮಕರಣ ಅಂಥದ್ದೆಲ್ಲ ಮಾಡೋದಿಲ್ಲ ರಾಮಾಯಣ ದೇವಸ್ಥಾನವ್ರು ಯಾರೆಲ್ಲ ಇದ್ದಾರೆ ಒಂದು ಪ್ರಶ್ನೆ ನನಗೆ ಯಾರು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ದಾರೆ ಕೊನೆಗೆ ಆಯಿತು ನೆನಪು ಮಾಡಿ ಹೇಳಿದ್ದೇನೆ ರಾಮಾಯಣದ ರೋಲ್ಸ್ ಪಾತ್ರಗಳು ಒಂದು ನೂರು ನೂರು ಒನ್ ಹಂಡ್ರೆಡ್ ಬರೆದು ತೋರಿಸಿ ಅಂತ ಹೇಳಿಬಿಡಿ ಅಂತ ಇಷ್ಟೆಲ್ಲ ನಾವು ರಾಮಾಯಣ ಹೇಳುತ್ತೇವಲ್ಲ ಎಲ್ಲಿಂಟು ಬರೀಲಿಕ್ಕೆ ಶುರು ಮಾಡ್ತೇವೆ ನಾವು ದಶರಥನಿಂದಲೋ ರಾಮನಿಂದಲೋ ಸೀತೆಯಿಂದಲೋ ಇಷ್ಟವಾದ ಕಳ ಕೆಲವರು ಹೇಳಿದ್ರು ಕಳನಾಯಕ ನನಗೆ ಭಾರಿ ಇಷ್ಟ ಆಯಿತು ರಾವಣನಿಂದಲೋ ಬರೀರಿ ಮಾರು ಒಟ್ಟು ನೂರು ಬರೀರಿ ನೂರು ಬರೀರಿ ಮತ್ತು ಹನುಮಂತ ಶುರುವಾದ ತಕ್ಷಣ ಸುಗ್ರೀವನ ಪಾತ್ರ ಮತ್ತೆ ಒಂದನೇ ಮಂಗ ಎರಡನೇ ಮಂಗ ಮೂರನೇ ಮಂಗ ಇದೇ ತೊಂಬತ್ತು ಒಂಬತ್ತರವರೆಗೂ ಅದುವೆ ಮಂಗ ಮತ್ತೆಂಥದ್ದು ಇಲ್ಲ ಬೇಡ 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 ಪರವಾಗಿಲ್ಲ ಯಾವತ್ತೂ ಆದ ಘಟನೆ ಮರೆತುಬಿಡಿ ನಿಮಗೀಗೊಂದು ಪ್ರಶ್ನೆ ಕೇಳ್ತೇನೆ ಏನು ಕ್ರಿಕೆಟರ್ಸ್ ಆಗ ನನ್ನ ಅವ್ರು ಕೇಳ್ತಾರೆ ಯಾವ ದೇಶದ್ದು ಕೇಳಿ ಅಂತ ನೋಡಿ ಯಾವ ದೇಶದ್ದು ಕ್ರಿಕೆಟರ್ಸ್ ಬೇಕು ಬರೀತಾರೆ ಅವರಿಗೆ ಶುರು ಮಾಡ್ತಾರೆ ಅವರ ಹೆಸರು ಮಾತ್ರ ಅಲ್ಲ ಅವರ ಫ್ಯಾಮಿಲಿ ಮೆಂಬರ್ಸು ಅವರ ವೈಟ್ ಹೈಟ್ ಎಲ್ಲ ಅವರ ರನ್ ರೇಡ್ಸು ಈ ಇದೆಲ್ಲ ಎ ಗೊತ್ತಿಲ್ಲ ಧಾರಣ ಶಕ್ತಿ ಇಲ್ಲ ಉಂಟು ಅವರೇನು ಹೇಳಿದ್ರಲ್ಲ ಈಗ ತಲೆಯಲ್ಲಿ ಇಟ್ಕೊಳ್ತಾರೆ ಅಂತ ಎಲ್ಲರಿಗೂ ಆಗತ್ತೆ ಬೇಡದಿದ್ದು ಇಟ್ಕೊಂಡಿದ್ದಾರೆ ಅಷ್ಟೇ ಮತ್ತೆಂಥದ್ದು ಅದನ್ನು ಹೊರಗೆ ಹಾಕಿ ಇದನ್ನು ಇಟ್ಕೊಳ್ಳಿ ಇಷ್ಟೇ ಪ್ಲ್ಯಾನ್ ಇಷ್ಟೇ ಅದೇ ನಾನು ಒಂದೊಮ್ಮೆ ಸ್ಟಾರ್ಸ್ ಹೇಳಿದರೆ ಸಿನಿಮಾ ಸ್ಟಾರ್ಸ್ ಹೇಳಿದರೆ ಎಬೋ ಯಾವ ಭಾಷೆದ್ದು ಬೇಕು ಯಾವ ಆಕಾರದ್ದು ಬೇಕು ಅವರದ್ದು ಸಂಪೂರ್ಣ ಇಂಚುಗಳ ಬಗ್ಗೆ ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ ಅವ್ರು ನನಗೆ ಮನುಷ್ಯ ಇಷ್ಟ ಇದ್ದರೆ ಏನನ್ನು ಕಷ್ಟಪಟ್ಟಾದರೂ ಒಟ್ಟು ಮಾಡ್ತಾನೆ ಗೊತ್ತೇ ಇಲ್ಲದೆ ಇಷ್ಟ ಇರುವುದು ಎಲ್ಲಿ ಕೇಳಿದರೆ ಹೃದಯದಲ್ಲಿ ಇಷ್ಟ ಇರುವುದು ನಾಯಲ್ಲಿ ಮೋರೆಯಲ್ಲಿ ಅಲ್ಲ ನಾವು ನಿಜವಾಗಿ ನಂಬ್ತೇವೆಯೋ ಪಡಿತೇವೆಯೋ ಏನಿದ್ರು ಎಲ್ಲಿದ್ರೂ ಬಾಚುತ್ತೇವೆ ದೋಚಿತೇವೆ ಆಯಿತು ಕೇಳಿದರೆ ಯಾವುದು ನಮ್ಮ ಹೇಳ್ತಾನ ಎಂಥ ಪೌರುಷಯುಕ್ತವಾದಂತಹ ಸಿಂಹದ ಬಾಯಿಗೂ ಪ್ರಾಣಿ ಬಂದು ಬೀಳುವುದಿಲ್ಲ ಅದು ಎದ್ದು ನಿಂತು ಆಕ್ರಮಿಸಲೇಬೇಕು ಅದರ ಊಟಕ್ಕೆ ಹಾಗೆ ನೀವು ಗಟ್ಟಿಯಾಗಿ ಒಂದೊಮ್ಮೆ ತತ್ವಗಳು ಸಿಗಲಿ ಅಂತ ಓಡಿದರೆ ಖಂಡಿತವಾಗಿಯೂ ಹೇರಳವಾಗಿಯೂ ನಮ್ಮ ಇಂಡಿಯನ್ ಹೆರಿಟೇಜ್ ಶಾಸ್ತ್ರ ತತ್ವ ರತ್ನಗಳನ್ನೆಲ್ಲ ನಾವು ಬಾಚಿಕೊಂಡು ಶ್ರೀಮಂತರಾಗುವು ಅದರಿಂದ ಅಲ್ಲಿ ಇಬ್ಬರನ್ನು ಹೊಡೀಲಿಲ್ಲ ರಾಮ ಸುಬಾಹವನ್ನು ಮುಗಿಸಿದ ಮಾರೀಚನನ್ನು ರಾಮ ದೂಡಿದ ಹಾಗೆ ಮಾರೀಚ ಓಡಿದವ ಅವನನ್ನು ಬೆದರಿಸಿದವ ಬಡಿದವ ಸಾಯದೆ ಬದುಕಿ ಕೂತವ ಆದರೆ ಇನ್ಯಾವ ಕಾಲಕ್ಕೂ ರಾಮನ ಸುದ್ದಿ ಬೇಡ ಅಂತ ಹೇಳಿ ಕೂತವ ಮಾರೀಚ ಒಂದ್ಸರ್ತಿ ಆದ ಗಾಯದಲ್ಲಿಯೇ ರಾಮನ ರುಚಿಯೇನು ಗೊತ್ತಾಯಿತು ಒಬ್ಬನಾದರೂ ಉಳಿದ್ನಲ್ಲ ರುಚಿಯೇನು ಅಂತ ಹೇಳಲಿಕ್ಕೆ ಸತ್ತವರಿಗೆ ಗೊತ್ತಾಗೋದಿಲ್ಲ ಪೌರುಷ ಹಾಗಾಗಿ ರಾವಣನ ಹತ್ರ ಹೇಳ್ತಾನೆ ಯಾರ ಸುದ್ದಿಯೂ ಆದೀತು ರಾವಣ ರಾಮನ ಸುದ್ದಿ ಬೇಡ ಅಂತ ಹದಿನಾರು ವರ್ಷದ ರಾಮನ ಪೆಟ್ಟು ತಿಂದ ಯೋಚನೆ ಮಾಡಿ ನೀವು ಎಷ್ಟು ಪಾಪ್ಯುಲರ್ ಆಗ ಎಷ್ಟು ಸಮರ್ಥ ರಾಮ ಅಂತ ಎಲ್ಲ ಆದ ಬಳಿಕ ಅಲ್ಲ ಹೋದ ಬಳಿಕ ನಾವು ಕೆಲವರಲ್ಲಿ ಹೇಳೋದು ಸತ್ತ ಎಮ್ಮೆಗೆ ರೇಟ್ ಜಾಸ್ತಿ ಅಂತ ಹಾಗೆ ರಾಮ ಹೋದ ಬಳಿಕ ಮಾತು ಬಂದದ್ದಲ್ಲ ರಾಮ ಇದ್ದಾಗಲೇ ರಾಮ ಕಾಡಿಗೆ ಹೊರಟ ಎಷ್ಟು ವರ್ಷಕ್ಕೆ ಹದಿನಾರು ವರ್ಷದ ರಾಮ ವಿಶ್ವಾಮಿತ್ರನ ಬೆನ್ನೆ ಹಿಂದೆ ಹೋದ ಅರಮನೆ ಬಿಟ್ಟು ಯಾರು ಬಿಡ್ತಾರೋ ನೋಡಿ ಅರಮನೆ ಇದಕ್ಕಿಂತ ಒಳ್ಳೇದು ಹಾಸ್ಟೆಲ್ ಇದ್ದರೆ ಹೋಗ್ತಾರೆ ಒಳ್ಳೆ ಪಿ ಜಿ ಸಿಗೋದಾದರೆ ಇರ್ತಾರೆ ಇಲ್ಲಾದರೂ ಹೋಟೆಲಲ್ಲಿ ತರಿಸ್ತೇನೆ ಅಂತಾರೆ ವಿಶ್ವಾಮಿತ್ರ ಕಾಡಿನಲ್ಲಿ ಇರುವುದು ಯಜ್ಞ ಮಾಡುವುದು ಕಾಡಿಗೆ ಇಷ್ಟು ಸಮಯ ಇದ್ದದ್ದು ಅರಮನೆಯಲ್ಲಿ ತಡವಾಗಿ ಹುಟ್ಟಿದ ಮಗು ಪ್ರೀತಿಯಿಂದ ಬೆಳೆದಿದೆ ದಶರಥ ಇಲ್ಲ ಸಲ್ಲದ ಮನಸ್ಸಿನಲ್ಲಿ ಕೊಟ್ಟುಬಿಟ್ಟಿದ್ದಾನೆ ಕರ್ಕೊಂಡು ಹೋಗಿದ್ದಾನೆ ರಾಮಲಕ್ಷ್ಮಣ ನಡ್ಕೊಂಡು ಹೋಗಿದ್ದಾರೆ ಅರಮನೆಯ ಕುವರರು ರಥದಿಂದ ಇಳಿದು ಹೋದದ್ದೇ ಗೊತ್ತಿಲ್ಲ ಎಲ್ಲ ರೆಡ್ ಕಾರ್ಪೆಟ್ಗಳೇ ಈಗ ನೋಡಿ ಎಲ್ಲಿ ಉಂಟು ಇಲ್ಲಿ ಗ್ರೀನ್ ಕಾರ್ಪೆಟ್ ಈಗ ಇಲ್ಲಿ ಹಸಿರು ಬೆಟ್ಟ ಗುಡ್ಡಗಳು ನದಿ ತೊರೆಗಳು ನಡ್ಕೊಂಡು ಹೋಗ್ತಾನೆ ಮಾತಾಡ್ತಾನೆ ವಿಶ್ವಾಮಿತ್ರ ಹೇಳ್ತಾ ಬಂದಿದ್ದಾನೆ ಇತಿಹಾಸಗಳು ಅದು ಇದು ದಾರಿ ಇದು ಹೀಗೆ ಆಶ್ರಮ ಇದು ಇಂಥವರು ಅಂತ ಯಜ್ಞ ರಕ್ಷಣೆ ಆಯಿತು ಯಜ್ಞ ದಕ್ಷಿಣೆ ಆಯಬೇಕಿನ್ನು ಎಲ್ಲಿಗೆ ಯಾರಿಗೆ ಏನು ದಕ್ಷಿಣೆ ಯುವಕರಿಗೆ ಏನು ಕೊಡುವ ಅಂದರೆ ಹುಡುಗಿಯನ್ನು ಕೊಡುವ ಅಂತ ಜನಕನಲ್ಲಿಗೆ ಮಿಥಿಲೆಗೆ ಹೋಗಿದ್ದಾರೆ ಅಯೋಧ್ಯೆಯಿಂದ ಮಿಥಿಲೆ ನೇಪಾಳದ ಆಚೆಗೆ ಸೀತೆಯ ಮದುವೆ ಆಗಿದೆ ಅಲ್ಲಿಂದ ಬಂದಿದ್ದ ಹೀಗೆ ಒಂದೇ ಹದಿನಾರು ವರ್ಷದ ರಾಮನಿಗೆ ಮದುವೆ ಆಗಿದೆ ಅರಮನೆಗೆ ಸಮೇತ ಬಂದಿದ್ದಾನೆ ಅರಮನೆಯಲ್ಲಿ ಹನ್ನೆರಡು ವರ್ಷ ಇದ್ದರು ಒಟ್ಟಿಗೆ ಇಪ್ಪತ್ತ ಎಂಟು ವರ್ಷ ಆಗಿದೆ ನೆನಪಿಟ್ಕೊಳ್ಳಿಕ್ಕೆ ನಕ್ಷತ್ರ ಲೆಕ್ಕ ಅಂತ ಹೇಳ್ತೇವೆ ನಾವು ಇವರಿಂದ ನಕ್ಷತ್ರ ಎಷ್ಟು ಅಂತ ಗೊತ್ತಿಲ್ಲ ಅಂತ ನೀವು ತಿಳಿಬೋದು ಇಪ್ಪತ್ತೇಳು ನಕ್ಷತ್ರ ಅಂತ ಎಲ್ಲರೂ ಬಾಯಿ ಒಟ್ಟು ಮಾಡಿದ್ದೀರಿ ಅಶ್ವಿನಿ ಭರಣಿ ಕೃತಿಕ ಅಂತ ಒಂದು ನಕ್ಷತ್ರ ಎಕ್ಸ್ಟ್ರಾ ಉಂಟು ಮದ್ದಿದೆ ಅಭಿಜಿನ್ ನಕ್ಷತ್ರ ಅಂತ ಇದೆ ಅದನ್ನು ಸೇರಿಸಿಕೊಳ್ಳಲಿಕ್ಕೆ ಉಂಟು ಎಲ್ಲರೂ ಹೇಳುವುದೇನು ಗೊತ್ತ ನಮ್ಮ ರಾಮ ಕಾಡಿಗೆ ಹೋಗ್ತಾರೆ ನಮ್ಮ ರಾಮ ನಾನು ನನ್ನ ಅವರದ್ದು ಮಾಡಿಕೊಂಡ್ಬಿಟ್ಟು ಪುತ್ರ ಜನನೀ ನಭ್ಯನಂದ ಎಷ್ಟು ಬೇಸರದ ಸಂಗತಿ ಹೇಳ್ಬೋದು ಕೇಳಿದ್ರೆ ದಾಖಲೆ ಮಾಡುತ್ತಾರೆ ಹೆರಿಗೆ ಒಂದು ಹೆಣ್ಮಗಳಿಗೆ ಆಗ್ತಾ ಇದೆ ಚೊಚ್ಚಲೇ ಮಗು ಬರ್ತಾ ಇದೆ ಗಂಡು ಮಗು ಬರ್ತಾ ಇದೆ ಆ ಗಂಡು ಮಗುವನ್ನು ಹಾಕಿ ಕಂಡು ಸಂಭ್ರಮಿಸ್ತಾ ಇದೆ ರುತ್ರವ ಜನನಿ ಏನು ಹೋಗ ನೋಡಿಯಾ ಸದ್ಯನದ್ದು ಶಬ್ದದ್ದು ಶ್ಲೋಕದ್ದು ಕಷ್ಟವೇ ಇಲ್ಲದ ಮಗು ಮೊದಲು ಹುಟ್ಟಿದ್ದನ್ನು ಕಂಡು ಹೆತ್ತವಳು ಇಷ್ಟಪಟ್ಟಿಲ್ಲ ರಾಮ ಹೊರಟ ಗಳಿಗೆ ಇಲ್ಲಿ ಹುಟ್ಟಿ ಬಂದ ನೀನು ಕೆಟ್ಟ ಮಗು ಅಂತ ಹೇಳಿದ್ಲಂತೇಳು ಹತ್ತು ತಿಂಗಳಲ್ಲಿ ಹೊತ್ತ ತನ್ನ ಸಹಜವಾದ ಗಂಡು ಮಗುವಿನ ಮೇಲೆ ಆ ಪ್ರೀತಿಯನ್ನು ಆಕೆ ಹರಿಸಬೇಕಾದವಳು ಸಂಕಟಪಟ್ಟ ಒಡಳದು ನನ್ನ ರಾಮ ಕಾಡಿಗೆ ಹೋದ ನೀರು ಬಂದಾಗ ಅಂತ ನಿನ್ನ ಹುಟ್ಟಿದ ಕೆಟ್ಟ ಗಳಿಗೆ ನನ್ನ ರಾಮನನ್ನು ಹೊರಗೆ ಹಾಕಿತು ಅಂತ ಆಕೆ ಸಂಕಟ ಪಟ್ಲಂತೇನಾಗಬೇಕು ಹೇಳಿ ಇದನ್ನು ದಾಖಲೆ ಮಾಡ್ತಾರೆ ವಾಲ್ಮೀಕಿ ಇದು ರಾಮ ಇದು ರಾಮನ ಕಥೆ ಇದು ರಾಮನ ವಿಷಯ ರಾಜ್ಯಭಾರ ಮಾಡಿ ಉಚಿತಗಳನ್ನು ಕೊಟ್ಟು ಅವರನ್ನು ಮಂಗಮಾಯ ಮಾಡಿ ಮೋಸಗೊಳಿಸಿ ಏನಾದರೂ ಒಂದು ಉಪಾಯದಿಂದ ಪಾಪ್ಯುಲರ್ ಆದ ಬದುಕು ಅಲ್ಲ ರಾಮನದ್ದು ರಾಜನೇ ಆಗಲೇ ಇದ್ದಾಗಲೇ ರಾಮನ ಬಗ್ಗೆ ಇಷ್ಟು ಉದಾತ್ತ ದೃಷ್ಟಿಯಿಂದ ಕಂಡು ಸಾಮಾನ್ಯ ಒಬ್ಬಳು ಇರಬೇಕು ಅಂತಾದರೆ ನಾವು ತಿಳ್ಕೊಂಡು ತಿಂದ ಹೆಣ್ಮಕ್ಕಳಿಗೆಲ್ಲ ಪಾಠ ಇಲ್ಲ ಊಟ ಮಾತ್ರ ಕೋಟೆ ಹಾಗೆ ಅವರಿಗೆ ಕೆಟ್ಟ ದೃಷ್ಟಿಯಿಂದ ಏನು ಹೇಳುವ ದ್ರೌಪದಿ ಅಂತಹ ದೊಡ್ಡ ಸಭೆಗೆ ಬಂದು ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಬಾಲೀಕ ಏನು ಇವರೆಲ್ಲ ಆರುನೂರು ಏಳ್ನೂರು ವರ್ಷದವರು ದ್ರೌಪದಿ ಇನ್ನು ಐವತ್ತು ಆಗದವಳು ಮಧ್ಯಮ ಕಿಂಚಿ ಕಿಂಚಿದಿವ ಪ್ರಪನ್ನ ಏನು ನಡು ವಯಸ್ಸು ಬಂದಾಗಿದ್ದಂತೆ ಅವಳು ಇದ್ದಾಗ ಅದ್ರಲ್ಲಿ ಅವರು ಹೇಳಲಿಕ್ಕೆಲ್ಲ ಹೋದದ್ದಲ್ವಾ ಆರುನೂರು ಏಳ್ನೂರು ವರ್ಷದ ಹರೆಯು ತುಂಬಿದ್ದ ಭೀಷ್ಮಾದಿಗಳ ಎದುರಲ್ಲಿ ಹೇಳ್ತಾಳೆ ನಸಾ ಸಭಾ ಯತ್ರ ನಸಂತಿ ವೃದ್ಧಾ ಅಂತ ಇದು ಸಭೆಯ ಇಲ್ಲಿ ಮುದುಕರಿದ್ದಾರಾ ಯಾರ್ರಿ ಅವಳು ಗುಡುಗಿದ್ದು ನಾನೆಲ್ಲ ಓದಿಕೊಂಡಿದ್ದೇನೆ ಹೇಳ್ತಾಳೆ ಅಣ್ಣಂದಿರಿಗೆ ಪಾಠ ಆದಾಗ ಅಪ್ಪನ ತೊಡೆಯಲ್ಲಿ ಕೂತು ಪಾಠ ಕೇಳಿದವರು ನಾವು ಅವಳು ಹೆಣ್ಮ ಹೆಣ್ಮಕ್ಕಳಿಗೆ ಎಳವೆಯಲ್ಲಿ ಪಾಠ ಇರಲಿಲ್ಲ ಅಂತ ಹೇಳಬೇಡಿ ಬೆಳೆದಾಗ ಗಂಡಂದಿರ ಮನೆಯಲ್ಲಿ ಪಾಠ ಇತ್ತು ಅವಳಿಗೆ ತಂದೆ ಮನೆಯಲ್ಲಿ ತಂದೆಯ ತೊಡೆಯಲ್ಲಿ ಪಾಠ ಆಗ್ತಿತ್ತು ಕೇಳಿಕೊಳ್ತಿದ್ರು ಯಾರು ಹೇಳಿದ್ರು ಹೆಂಗಸರು ಓದ್ತಿರಲಿಲ್ಲ ಹಿಂದೆ ಅಂತ ಯಾರೋ ಒಂದಿಬ್ಬರು ಅವರು ಇವರು ಅಂತಲ್ಲ ಎಷ್ಟೋ ಜನ ಮಹಿಮಾವಂತರಿದ್ದಾರೆ ತಿಳಿದವರಿದ್ದಾರೆ ಯಾಜ್ಞವಲಿಕೆನನ್ನು ನಿಲ್ಲಿಸಿ ಪ್ರಶ್ನೆ ಕೇಳಿದ್ದಾಳೆ ಒಂದು ಸಭೆ ವೈದೇಹನಲ್ಲಿ ನೂರಾರು ದನ ಕಟ್ಟಿದ್ದೇನೆ ಅಂದವ ಬಂಗಾರದ ಕೊಂಬಿನಲ್ಲಿ ಬೆಳ್ಳಿಯ ಗೊರಸಿನಲ್ಲಿ ಯಾರ್ರೀ ಅತಿ ಬುದ್ಧಿಮಂತರು ತಗೊಂಡೋಗಿ ಅಂದ ಯಾಜ್ಞವಲ್ಕೆ ನಿಂತ ಸಭೆಯಲ್ಲಿ ಶಿಷ್ಯರಲ್ಲಿ ಹೇಳಿದ ಕಟ್ಟಿಗೆ ಹೋಗು ದನ ಎಲ್ಲ ಎದು ನಿಂತರು ಏನಾ ಭಾರಿ ಬುದ್ಧಿಮಂತನ ನೀನು ಇಲ್ಲಪ್ಪ ನಾನು ಬುದ್ಧಿಮಂತರಿಗೆಲ್ಲ ಕೈ ಮುಗಿಯುವವ ನನಗೆ ದನ ಬೇಕು ಗೋಕಾಮವಸ್ಮಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಪ್ರಶ್ನೆ ಕೇಳುತ್ತೇವೆ ಕೇಳಿರಿ ಗೊತ್ತಿದ್ರೆ ಹೇಳುತ್ತೇನೆ ಹಾಗೆ ಪ್ರಶ್ನೆ ಕೇಳಿ ಕೇಳಿ ಎಷ್ಟೋ ಜನ ಫ್ಲ್ಯಾಫು ಉತ್ತರ ಕೊಟ್ಟುಬಿಟ್ಟಿದ್ದಾನೆ ನಿಂತಲಲ್ಲ ಹೆಣ್ಮಗಳು ಗಾರ್ಗಿಯಲ್ಲ ಇದು ಭಯಂಕರ ಜೋರಿನ ಪ್ರಶ್ನೆಗಳೆರಡು ಉತ್ತರಿಸಬೇಕು ಹ್ಞೂ ಉತ್ತರಿಸಿದ ಮತ್ತು ಅವಳು ಹೇಳ್ತಾಳೆ ಸಭೆಗೆ ಇನ್ನವ ನನಗೆ ಆಗೋದಿಲ್ಲ ಬಿಡಿ ಇದು ಟಾಪ್ ಮೋಸ್ಟ್ ಲೆವೆಲ್ನ ಪ್ರಶ್ನೆಗಳು ನಂದು ಮುಗಿದೋಯಿತು ಅಂತ ನೋಡಿ ಎಷ್ಟು ಎತ್ತರದ ಪ್ರಶ್ನೆ ನೋಡಿ ಹಾಗಾದರೆ ಉತ್ತರ ಜೋರು ಎಷ್ಟಿಲ್ಲ ಹೇಳಿ ಹಾಗಾದರೆ ಹೆಣ್ಮಗಳ ಕತೆ ಕೇಳಿ ಸಭೆಯಲ್ಲಿ ಇದೆಲ್ಲ ನಾವು ಓದದಿದ್ದರೆ ನಮ್ಗೆ ಓದ್ಲಿಕ್ಕೆ ಬಿಡಲಿಲ್ಲ ಅಂತ ಹೇಳಬೇಡಿ ನಾನಿವತ್ತು ಓದಕ್ಕೆ ಬಿಟ್ಟಿದ್ದೇನೆ ಓದಿಕೊಳ್ಳಿ ನೋಡುವ ಮತ್ತೊಂದು ಹತ್ತು ವರ್ಷದ ನಂತರ ನಾನು ಬರ್ತೇನೆ ರಾಮಾಯಣ ಎಷ್ಟು ಜನ ಓದಿದ್ದಾರೆ ಕೇಳ್ತೇನೆ ಆಗ್ಬೌದಾ ಟೆಸ್ಟ್ ಬೇಕಾ ಈ ಟೆಸ್ಟ್ ಇದೆ ಅನುವಾದ ಬೇಕಾ ಟ್ರಾನ್ಸ್ಲೇಷನ್ಸ್ ಇದೆ ನಿಮ್ಮ ಭಾಷೆಯಲ್ಲಿ ಬೇಕಾ ನಿಮ್ಮ ಭಾಷೆಯಲ್ಲಿದೆ ನೋಡಿ ನಾವು ಎಷ್ಟು ಮುಂದುವರೆದಿದ್ದೇವೆ ಅಂತ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿಯೂ ಎಲ್ಲ ರಾಮಾಯಣಗಳನ್ನು ಕೊಡ್ತೇವೆ ಕೊಟ್ಟಿದ್ದೇವೆ ಆದರೆ ಯಾರು ಓದ್ತಾರೆ ಯಾಕೆ ಓದ್ತಾರೆ ಎಷ್ಟು ಓದ್ತಾರೆ ಯಾರು ಓದಿಸ್ತಾರೆ ಸೆಕ್ಯುಲರಿಸಮ್ ನಾವೆಲ್ಲ ಹೇಳಿಕೊಡ್ಲಿಕ್ಕಿಲ್ಲ ಧರ್ಮದ ಪಾಠಲ್ಲಿ ಈಗ ತಾನೇ ಅವರೆಲ್ಲ ಹೇಳಿದರು ನೈತಿಕ ಮೌಲ್ಯದ ಶಿಕ್ಷಣಗಳು ಎನ್ನುವ ನೆಲೆಯಲ್ಲಿ ಪೀರಿಯಡ್ಸ್ಗಳಿದ್ದರೂ ಧಾರ್ಮಿಕ ಶಿಕ್ಷಣ ಅಂತ ಹೇಳಿಕೊಳ್ಳುವ ಧೈರ್ಯದಲ್ಲಿ ನಾವು ಪೀರಿಯಡ್ಸ್ಗಳು ಹಾಕುವುದಿಲ್ಲ ಎಲ್ಲಿಯಾದರೂ ಅಪ್ಪಿತಪ್ಪಿ ಯಾರಾದರೂ ಮಾಸ್ಟರ್ ಧರ್ಮದ ಬಗ್ಗೆ ಮಾತಾಡಿದರೂ ಕೆಲವೊಮ್ಮೆ ಸ್ವಲ್ಪ ಕರೆದು ಹೇಳ್ತಾರೆ ಅದೆಲ್ಲ ಹೆಚ್ಚು ಹೇಳಲಿಕ್ಕೆ ಹೋಗಬೇಡಿ ಮತ್ತು ಮಕ್ಕಳೆಲ್ಲ ಏನಾದರೂ ಹೇಳಿ ಯಾರು ಅಂತ ನೋಡಿ ಎಷ್ಟು ಹೆದರಿಕೊಳ್ಳುತ್ತೇವೆ ನಾವು ನೋಡಿ ಧರ್ಮ ಅಂದರೆ ರೀ ಹೆದರಿಕೊಂಡು ಓಡಲಿಕ್ಕೇನಿಲ್ಲ ತುಂಬ ಸುಲಭ ಏನು ಅಂದರೆ ಮಾಡುವ ಏನು ಕರ್ಮ ಇದೆ ಅದು ಚಂದ ಆದರೆ ನನಗೂ ಇಷ್ಟ ನಿಮಗೂ ಇಷ್ಟ ಕೊನೆಗೆ ಆ ಸಾಕ್ಷಿಭೂತನಾದ ದೇವರಿಗೂ ಇಷ್ಟ ಆದರೆ ಅದು ಧರ್ಮ ಇಷ್ಟೇ ಇನ್ನು ಜಾಸ್ತಿ ಇಲ್ಲ ಆದರೆ ಜಾಸ್ತಿ ಹೇಳುವುದೇ ಇಲ್ಲ ಇಡೀ ಎಲ್ಲ ಧರ್ಮಶಾಸ್ತ್ರಗಳು ಒಕ್ಕೊರಳವಾದವನೇ ನಿಮ್ಮ ಮುಂದೆ ಸಣ್ಣದಾಗಿ ಕೊಟ್ಟಿದ್ದೇನೆ ನಾವು ಮಾಡುವ ಕೆಲಸದಲ್ಲಿ ನಮಗೂ ಇಷ್ಟ ನಿಮಗೂ ಇಷ್ಟ ಅವನಿಗೂ ಇಷ್ಟ ಆದರೆ ಅದು ಧರ್ಮ ಡಿಕ್ಲೇರ್ ಈಗ ನೀವು ಎಲ್ಲ ನೋಡಿಕೊಂಡು ಬನ್ನಿ ಆಗ್ತದ ಹೇಗೆಂದು ಹೆಚ್ಚಿನದ್ದೆಲ್ಲ ಮೊದಲ ಅಂಶದಲ್ಲೇ ನೆಲ ಕಚ್ಚುತ್ತದೆ ಅಂದರೆ ನನಗೂ ಇಷ್ಟ ಆಗುವುದು ಹೇಳು ನನಗೆ ಇಷ್ಟ ಆಗದ್ದೇ ಹೆಚ್ಚಿರೋದು ಮತ್ತೆ ನಿಮಗೆ ನೋಡು ನಾವು ಮಾಡುವ ಕೆಲಸದಲ್ಲಿ ನನಗೆ ಹಿತ ಆಗುವುದು ಎಷ್ಟುಂಟು ಹೇಳಿ ನಿದ್ದೆಯಲ್ಲಿಯ ತಿರುಗಾಟದಲ್ಲಿಯಾ ಮೊಬೈಲ್ ನೋಡುವುದರಲ್ಲಿಯಾ ಹಿಡ್ಕೊಂಡೋದ್ರೆ ಸುಮಾರು ಕುತ್ತಿಗೆ ಹಿಡಿಬೇಕಾಗತ್ತೆ ನಿಮಗೆ ಮೊಬೈಲ್ ನೋಡೋದು ನಿಮಗೆ ಇಷ್ಟವಾ ಕಣ್ಣಾಳಾಗತ್ತೆ ಸಮಯ ವೇಸ್ಟ್ ಆಗುತ್ತೆ ಬೆಳೆದಿದ್ದದೆಲ್ಲ ಯೋಚನೆಗಳು ಬರ್ತವೆ ನೋಡಿ ಇದೆಲ್ಲ ನಾವು ಎಷ್ಟು ಇದ್ದೇವೆ ಕಾಫಿ ಕುಡಿಯುವುದು ಇಷ್ಟವೋ ಕೊನೆಗೆ ಹೌದಲ್ಲ ದನ ಕೊಡುವುದು ಹಾಲು ನಾವು ಕುಡಿಯುವುದು ಹಾಳು ಅದನ್ನು ಕಪ್ಪು ಮಾಡಿ ಕುಡಿತೇವೆ ಅದು ಬಿಳಿ ಕೊಟ್ಟರೆ ಕಪ್ಪು ಎನ್ನುವುದು ತಾಮಸ ಭಾವ ಬಿಳಿ ಎನ್ನುವುದು ಸಾತ್ವಿಕ ಭಾವ ಕೆಂಪು ಎನ್ನುವುದು ರಾಜಸಭಾವ ನಮಗೆಲ್ಲ ಗೊತ್ತಿದೆ ಅದು ಇಲ್ಲೇನಲ್ಲ ಆದ್ದರಿಂದ ಮೊದಲು ನಮಗಿಷ್ಟ ಆಗಲಿ ನಮಗೆ ಅಂದರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ಪರಿಸರಕ್ಕೆ ನಮ್ಮವರಿಗೆ ನಿಮ್ಮವರಿಗೆ ಎಲ್ಲರಿಗೂ ಇಷ್ಟ ಆದನಾಗ ದೇವರು ಇಷ್ಟ ಆದರೆ ಗ್ಯಾರಂಟಿ ಓಕೆ ಇಲ್ಲಾದರೆ ನಾವು ನೀವು ಎಲ್ಲರೂ ಕಳ್ಳರೆ ಆದರೆ ದೇವರು ಎಲ್ಲಿ ಇಷ್ಟಪಡ್ತಾನೆ ಕೆಲವೊಮ್ಮೆ ಅದು ಸರಿ ಹೀಗಾಗಿ ನಾನು ಮೂರು ಅಂಶ ಹೇಳಿದೆ ನಾವು ನೀವು ಅವನು ಹಾಗೆ ಇಂತಹ ಧರ್ಮದ ಬೋಧನೆಗಳು ಇಲ್ಲದೆ ಹೋಗ್ಲಿಕ್ಕೆ ಹೋಗಿ ನಮ್ಮ ರಾಮ ನಮ್ಮ ಕೃಷ್ಣ ಇವತ್ತು ಕಾಡಿನಲ್ಲೇ ಇದ್ದಾರೆ ಊರಿಗೆ ಬರಲೇ ಇಲ್ಲ ಅಯೋಧ್ಯೆಯ ಅಯೋಧ್ಯ ಅಂದರೆ ಮತ್ತಾರಿಂದಲೂ ಹೊಡೆದಾಡಲಿಕ್ಕೆ ಸಾಧ್ಯವೇ ಇಲ್ಲದ್ದು ಅಂತ ಯೋಧ ಅಂದರೆ ಯೋಧ ಯುದ್ಧಕ್ಕೆ ಸರಿಯಾಗುವಂಥದ್ದು ಮಣಿಸಲ್ಪಡುವಂಥದ್ದು ಬೀಳುವಂಥದ್ದೆಲ್ಲ ಯೋಧ್ಯ ಇದನ್ನು ಅಯೋಧ್ಯ ಎಂದೂ ಯಾವತ್ತೂ ಯಾರಿಂದಲೂ ಅದನ್ನು ಯಾವುದೇ ಬಗೆಯಿಂದಲೂ ಡೆಸ್ಟ್ರಾಯ್ ಮಾಡಲಿಕ್ಕೆ ಆಗುವುದಿಲ್ಲ ಹೊಡೆದಾಗಲಿ ಬರುವುದೇ ಇಲ್ಲ ಗೆಲ್ಲಿಕ್ಕಾಗದೇ ಇಲ್ಲವೂ ಅರಿಯದ ಸಂಗತಿ ಯಾವುದು ಅಂದರೆ ಅದು ನಮ್ಮ ಹೃದಯ ಅಲ್ಲಿ ಮಂದಿರ ಆಗಬೇಕು ಇಲ್ಲಿ ಕಟ್ಟದವರು ನಾವು ಎಲ್ಲಿ ಕಟ್ಟುತ್ತೇವೆ ಹೇಳಿ ಮೊದಲು ಇಲ್ಲಿ ಕಟ್ಟುವ ಪ್ರಯತ್ನ ಗಟ್ಟಿ ಮಾಡಿದರೆ ಅಲ್ಲಿ ಖಂಡಿತವಾಗಿಯೂ ಗಟ್ಟಿ ಆಗುತ್ತೆ ಅಂಥವ್ರು ಸಿಕ್ಕಿದ್ರೂ ಆಗಿ ಹೋಯ್ತು ಈಗ ಹಾಗಾಗಿ ಎಲ್ಲದರ ಮೊದಲ ರಾಮ ಮಂದಿರ ಯಾವುದು ಕೇಳಿದರೆ ಅದು ಕೌಸಲ್ಯ ದೇಹ ಮೊತ್ತ ಮೊದಲ ರಾಮ ಮಂದಿರ ಕೌಸಲ್ಯ ಗರ್ಭ ಹೆಣ್ಮಕ್ಕಳಿಗೆ ಕ್ರೆಡಿಟ್ ಇದು ಅರ್ಥ ಆಯ್ತಾ ಯಾರು ಹೇಳಬೇಕಾದ್ದು ಅಂದರೆ ಮನೆಯಲ್ಲಿ ಮೊದಲ ಪಾಠಶಾಲೆಯಲ್ಲಿ ಹೇಳಿಕೊಡಬೇಕಾದ್ದು ರಾಮ 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 ಹೇಳು ಬೆಳಗ್ಗೆ ಎತ್ತ ತಕ್ಷಣ ಹೇಳಬೇಕಾದ್ದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹೀಗೆ ಹೇಳುವುದುಲ್ಲ ಹೋಗಿದೆ ಜನರಿಗೆ ಇಸ್ಕಾನ್ ಪಾಪ ಅದನ್ನು ಹೇಳಿಕೊಂಡಾದರೂ ಎಲ್ಲಿ ಬೇಕಾದ್ರಲ್ಲಿ ಕುಡಿತಾರೆ ಖುಷಿಯ ನಾವು ಅವರನ್ನು ಫೋಟೋ ತಗೊಂಡು ವಿಡಿಯೋ ಮಾಡಿಕೊಂಡು ಇನ್ನೊಬ್ಬರಿಗೆ ಕಳಿಸ್ತೇವೆ ನೋಡಿ ಅವರು ಕುಣಿಯೋದು ಅಂತ ಆ ಇನ್ನರ್ ಜಾಯ್ ಉಂಟಲ್ಲ ಒಳಗಿಂದ ಬಂದಾಗ ಆಗತಕ್ಕಂತಹ ಆ ನೆಮ್ಮದಿ ನಿರಾಳತೆ ಅದು ಇನ್ನೆಲ್ಲಿಯೂ ಸಿಗುವುದಿಲ್ಲ ಯಾಕೆ ಬಂತು ಕೇಳಿದರೆ ಅದು ಮಂತ್ರದಿಂದ ಬಂತು ಹರೇ ರಾಮ ಮಂತ್ರಕ್ಕೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಸೌಂಡ್ ಥೆರಪಿ ಅಂತ ಅದು ಹೃದಯವನ್ನು ಕಚ್ಚಿಡ್ತದೆ ನೀವು ನೋಡಿ ಹೇಳಿ ಹೇಳಿ ನೋಡಿ ತರ್ಟಿ ಟು ಟೈಮ್ಸ್ ಹೇಳಬೇಕು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಕೂತ್ಕೊಂಡೇಳಿ ನಡೆದಾಡ್ಕೊಂಡು ಕೆಲವರು ನಡೆದಾಡೋದುಂಟು ಲಾನಲ್ಲಿ ಹೋಗ್ತೇವೆ ಅಂತ ಹೇಳ್ತಾರೆ ಇನ್ನೇದೇ ಇರಲಿ ಏನೇ ಆಗಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಚ್ಚರಾದಾಗ ನಿಮ್ಮ ಸರ್ಕುಲರ್ಸ್ ನಡೆಯುವಾಗ ಮೂವತ್ತೆರಡು ಸರ್ತಿ ಅರೇ ರಾಮ ಅರೇ ರಾಮ ಇದು ಥೆರಪಿ ಇದನ್ನು ಹೇಳಿಕೊಂಡು ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ನೋಡಿ ತಿಂಗಳಲ್ಲಿ ತಮಾಷೆಯಲ್ಲ ಇದು ಬಿಡಿ ನನಗೆ ಒಂದು ನಡೆದ ಘಟನೆ ಹೇಳ್ತೇನೆ ನಡೆಯುತ್ತಿರುವ ಘಟನೆ ಹೇಳ್ತೇನೆ ಒಂದು ಹೆಣ್ಮಗಳು ಇಸ್ಕಾನ್ ಅವಳೆ ಡಾಕ್ಟ್ರಿದ್ದಾಳಾಕೆ ಆಕಳು ಪ್ರಸೂತಿ ತಜ್ಞ ಆಕೆ ಎಲ್ಲಿ ಆದರೂ ಪೇಷಂಟ್ ಬಂದರೆ ಹೆರಿಗೆಗೆ ಆಕೆ ನಾರ್ಮಲ್ ಡೆಲಿವರಿ ಮಾಡಿಸೋದು ಆಗುವರೆ ಕಾಯಿತು ಸಿಸರೇನು ಇಲ್ಲ ಅವಳು ಏನು ಮಾಡೋದು ಕೇಳಿದರೆ ಅಂತ ಹೊತ್ತಿನಲ್ಲಿ ಹರೇರಾಮ್ ಹರೇರಾಮ್ ಹೇಳ್ತಾ ಕೂತ್ಕೊಳತ್ತು ಮೆಲುಧ್ವನಿಯಲ್ಲಿ ಕೇವಲ ಅವಳಿಗೆ ಮತ್ತೆ ಆ ಹೆಂಗಸಿಗೆ ಮಾತ್ರ ಕೇಳತ್ತದ ಅವಳು ಈಗಲೂ ಮಾಡ್ತಾ ಇರೋ ರೀತಿ ಅದು ಮಾಡಬಟ್ಟ ಕಾದಂಬರಿಯವ ನಿಮ್ಗೆ ಗೊತ್ತಿರಬಹುದು ನಿಮ್ ಸರ್ಚ್ ಮಾಡಿ ನೋಡಿ ಯಾರವನು ಅಂತ ಇರಲಿ ಅವನು ಒಟ್ಟಾರೆ ತಿರ್ಕೊಂಡು ಹೋಗ್ತಿದ್ದ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಭಾರಿ ಶ್ರೀಮಂತ ಅವ ಎಷ್ಟು ಶ್ರೀಮಂತ ಅಂದರೆ ಹೀಗೆ ಕೈ ಹಿಡಿದ್ರೆ ಅವನ ಕೈ ಮೇಲೆ ವೀಳ್ಯದೆಲೆ ಕೊಡ್ತಿದ್ರು ವೀಳ್ಯದೆಲೆ ಒಂದು ಫ್ರೆಂಡು ಜನ ಆ ವೀಳ್ಯದಲ್ಲಿ ಕೊಡಲಿಕ್ಕಿಂತ ಮೊದಲು ಅವು ಹೀಗೆ ಕೈ ಮಾಡುವಾಗ ಆ ವೀಳ್ಯದೆಲೆಗೆ ಸುಣ್ಣ ಹಚ್ಚುವುದು ಬೇರೊಬ್ಬ ಅದಕ್ಕೆ ಅಡಿಗೆ ಹುಡಿ ಹಾಕೋ ಇನ್ನೊಬ್ಬ ಅದಕ್ಕೆ ಬೆಲ್ಲ ಸರೋ ಮಗದೊಬ್ಬ ಅದಕ್ಕೆ ಏಲಕ್ಕಿ ಮತ್ತು ಲವಂಗ ಹಾಕೋ ಇನ್ನೊಬ್ಬ ಹೀಗೆ ಇಂಥ ಶ್ರೀಮಂತಿಗೆ ಒಂದು ವೀಳ್ಯದೆಲೆಗೆ ಎಂಟು ಜನ ಅವನಿಗೆ ಇವತ್ತು ನಡೀಲಿಕ್ಕೆ ಉಂಟಂದದ್ದು ಇಂಥವು ಊರು ತಿರುಗಿದ್ದಾನೆ ಅವ ನೋಡಿ ಬರೆದಿದ್ದಾನೆ ನಿರಂತರ ಪಠ್ಯಪಾನ ನಾರಾಯಣ ಸೇರಿಕೊಂಡು ಹೆರಿಗೆ ಆಗುವಾಗ ಆಗಲಿಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ತಾ ಇದ್ದಾರಂದು ಇವ ಕೇಳಿಕೊಂಡ ಇವ ಊರಲ್ಲಿ ಆಗುತ್ತಿರುವ ಕತೆಯನ್ನು ಬರೆಯುವವ ನಮಗೆ ತಿಳಿಸಿಕೊಡುವವ ಇವತ್ತು ಆಕ್ರಮಣದ ನಂತರದಲ್ಲಿ ಹನ್ನೆರಡು ನೂರರಲ್ಲಿ ಹನ್ನೆರಡು ಸಾವಿರದ ಸಾವಿರದ ಇನ್ನೂರರಲ್ಲಿ ಆಕ್ರಮಣದ ನಂತರ ನಾವೆಲ್ಲ ಕಳ್ಕೊಂಡೆವು ಹೊತ್ತಗೆಗಳನ್ನು ಕಳ್ಕೊಂಡೆವು ಹೊತ್ತುಗಳನ್ನು ಕಳ್ಕೊಂಡೆವು ವ್ಯಕ್ತಿಗಳನ್ನು ಕಳ್ಕೊಂಡೆವು ಆ ಕೊಂಡಿ ಕಳಚಿದ್ದು ಇವತ್ತು ಸಿಕ್ಕಿಸಬೇಕಾದ್ರೆ ಭಾರಿ ಪ್ರಯತ್ನ ಮಾಡ್ತೇವೆ ಆಗ್ತಾ ಇಲ್ಲ ಸಂಸ್ಕೃತ ಭಾಷೆಯ ಪುನರುಜ್ಜೀವನ ಯಾವತ್ತೂ ಪೂರ್ಣ ಪ್ರಮಾಣದಲ್ಲಿ ಆಗುವುದಿಲ್ಲ ಆವತ್ತಿನವರಿಗೆ ನಮ್ಮ ಇವತ್ತಿನ ಹಳೆಯ ಹೊತ್ತಗೆಗಳು ಹೊರಗೆ ಬರುವುದಿಲ್ಲ ಭಾಷೆಯೇ ನಿಜವಾಗಿ ಮನುಷ್ಯನಿಗೆ ಸಂಸ್ಕೃತಿಯ ಪೂರ್ಣ ಪ್ರಮಾಣದ ಪಾಠವನ್ನು ಮಾಡುವುದು ಅದೆಷ್ಟು ಟ್ರಾನ್ಸ್ಲೇಟ್ ಆದರೂ ಅದರ ಗತ್ತು ಸಿಗುವುದಿಲ್ಲ ಬಹಳ ಚೆನ್ನಾಗಿರುತ್ತೆ ಹೀಗೆ ರಾಮನ ಆವತ್ತಿನ ಎಚ್ಚರ ಇವತ್ತು ಬರಬೇಕಾದರೆ ನಾವು ನಿರಂತರವಾಗಿ ಆವತ್ತು ಕರಿತಾ ಇದ್ದಾಗೆ ಕರಿಬೇಕು ಹಾರ್ಟ್ಲಿ ರಾಮೋ ರಾಮೋ ರಾಮ ಇತಿ ಸರ್ವೇಶಾಂ ಅಭವನ್ ಕಥಾ ಎಲ್ಲಿ ನೋಡಿದರಲ್ಲಿ ಯಾವತ್ತು ಎಳೆವೆಯಲ್ಲಿಯೇ ರಾಮನ ಬಗ್ಗೆ ಅವರಿಗೆ ಎಷ್ಟು ಖುಷಿ ಅಂದರೆ ಪ್ರತಿಯೊಬ್ಬ ಹೇಳೋದಂದು ಇವತ್ತು ನನ್ನನ್ನು ರಾಮ ನೋಡಲಿಲ್ಲ ಬೇಸರವನಿಗೆ ಮೋರೆ ಸಣ್ಣ ರಾಮ ನೋಡಬೇಕು ಅವರು ರಾಮನನ್ನು ನೋಡಬೇಕು ಇಷ್ಟೇ ಯಾಕೆ ಏನಿಲ್ಲ ಅವನ ಚಂದವಾದ ಆನಂದಕ್ಕೆ ಅವನ ಮುಗುಳು ನಗೆಗೆ ಇವರು ಎದುರಾಗಬೇಕು ಇಷ್ಟಕ್ಕೋಸ್ಕರ ಇದ್ದವರು ಖುಷಿ ಪಡ್ತಾ ಇದ್ದವರು ಇದೇ ಒಂದು ಗೆರೆ ಸಾಕಲ್ಲ ಹೆಣಮಗಳ ಕತೆ ಹೇಗಿತ್ತು ಅಂತ ಪ್ರತಿಯೊಬ್ಬರೂ ರಾಮನನ್ನು ಎಷ್ಟು ಆಸೆ ಪಡ್ತಿದ್ರು ಹೋಗುವಾಗ ಹೇಗೆ ಕಷ್ಟಪಟ್ಟಿದ್ದರು ಇವತ್ತಿನವರೆಗೂ ನಾವು ನೋಡುವ ಚಿಂತನೆ ಎಷ್ಟು ಊರಿಲ್ಲ ರೀ ರಾಮನ ಹೆಸರಿನದ್ದು ಒಬ್ಬ ಅದನ್ನು ಪಟ್ಟಿ ಮಾಡಿದ್ದ ಹೇಳ್ತಾ 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 ನಾಲ್ಕಾರು ಸಾವಿರ ರಾಮ ಹೆಸರಿನ ಊರು ರಾಮ್ಪುರ ಅಂಥದ್ದೆಲ್ಲ ಖಂಡ ಬಿಟ್ಟೆ ಐದು ಸಾವಿರದಷ್ಟು ನಮ್ಮ ದೇಶದಲ್ಲಿನ ರಾಮನ ಹೆಸರಿನ ಊರನ್ನು ಪಟ್ಟಿ ಮಾಡಿದ್ದಾನೆ ಸ್ವಲ್ಪ ಪಾಕಿಸ್ತಾನವನ್ನು ಸೇರಿಸಿಕೊಂಡಿದ್ದಾನೆ ಯಾಕೆಂದರೆ ಆಗ ಅದು ಭಾರತವೇ ಆಗಿತ್ತು ನೇಪಾಳ ಪಾಕಿಸ್ತಾನ ಅಫ್ಘಾನಿಸ್ತಾನದ್ದು ಗಾಂಧಾರ ಧೃತರಾಷ್ಟ್ರ ಹೆಂಡತಿಯ ಊರದು ಶಕುನಿಯ ಊರು ಅಫ್ಘಾನಿಸ್ತಾನ ಎಷ್ಟು ಚೆನ್ನಾಗಿದೆ ನೋಡಿ ಪುಣ್ಯಕ್ಕೆ ತುಂಡೆ ಆಚೆ ಹೋಯಿತು ಶಕುನಿ ಕೆಲವು ಹೆಸರು ಮಾಡಿದವರ ಊರನ್ನು ಬಿಡಲಿಕ್ಕೆ ನೋಡ್ತೇವೆ ನೋಡಿ ಅಷ್ಟು ಜೋರು ಅಂದರೆ ಅದು ಸಂಕ್ರಮ ಆಗಬಾರದು ಅಂತ ಹೀಗೆ ಇಷ್ಟು ದೊಡ್ಡ ದೇಶದಲ್ಲಿ ರಾಮ ಹೆಸರಿನ ಸಾವಿರಾರು ಊರುಗಳು ಇವತ್ತು ಜೀವಂತವಾಗಿವೆ ನೆನಪು ಇಡಲಿಕ್ಕೆ ಕಾರಣ ನಾವು ಬಂದದ್ದಕ್ಕೆ ಮಹಾತ್ಮ ಗಾಂಧಿ ರಸ್ತೆ ಎಮ್ ಜಿ ರೋಡ್ ಅಂತ ಇಡ್ತೇವೆ ಬಂದು ಹೋದದ್ದಕ್ಕೆ ಯಾವತ್ತೂ ಒಮ್ಮೆ ಇನ್ನೊಮ್ಮೆ ಬರುವುದಿಲ್ಲ ಮತ್ತು ಯಾವತ್ತು ಇದು ರಾಮನ ಹೆಸರಿನ ಊರುಗಳು ಸಾವಿರಾರುಗಳು ಹಳ್ಳಿ ಹಳ್ಳಿಗಳು ರಾಮನ ಹಳ್ಳಿ ಏನು ವಿಚಿತ್ರ ಗೊತ್ತಿಲ್ಲ ರಾಮನಗರ ಹೀಗೆ ಬಹಳ ಚಂದವಾಗಿ ರಾಮ ನಮಗೆ ಬೇಕು ಅವನನ್ನು ಹೊಸದ ರೀತಿ ಬಹಳ ಚೆನ್ನಾಗಿದೆ ಪ್ರತಿಯೊಬ್ಬರ ಮನೆಯಲ್ಲಿ ಹಿಂದೆ ಆಟ ಇತ್ತು ಓಟ ಇತ್ತು ಕಣ್ಣಮುಚ್ಚಾಲೆ ಆಟ ಕಂಬ ಕಂಬದಲ್ಲಿ ಸುತ್ತ ಬರುವುದು ಇತ್ತು ಇವತ್ತು ಅಂತಹ ಜಗಲಿ ತುಂಬಿದ ಕಂಬವುಳ್ಳ ಮನೆಗಳೇ ಇಲ್ಲ ಇವತ್ತು ಕಂಬ ಸುತ್ತಲಿಕ್ಕೆ ಮಕ್ಕಳು ಇಲ್ಲ ಒಂದು ಸುತ್ತಿದ್ರೆ ಎಲ್ಲಿ ಸುತ್ತುದು ಅದು ಯಾರಿಗೆ ಸುತ್ತುದು ನಾಲ್ಕೈದು ಜನರಿದ್ದರೆ ಮಾತ್ರ ಅವಿತುಕೊಳ್ಳಿಕ್ಕೆಲ್ಲ ಆಗೋದು ಯಾರು ಎಲ್ಲಿ ಉಂಟು ನೋಡಿ ನೋಡಿ ನಾವೊಬ್ಬರು ನಮಗೊಬ್ಬರು ಆಯಿತು ಅಂದರೆ ಗಂಡ ಹೆಂಡತಿ ಎರಡಾಯಿತು ಎರಡು ಅಂದರೆ ಏನಾಯಿತು ಎರಡಾಯ್ತಲ್ಲ ಇಲ್ಲಿಂದ ಬರುವುದು ಎಷ್ಟು ಕೇಳಿದರೆ ಒಂದು ಕಷ್ಟಪಟ್ಟು ಒಂದು ಬರ್ತದೆ ಕೆಲವಕ್ಕೆ ಸಂತಾನವೇ ಇರುವುದಿಲ್ಲ ಅದು ದೋಷ ಏನು ಮಾಡುವ ಹುಟ್ಟಿದರೆ ಒಂದು ಹುಟ್ಟಿತ್ತು ಅಂದರೆ ಎರಡು ಹೋಗಿ ತಾಳಿದರೆ ಎರಡು ಸತ್ತರೆ ಮತ್ತು ಉಳಿಯುವುದು ಒಂದೇ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆಯಿತು ಜನಸಂಖ್ಯೆ ಒಮ್ಮೆಲೆ ಬಿದ್ದೋಯ್ತು ಕಮ್ಯುನಿಟಿಯಲ್ಲಿ ಎಷ್ಟು ಕಷ್ಟ ಎಲ್ಲಿಯೂ ಆದರೆ ಅಪರೂಪಕ್ಕೆ ಎರಡಾಗ್ಬೋದು ಕೆಲವಕ್ಕೆ ಇಟ್ಟುಕೊಳ್ಳುವ ಎರಡಕ್ಕೆ ಎರಡೇ ಆಯಿತು ಉಳಿಯುತ್ತಷ್ಟೇ ಹೊರತು ಪ್ಲಸ್ ಆಗಲಿಲ್ಲ ಎರಡಕ್ಕೆ ಮೂರು ಮಕ್ಕಳಿದ್ದು ಇವತ್ತು ಕೈ ಎತ್ತಿ ಹೇಳಿದರೆ ಯಾರು ಇಲ್ಲ ಹೆಚ್ಚು ನಮ್ಗೆ ಶಳೆ ತಲೆ ಬಿಟ್ಟರೆ ಅರವತ್ತಾದವರು ಅಲ್ಲದೆ ಉಳಿದವರು ಎಲ್ಲಿ ಆದರೂ ಮೂರು ಜನರಿದ್ದವರು ಇದ್ದವರು ಕೈ ಎತ್ತಿ ಹೇಳಿದರೆ ಎಲ್ಲಿ ಉಂಟು ನನಗೆ ಸಿಗಲುವುದು ಕಷ್ಟ ಉಂಟು ಮೂರಿನವರಿಲ್ಲ ಎರಡಕ್ಕೆ ಮೂರು ಮಕ್ಕಳು ಇರುವುದು ಅಂದರೆ ಕೈಪೂರ ಐದಕ್ಕೆ ಐದು ಹ್ಞೂ ಹ್ಞೂ ನಮ್ಮ ಮನೆಯಲ್ಲಿ ಐದು ಉಂಟು ಹೇಳಿದರೆ ಹಾಂ ಓ ಕೈದೆ ಎಲ್ಲಿ ನಮ್ಮಲ್ಲಿ ಎಲ್ಲಿದೆ ರಾಮನ ಕೃಷ್ಣನ ಚಿಂತನೆಯನ್ನು ಮಾಡುವ ಒಂದು ಮನೆ ಐದು ಜನ ಅಂತ ಹೇಳುವುದು ಎಲ್ಲಿ ಹೇಳಲಿಕ್ಕೆ ಆಗ್ತದೆ ನಮಗೆ ಧೈರ್ಯದಲ್ಲಿ ಇನ್ನು ಶಾಲೆಯಲ್ಲಿ ಮಕ್ಕಳು ಬೇಕುಂದು ಎಂತ ಮಾಡಬೇಕು ನಾನು ಹೇಳೋದಾದರೆ ಈ ಮಕ್ಕಳನ್ನೇ ಮತ್ತೊಮ್ಮೆ ಬನ್ನಿ ಹೇಳಬೇಕು ಹತ್ತು ವರ್ಷ ಆದ ನಂತರ ಇರಲಿ ಒಂದನೇ ಕ್ಲಾಸಿಂದ ಶುರು ಮಾಡುವ ಉಮ್ಮೆದುಂಟು ಶಿಕ್ಷಕರಿಗೆ ಪಾಠ ಮಾಡಲಿಕ್ಕೆ ನಮಗೇನಂತೆ ಮತ್ತೆ ಪುನಃ ಶುರು ಮಾಡುವ ರಾಮ ರಾಮೋ ರಾಮ ಏನಾಯಿತು ಆರಾಮವಾಗಿ ಈಗ ಮಕ್ಕಳು ಎಲ್ಲರೂ ಪ್ರಸೆ ಫೈಲಾಗುವುದೇ ಇಲ್ಲ ಎಲ್ಲಿ ಅದು ಕಮ್ಮಿ ಮಾರ್ಕ್ ಬಂದರೆ ಹಿಂದಿನ ಪೇಪರನ್ನು ಒಟ್ಟು ಕಟ್ಟಿದರೆ ಆಯಿತು ಅದೆಲ್ಲ ನಾನು ಪಟ್ ಕಷ್ಟಪಟ್ಟಿದ್ದೆ ಒಂದು ಹತ್ತು ವರ್ಷ ಕ್ಲಾಸ್ ಮಾಡಿದ್ದೇನೆ ಆಗೆಲ್ಲ ಈ ಪ್ರೋಗ್ರೆಸಿವ್ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ನೋಡಿ ದಮ್ಮಯ್ಯ ಇಂಥ ಮಕ್ಕಳಿಗೆ ನನ್ನಂಥ ಶಿಕ್ಷಕರಿಂದ ಅಪಚಾರ ಆಗಬಾರ್ದು ಅಂತ ಹೇಳಿ ಕೈ ಮೇಲೆ ಮಾಡಿ ಹೊರಗೆ ಬಂದವು ಆಗುವುದೇ ಇಲ್ಲ ಅಂತ ನಾವು ಹೇಳಿದಾಗೆ ಒಂದು ರೀತಿಯಲ್ಲಿ ಇನ್ನೊಬ್ಬರು ಇರಬೇಕು ಅಂತ ನಿಯಮವೇ ಇಲ್ಲ ನಾನು ಕೊನೆ ಕೊನೆಗೆ ನಿಮಗೆ ನೀವು ಬೈಬೋದು ನನಗೆ ನಾನು ಕೊನೆ ಕೊನೆಗೆ ಮಕ್ಕಳಿಗೆ ಹೇಳ್ತಿದ್ದೆ ನೀವು ಏನು ತಿಳ್ಕೊಂಡಿದ್ದೀರಿ ಅದನ್ನು ಬರೀರಿ ನಂಬರ್ ಹಾಕಿ ಅದಕ್ಕೆ ನಾನು ಕೊಡ್ತೇನೆ ಸೀತೆ ಕಾಡಿಗೆ ಅಲ್ಲ ರಾಮ ಕಾಡಿಗೆ ಯಾಕೆ ಹೋದಳು ಪ್ರಶ್ನೆ ಶುರು ಮಾಡಿದ ಪಾಯಸ ಬಂತು ದಶರಥನಿಗೆ ನಾಲ್ಕರಿಗೆ ಹಂಚಿದ ರಾಮಚಂದ್ರ ಹುಟ್ಟಿದ ಆ ಮನೆಯಲ್ಲಿ ಎಲ್ಲರೂ ಆಡಲಿಕ್ಕೆ ಶುರು ಮಾಡಿದರು ವಿಶ್ವಾಮಿತ್ರ ಬಂದ ಕಾಡಿಗೆ ಯಜ್ಞರ ಸಂರಕ್ಷಣೆ ಮಾಡಿದ ಸೀತೆ ವಿವಾಹ ಆಯಿತು ಧನುರ್ಭಂಗ ಆಯಿತು ಬಡಕ್ಕ ನಿಂತಿದ್ದು ಒಂದು ಪುಟ ಆಯ್ತು ಅವನದು ಬರೆದು ಅಲ್ಲಿಗೆ ನಿಂತಿದ್ದು ಕಾಡಿಗೆ ಹಾಕಿ ಓದ ಬರಲೇ ಇಲ್ಲ ಅಲ್ಲಿ ಮತ್ತೆ ನಾನು ಮಾರ್ಕ್ ಹಾಕಿದೆ ಆಗಿದೆ ಬಂದಲ್ಲ ಅಲ್ಲಿವರೆಗೆ ಪಾಪ ಅಂದ ಅವನಿಗೆ ಖುಷಿಯಲ್ಲಿ ಬರೀಲಿಕ್ಕೂ ಶುರು ಮಾಡಿದ್ದ ಮತ್ತು ಜಾಸ್ತಿ ಆಯ್ತು ಗೊತ್ತಾಯ್ತು ಇನ್ನು ಮಾಸ್ಟರ್ ಅಷ್ಟು ಓದುವುದಿಲ್ಲ ಅಂತ ತಿಳ್ಕೊಂಡ ಪಾಪ ಅದಕ್ಕೆ ಅಲ್ಲಿಗೆ ನಿಲ್ಲಿಸಿದ ಸರಿ ಮಾರ ನಿಲ್ಲಿಸಿದ್ದು ಸರಿ ಉಂಟು ನಿಲ್ಲಿಸಿದ್ದು ಸರಿ ಶುರು ಮಾಡಿದ್ದು ಸರಿ ಮಾರ್ಕ್ ಕೊಡೋದಿದ್ರೆ ನಾನೇ ಅಪಚಾರಿ ಆಗ್ತಾ ಅಪವಾದ ಆಗ್ತ ಬೀಳ್ತೇನೆ ತಕೋ ಮಾರ್ಕ್ ನಾನು ಹೇಳಿದ್ದೇನೆ ನಿನ್ನ ಏನಾದರೂ ಅಲ್ಲಿ ಬಂದೇ ಕಲ್ತದ್ದಲ್ಲವಾ ನೀವು ಕೇಳಿದ್ದೇ ಬರೀಬೇಕು ಅಂತ ಏನು ಚಾಯ್ಸ್ ಕೊಡಿ ಮಾರೇರೆ ನಿಮಗೆ ಇಷ್ಟ ಬಂದ ಹತ್ತು ಪ್ರಶ್ನೆ ಉತ್ತರಗಳು ನೀವೇ ಬರೀರಿ ಅಂತ ಬರೀರಿ ಮಕ್ಕಳು ಖಂಡಿತ ನೂರಕ್ಕೆ ನೂರಕ್ಕೆ ಮಾರ್ಕ್ ತೆಗಿತಾರೆ ಇಷ್ಟು ಬೋಧ ನಮ್ಮ ಶಿಕ್ಷಕರಿಗೆ ಬರೋದಿಲ್ಲ ಆದರೆ ನಮ್ಮ ಮಕ್ಕಳು ಯಾವತ್ತೂ ಉದ್ಧಾರ ಆಗೋದಿಲ್ಲ ಮೂವತ್ತೈದಕ್ಕೆ ನೀವು ಪಾಸ್ ಹೇಳುವವರು ಅವನಿಗೆ ಅರವತ್ತೈದು ನೀವು ಕೇಳಿದ್ದಲ್ಲದು ಪೂರ ಗೊತ್ತುಂಟವನಿಗೆ ಈಗ ಅವನು ಪಾಸ ಇಲ್ಲ ನಿಮ್ಮ ವಿದ್ಯಾರ್ಥಿ ನಿಮಗೆ ಗೊತ್ತಿಲ್ವಾ ನಮ್ಮ ಈ ಅಂಕ್ ಇದರ ಮೌಲ್ಯಮಾಪನ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅಲ್ಲದಲ್ಲ ಇಷ್ಟೇ ವಿಷಯ ಮತ್ತೇನು ಅಲ್ಲ ಆದ ತೊಂದರೆ ಇಲ್ಲಿದೆ ಹೀಗಾಗಿ ಬಹಳ ಅದ್ಭುತವಾಗಿ ಮಕ್ಕಳು ಮನೆಯಲ್ಲಿ ಆಡ್ತಿದ್ದಾಗ ಮೂರು ತಲೆಮಾರು ಮನೆಯಲ್ಲಿ ಖಂಡಿತ ಇತ್ತು ನೆನಪಿಟ್ಕೊಳ್ಳಿ ಈಗ ಎರಡು ತಲೆಮಾರು ಇಲ್ಲ ಮಗ ಇದ್ದಲ್ಲಿ ಅಪ್ಪ ಇಲ್ಲ ಅಪ್ಪ ಇದ್ದಲ್ಲಿ ಮಗ ಇಲ್ಲ ಮಕ್ಕಳಿಲ್ಲ ನಾನು ಮಗ ಅಂತ ಒಂದು ಹೇಳಿದೆ ಯಾಕೆಂದ್ರೆ ಒಂದೇ ಯೂನಿಟ್ ಆದ್ರಿಂದ ನಾನು ಮಕ್ಕಳಿಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ಆಗ ಹಾಗಲ್ಲ ಅಜ್ಜ ಇದ್ದ ಅಪ್ಪ ಇದ್ದ ಮಗ ಇದ್ದ ಕೆಲವೊಮ್ಮೆ ಅಜ್ಜನ ಅಮ್ಮನ ಅಪ್ಪನೂ ಇರ್ತಿದ್ದರು ಕೆಲವೊಮ್ಮೆ ನಾಲ್ಕನೇ ತಲೆಯೂ ಇರ್ತಿತ್ತು ಕೆಲವೊಮ್ಮೆ ಐದು ತಲೆ ನೋಡಿದರೆ ಆ ಮಗುವಿಗೂ ಮಗುವನ್ನು ನೋಡಿದರೆ ಬಂಗಾರದ ದೀಪದಲ್ಲಿ ಆ ತಲೆ ನೋಡಲಿಕ್ಕೆ ಉಂಟು ಅಂತ ಕ್ರಮ ಉಂಟು ಐದು ತಲೆ ನೋಡಲಿಕ್ಕೆ ಶೂರಸೇನ ಇದ್ದ ವಸುದೇವ ಇದ್ದ ಕೃಷ್ಣ ಇದ್ದ ಪ್ರದ್ಯುಮನ ಇದ್ದ ಅನಿರುದ್ಧ ಇದ್ದ ವಜ್ರ ಇದ್ದ ಸುನಾ ಇದು ತಲೆಮಾರು ಹೇಳಿದ್ದು ನಾನು ಇದ್ದ ಅಂದರೆ ಅವನ ಮಗ ಅವನ ಮಗ ಶೂರಸೇನ ಮಗ ಹೊಸದೇವ ಹೊಸದೇನ ಮಗ ಕೃಷ್ಣ ಕೃಷ್ಣ ಮಗ ಪ್ರತಿಮನ ಪ್ರತಿಮನ ಅನಿರುದ್ಧ ಅನಿರುದ್ಧ ಬಂದ ವಜ್ರ ಆರೇಳು ತಲೆಮಾರು ಒಟ್ಟಿಗೆ ಇತ್ತು ಇನ್ನು ಯಾವತ್ತವರಿಗೆ ಸೂತಕ ಬಾಧಕ ಬರ್ತೇವೆ ಗೊತ್ತಿಲ್ಲ ಕೇಳಬೇಡಿ ಎಷ್ಟು ತಲೆಮಾರು ಆಯಿತು ಅಂತ ನಮ್ಮಲ್ಲಿ ಒಂದು ಮನೆಯಲ್ಲಿ ತಲೆಮಾರುಗಳೇ ಇಲ್ಲ ಆದ್ದರಿಂದ ತಲೆ ತಲೆಮಾರಿಗೆ ಬರತಕ್ಕ ಬಳುವಳಿಗಳು ಎಲ್ಲಿ ಹೋಯಿತು ಎಲ್ಲಿದೆ ಅದನ್ನು ಅಜ್ಜ ಕೂತು ಆರಾಮವಾಗಿ ಹೇಳ್ತಿದ್ದ ಮೊಮ್ಮಕ್ಕಳು ಗಮ್ಮತ್ತಿನಲ್ಲಿ ಆಡ್ತಿದ್ರು ಅವನಿಗಾಗ ಸ್ವರ ಕೇಳಿ ಖುಷಿಯಲ್ಲಿ ಆರಾಮವಾಗಿ ದೇಹತ್ಯಾಗ ಮಾಡ್ತಿದ್ದ ಇಷ್ಟಪಡ್ತಿದ್ದವ ಮಂಚಕ್ಕೆ ಹೊರಗಿಯೋ ಕಂಬಕ್ಕೆ ಹೊರಗಿಯೋ ಮಕ್ಕಳು ಕಣ್ಣೇ ಮುಚ್ಚೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂತೇಳಿಕೊಂಡು ಕಂಬಕ್ಕೆ ಸುತ್ತು ಬಂದು ಅಡಿಗೆ ಕೂತ್ಕೊಂಡು ಆಡ್ತಾ ಕೂವಾ ಕೂವಾ ಹೇಳಿ ಆಡ್ತಾ ಇದ್ರು ಕಣ್ಣೇ ಮುಚ್ಚೆ ದಶರಥ ಕಾಡೆ ಗೂಡೆ ರಾಮಚಂದ್ರ ಕಾಡಿಗೆ ಹೋದ ಉದ್ದಿನ ಮೂಟೆ ಅದು ರಾವಣ ಉರುಳೆ ಹೋಯ್ತು ಸತ್ತೇ ಹೋಯ್ತು ಇಲ್ಲಿಗೆ ರಾಮಾಯಣ ಆಯಿತು ಕೂವಾ ಎಲ್ಲಿ ಉಂಟ್ರಿ ಇವತ್ತು ನಮ್ಮ ಮಕ್ಕಳಿಗೆ ಬರ್ತದ ನಾವು ಕೊಟ್ಟೆವಾ ಅವುಗಳು ಚೂರು ಆಳ್ಲಿಕ್ಕೆ ಶುರು ಮಾಡಿದರೆ ಸಾಕು ಕಂಟ್ರೋಲ್ ನಮ್ಮ ಕೈಯಲ್ಲಿರ್ತದೆ ಕೂತ್ಕೋ ಬರೀ ಹೌದು ಇವುಗಳು ಮುಕ್ತವಾಗಿ ಹೊರಗಿನ ಲೋಕದಲ್ಲಿ ಕಲಿಯುವುದು ಯಾವಾಗ ಕಲಿಸುವುದು ನಾವು ಯಾವಾಗ ನೋಡಿ ಈ ಹೊರಗೆ ಕೂತು ಅಜ್ಜ ರಾಮಾಯಣ ಆಸ್ವಾದನೆ ಮಾಡ್ತಾ ಅಲ್ಲಿಗೆ ರಾಮರಾಮ ಹೇಳ್ತಾ ಕಣ್ಣು ಮುಚ್ಚುತ್ತಾನೆ ಈಗ ಸಾಯಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಪಾಪ ಎಂಟತ್ತು ಆಸ್ಪತ್ರೆ ನೋಡ್ತಾರೆ ಆದರೂ ಸಾಯುವುದಿಲ್ಲ ಕೊನೆಗೆ ಮಸಣದಲ್ಲಿಟ್ಟರೆ ಸಾಯ್ತಾರೆ ಒಂದು ಕೊನೆಗೆ ಈ ಮಕ್ಕಳಿಗೆ ಅಷ್ಟು ಅವರ ಮೇಲೆ ಜಿಗುಪ್ಸೆ ಬರ್ತದೆ ಸಾಯುವುದಿಲ್ಲ ಅವರೆಲ್ಲ ದೇವರ ಸೇವೆ ಕೊಡ್ತಾ ಇರ್ತಾರೆ ಹೋದಲ್ಲಿ ಬಿದ್ದಲ್ಲಿ ಎಲ್ಲ ಯಾಕೆ ಅಂದರೆ ಬೇಗ ಸಾಯಲಿ ಅವರು ಅಂತ ಬಚವಾಗುವುದಿಲ್ಲ ಬಚವಾಗಲಿ ಬಿಡುವುದಿಲ್ಲ ವೈದ್ಯರು ಅತ್ತ ಉಸಿರನ್ನು ಮೇಲಕ್ಕೂ ಬಿಡುವುದಿಲ್ಲ ಕೆಳಕ್ಕೂ ಎಳೆಯುವುದಿಲ್ಲ ಇನ್ನರ್ಥ ಕ್ಷಮಿಸಿ ಮಾರರು ವೈದ್ಯರಿದ್ದರೆ ಕೊನೆಗೆ ಅವರು ಹೇಳುವುದು ಮಾತ್ರ ಕೂಡಿಸು ಅದು ನಮ್ಮ ಪ್ರಾಣವನ್ನು ಕೂಡಿಸುವುದು ಅಥವಾ ಅವರ ದುಡ್ಡು ಕೂಡಿಸುವುದೋ ಗೊತ್ತಿಲ್ಲ ಅಂತ ಕೂಡಿಸ್ತಾರೆ ಅವರೇ ಅಷ್ಟು ಆರಾಮಿತ್ತು ನೋಡಿ ರಾಮನ ಚರಿತೆ ಕೇಳುತ್ತಾ ಕೇಳುತ್ತಾ ಮಕ್ಕಳು ಆಡುವುದರಲ್ಲಿ ರಾಮನ ನೆನಪಿನಲ್ಲಿ ಆರಾಮವಾಗಿ ಕಣ್ಮುಚ್ಚುತ್ತಿದ್ದರು ದೊಡ್ಡ ಆಸ್ಪತ್ರೆಗಳ ಅವರಿಗೆ ಪರಿಚಯವೇ ಇರಲಿಲ್ಲ ಆವತ್ತು ಅವರು ಎಲ್ಲಿಯೂ ಆಸ್ಪತ್ರೆ ಇದ್ದಲ್ಲಿ ಮನೆ ಕಟ್ತಿರಲಿಲ್ಲ ಇವತ್ತೆಲ್ಲರೂ ನೋಡಿಕೊಳ್ಳೋದು ಮನೆ ಕಟ್ಟುವಾಗ ಸೈಡ್ ತಕೊಳ್ಳುವಾಗ ದೊಡ್ಡ ಆಸ್ಪತ್ರೆ ಉಂಟು ಪಕ್ಕದಲ್ಲಿ ದೇವಸ್ಥಾನ ಉಂಟ ಎಲ್ಲ ಕೇಳೋದಿಲ್ಲ ಅವರು ಈಗ ಹಿಂದಿನವರು ದೇವಸ್ಥಾನ ಇದ್ದರಲ್ಲಿ ಮನೆ ಮಾಡ್ತಿದ್ದರು ಈಗಿನವರು ಆಸ್ಪತ್ರೆ ಇದ್ದಲ್ಲಿ ಮನೆ ಮಾಡ್ತಾರೆ ಬಿದ್ದರೆ ಅಲ್ಲಿ ಹೇಳಬೇಕು ಹಾಗೆ ಅವರು ನಾನು ಹೇಳೋದಾದರೆ ದೊಡ್ಡ ದೊಡ್ಡ ಆಸ್ಪತ್ರೆ ಇನ್ನು ಮುಂದೆ ಅವರು ಆ್ಯಂಬುಲೆನ್ಸ್ ಹೊರಗೆ ಇಟ್ಟಿರ್ತಾರೆ ಯಾರನ್ನ ಧೂಡಿಯೇ ತೊಗೊಂಡು ಅವರು ಅಲ್ಲ ನಮ್ಮನ್ನು ಈಗ ಮ ಶಾಲೆಗೆ ಮಕ್ಕಳಿಲ್ಲ ಆಸ್ಪತ್ರೆಗೆ ರೋಗಿಗಳಿಲ್ಲ ಇದ್ದವರನ್ನೇ ಅವರು ಎಳೆಯುವುದು ಎಂಟು ತಿಂಗಳಿಗೆ ಹತ್ತು ತಿಂಗಳಿಗೆ ಅಂತ ಜೀವ ಪ್ಲ್ಯಾನ್ ಜೀವ ಪ್ಲ್ಯಾನ್ ಅದು ಅದು ಬಹಳ ಕಷ್ಟ ಇದೆ ರಾಮನ ಚರಿತೆ ಕಣ್ಣೇ ಮುಚ್ಚಿ ನೋಡಿ ಎಷ್ಟು ಶಾರ್ಟಾಗಿ ಅದನ್ನು ಹೇಳ್ಕೊಂಡು ನೋಡಿ ಸಮ್ಮುಗ್ಧವಾಗಿ ಅದೇ ಅವರದ್ದು ಭಾಷೆಯಲ್ಲಿ ಕಣ್ಣೇ ಮುಚ್ಚಿ ಕಣ್ಮುಚ್ಚುವಂತೆ ಆಯಿತದು ಅರುವತ್ತು ಸಾವಿರ ವರ್ಷದ ವೆಲ್ ಪ್ಲ್ಯಾನ್ ರಾಜ್ಯಭಾರ ಮಾಡಿದ ದಶರಥನಿಗೆ ಕೊನೆ ಗಳಿಗೆಯಲ್ಲಿ ಬಲಾತ್ಕಾರದಲ್ಲಿ ಕಣ್ಮುಚ್ಚುವಂತೆ ಆಯಿತು ಕಾಡೇ ಗೂಡೆ ಕಾಡನ್ನೇ ಗೂಡು ಮಾಡಿಕೊಳ್ಳೋ ಪರ್ಮನೆಂಟಾಗಿ ರಾಮ ಹೇಳ್ತಾನೆ ಭರತ ಬಂದಾಗ ಹೌದಾ ಅಪ್ಪ ಹೋದ್ನಾ ಕಂಗಾಲಾಗಿ ರಾಮ ಹೇಳಿದ ನಾನು ಅವನ ಕೊನೆಯ ಮಾತನ್ನು ನಡೆಸಿಕೊಟ್ಟೆ ನನ್ನಪ್ಪನನ್ನು ನಾನು ಸತ್ಯವಂತನನ್ನಾಗಿಸಿದೆ ಮಾತು ತಪ್ಪದವನನ್ನಾಗಿಸಿದೆ ಕಾಡಿಗೆ ತೆರಳಿ ಬಂದೆ ತಮ್ಮ ಭರತ ನೀನು ನನ್ನಪ್ಪನ ಒಂದು ಮಾತನ್ನು ನಡೆಸಿಕೊಡ್ತೀಯ ಖಂಡಿತವಾಗಿ ನಡೆಸಿಕೊಡ್ತೀಯ ಭರವಸೆ ಕೊಡ್ತೀಯಾ ರಾಮ ಕೇಳುವುದು ಅಪ್ಪ ಹೋಗಿ ಆಯಿತು ಇನ್ನು ಹೇಗೆ ನಾನು ಬರುವುದಪ್ಪ ನೀನು ನನ್ನಪ್ಪನ ಒಂದು ಮಾತು ನಡೆಸಿಕೊಡು ನಿನಗೂ ಪಿತೃದೇವೋ ಭವ ಎನ್ನುವ ಟೈಟಲ್ ಬರಲಿ ಭರತ ಅಪ್ಪ ಹೇಳಿದ್ದಾನೆ ನೀನು ರಾಜನಾಗಬೇಕು ಅಂತ ಹಾಗು ನನಗೆ ಬರಲಿಕ್ಕಿಲ್ಲ ಅಪ್ಪ ಇಲ್ಲ ಏನು ಹೃದಯವಂತಿಗೆ ಏನು ಉದಾರತೆ ಆ ಸತ್ಯನಿಷ್ಠೆ ತಮ್ಮನ ಮೇಲಿನ ಔದಾರ್ಯ ತಮ್ಮ ನೀನು ಆಗಬೇಕು ಅಪ್ಪನ ಮಾತು ಉಳಿಸ್ಲಿಕ್ಕೆ ನಾವಿಬ್ಬರೂ ಮಕ್ಕಳು ಒಂದು ನಾನು ನಡೆಸಿಕೊಟ್ಟೆ ಮಾತು ಒಂದು ನೀನು ನಡೆಸಿಕೊಟ್ಟು ನನ್ನ ಅಪ್ಪನನ್ನು ಸತ್ಯವಂತನಾಗಿಸುವ ಎಲ್ಲಿದೆ ಸ್ವಾರ್ಥ ಈ ತ್ಯಾಗ ಈ ಧೈರ್ಯ ಈ ಸತ್ವ ಇದು ಹೇಳಿಕೊಟ್ಟರು ಬರುವುದಿಲ್ಲ ಇದರಿಂದಾಗಿ ರಾಮ ಬೇಕಾಯಿತು ಇದರಿಂದಾಗಿ ಕಾಡೇ ಅಂದಾಗ ಆ ಹಣ್ಣೆಲೆಗೆ ನನ್ನದಿನ್ನು ಕಾಡುಗೂಡು ರಾಮನ ಬೀಡು ಅನ್ನುವ ಎಚ್ಚರ ಅವನಿಗೆ ಇದಲ್ಲ ನನ್ನ ಮನೆ ರಾಮನ ಚರಣ ನನ್ನ ಮನೆ ಅಂತ ಕೊನೆ ಹೊತ್ತಿನಲ್ಲಿ ನೆನಪಿಸ್ತಾ ಇದ್ದ ಆರಾಮವಾಗಿ ಪ್ರಾಣ ಬಿಡ್ತಿದ್ದ ಉದ್ದಿನ ಮೂಟೆ ಉರುಳೇ ಹೋಯ್ತು ಸತ್ಯಮೇವ ಜಯತಿ ಉದ್ದಿನ ಮೂಟೆ ಎಷ್ಟು ಕಾರ್ಬಾರ್ ಮಾಡಿತ್ತು ನೋಡಿ ಅದು ಯಾಕೆ ಉದ್ದಿನ ಮೂಟೆ ಹೇಳಿದ್ದು ಗೊತ್ತಾ ಅಯ್ಯೋ ಇವತ್ತು ನಾವೆಲ್ಲ ಉದ್ದಿನ ಮೂಟೆ ಹಾಕ್ತೇವೆ ಮತ್ತೆ ಹೇಳಲಿಕ್ಕೆ ಹೋದರೆ ನಾನು ನೀವೆಲ್ಲ ಇಡ್ಲಿ ತಿಂತೀರಾ ಹೌದಂತಾರೆ ಎಲ್ಲರೂ ಕೈ ಎತ್ತದಾರೆ ಇಡ್ಲಿ ಒಡೆ ಇಲ್ಲದೆ ಯಾರದ್ದು ಬೆಳಿಗ್ಗೆ ಆಗುವುದಿಲ್ಲ ಅಂತ ಅಲ್ಲಿ ಮುಗಿದ್ತು ಪ್ರತಿಯೊಬ್ಬರು ಉದ್ದಿನ ಮೂಟೆ ಯಾಕೆ ಇಡ್ಲಿ ಮಾಡೋದು ಉದ್ದಿನಲ್ಲಿ ಯಾರೊಬ್ಬರು ಕೇಳಿದರು ನನ್ನಂಥವ್ರು ಪುಣ್ಯಾತ್ಮರು ನೀವು ಇವತ್ತು ಉದ್ದು ಗ್ರೈಂಡರಲ್ಲಿ ಹಾಕಿಟ್ಟಿದ್ದೀರ ಹಾಕಿಟ್ಟಿದ್ದೇವೆ ಮತ್ತೆ ನಾಳೆ ಕಡುಬು ಇಡ್ಲಿ ಎಲ್ಲ ಮಾಡ್ತೇವೆ ಯಾರಾದರೂ ಗೊಟಕ್ಕಾದರೆ ಸೀನಿಯರ್ ಎಲ್ಲ ನಿಮ್ಮ ಮನೇಲಿ ಇದ್ದಾರಲ್ಲ ಹೌದು ಗೊಟಕ್ಕಾದರೆ ಅದು ಹೋದರೆ ವಡೆ ಮಾಡುವುದಂದ್ರೆ ನೋಡಿ ಸತ್ತರೆ ಒಡೆ ಇಟ್ಟರೆ ಸಗಣಿ ತಟ್ಟಿದರೆ ಭರಣಿ ಅದೆ ಹಾಗೆ ನೇರಕ್ಕೆ ಒಯ್ದರೆ ಕಡುಬಾಯಿತು ಇಲ್ಲಾದರೆ ಒಡೆ ಆಯಿತು ಏನಾದರೂ ನಡೀತದೆ ಉದ್ದಿಗೆ ಸಮಾರಾಧನೆ ಏನು ತಪ್ಪಿಲ್ಲ ಮನೆಯಲ್ಲಿ ಬಾಯಿ ಉಂಟು ನಮ್ಮ ಅವಸ್ಥೆ ಹರ್ಷ ಇನ್ನೊಬ್ಬ ಕವಿ ನೆನಪಿನ ಅಂಗಳದಲ್ಲಿ ಬರಬೇಕಾದವನೆ ಮತ್ತೆವ ಅವನು ಅಪ್ಪಯ್ಯ ಭಾರಿ ಜೋರವನತ್ತು ಬೈತಿದ್ದ ಏ ಹುಡುಗ ಬರೇ ಕಡಿಮೆ ಎಂಥದು ಓದಿತ್ತು ಇದು ಒಳ್ಳೆ ಕಥೆ ಆಯ್ತಲ್ಲ ಹೋಗು ಮಾತಾಡಿಸು ಬಾ ಯಾರನ್ನು ಇದ್ದಾಳಲ್ಲ ಆಕೆ ವಾಗ್ದೇವಿ ನರಗಿಣಿ ಸರಿ ಅಂದಯ್ವ ಭಾರಿ ಜೋರಾಗಿ ಅಕ್ಷರ ತತ್ವವನ್ನು ನೆನಪಿಸಿಕೊಂಡು ಮಾತಾಡಿಸಿಕೊಂಡು ಬಂದ ಅಪ್ಪ ಕೃತಿ ಬರೆದಿದ್ದೇನೆ ನೋಡು ಅಪ್ಪ ನೋಡಿದ ಏವನ್ ಮಗನೇ ನನಗರ್ಥ ಆಗತ್ತೆ ನೀನು ಬರೆದವ ಅರ್ಥ ಆಗಿರಬೇಕು ಯಾರಿಗೂ ಅರ್ಥ ಆಗೋದಿಲ್ಲ ಯಾಕೆಂದರೆ ಯಾರು ಮಾತಾಡಿಸ್ಲಿಲ್ಲ ಆಕೆ ಇದೆಂತ ಕತೆ ಹೌದಾ ಏನಾಯಿತು ಗಟ್ಟಿ ಗಟ್ಟಿಯಾಗಿದೆ ಇನ್ನೇನು ಮಾಡಲಿ ನೀನು ಮಾತಾಡಿಸಿಕೊಂಡು ಬಂದದರಲ್ಲಿ ಸ್ವಲ್ಪ ಸ್ವಾರಸ್ಯ ಕಡಿಮೆ ಇತ್ತು ನೀನು ಸರಸ್ವತಿಯನ್ನು ಮಾತಾಡಿಸು ಸರಸ್ವತಿ ಆಗ ವಾಗ್ದೇವಿದ್ಲು ಜೋರಿತ್ತದು ಈಗ ಸರಸವಾಗಬೇಕು ನಿನ್ನ ಮಾತು ಹೋಗುವಂದ ಮತ್ತೆ ಸರಸ್ವತಿ ಮುಖದಲ್ಲಿ ಕೇಳಿದ ನೋಡಿ ದೇವರನ್ನು ಕೃಷ್ಣನನ್ನಾಗಿ ಮಾತಾಡಿಸ್ಲಿಕ್ಕೆ ಬರುತ್ತೆ ರಾಮನನ್ನಾಗಲಿ ನೋಡಲಿಕ್ಕೆ ಬರುತ್ತೆ ಕೃಷ್ಣನಲ್ಲಿ ಹೋಗಿ ಅವನ ಶಲ್ಯ ಎಳದು ಕೃಷ್ಣ ಮೋರೆಯನ್ನು ಮೂರೆಯನ್ನು ಈಚೆ ಕರೆದು ಕೊಳಲು ಚೂರು ಕೊಡು ಹೇಳ್ಬೋದು ಕೊಡಲಿಲ್ಲ ಸೊಂಟದಲ್ಲೇ ಹೇಳ್ಕೊಳ್ಬೋದು ಅವನಿದ್ರೆ ಬಿ ಬಿ ಊದ್ಬೋದು ಮತ್ತು ಇಂದು ಕೊಟ್ಟರು ತೊಂದರೆ ಇಲ್ಲ ಒರೆಸಿ ಒರೆಸದ ಇನ್ನೆಲ್ಲ ಸಣ್ಣ ಹಳ್ಳಿಯಲ್ಲೆಲ್ಲ ಕೊಳ್ಳಲೆಲ್ಲ ಊದಿದೆ ಮತ್ತು ಒರೆಸಿ ಕೊಡಬೇಕು ಅವ್ರು ಎಂಜಲ್ ಎಂಜಿಲು ಅಂತ ಅವ್ರಿಗೆ ಗೊತ್ತುಂಟು ಕೊರೋನಾ ಅಂತ ಈಗ ನಮಗೆ ಅದು ಗೊತ್ತಿಲ್ಲ ಅದೆಲ್ಲ ಮಾಡ್ತಿದ್ವಿ ಇಂದಿನವರು ಹಾಗೆ ಒಂದು ಸ್ವಲ್ಪ ಹೀಗೆ ಮಾಡಿ ಮತ್ತು ಒರೆಸಿ ಇನ್ನೊಬ್ಬ ನಾವು ಕೃಷ್ಣಲ್ಲಿ ತಗೊಂಡು ಹಾಗೆ ಅವನ ಮುಸುಡಿಗೆ ಇಡ್ತೇವೆ ಬೇಕಾದರೆ ನೀನು ಒಂಚೂರು ಊದು ನೋಡುವ ಅಂತ ನಾವು ಊದುದು ಅವನು ಉದು ಅಷ್ಟು ಸಲುಗೆ ಗೋಪಿಕೆಯರಿಗೂ ಓದಿದ್ದಿಲ್ಲ ಗುರುಕಲೆಗೆ ಹೋಗಿದ್ದಿಲ್ಲ ಜಪ ಇಲ್ಲ ತಪಸ್ಸಿಲ್ಲ ಆದರೂ ಅದೇ ರಾಮನ ಹತ್ರ ಹೋಗಿ ಸ್ವಲ್ಪ ಕೋದಂಡ ಎಂಥ ಕೋದಂಡ ಹೇಳಲಿಕ್ಕೆ ನಮಗೆ ನಡಕ್ತದೆ ಹೇಳುವಾಗ ಸ್ವಲ್ಪ ಕೋದಂಡ ಕೊಡ್ತೀಯಾ ಕೇಳುದಾ ಕೇಳ್ತೇವಾ ಹಿಡಿಯುವ ಮುಟ್ಲಿಕ್ಕೆ ಉಂಟ ಆಗ್ತದಾ ಧೈರ್ಯ ಯಾರೇ ಯಾರಿಗಾದರೂ ರಾಮನ ಕೋದಂಡವನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲದ ಮಾತು ಎಂಥ ವಿಚಿತ್ರ ಎಂಥ ಗಂಭೀರ ನೋಡಿ ರಾಮನ ಬಗ್ಗೆ ನಾವು ಇಷ್ಟು ಮಾತಾಡ್ತೇವೆ ಅದರ ಹತ್ತಿರ ನಿಂತು ರಾಮನ ಬಗ್ಗೆ ಒಂದು ಹೇಳುವ ಅಂದರೆ ಆಗೋದಿಲ್ಲ ಡಿಸ್ಟೆನ್ಸ್ ಅಷ್ಟೇ ಜೋರಿದ್ದಾನೆ ಅಷ್ಟೇ ಎತ್ತರದಲ್ಲಿದ್ದಾನೆ ಕೃಷ್ಣನಾಗಲ್ಲ ಕೃಷ್ಣನನ್ನು ಆಡಲಿಕ್ಕೂ ಕರಿಬೋದು ಗೋಳಿ ಆಡುವ ಲಗೋರಿ ಆಡುವ ಅಂತ ರಾಮನನ್ನು ಹಾಡು ಎಲ್ಲಿ ಅದು ರಾಮನ ಆಡಿದ ಉಂಟಾಗತ್ತೆ ನಮಗೆ ಎಲ್ಲ ಹಾಡಿನಲ್ಲಿ ಬರ್ತದೆ ಕೆಲವರು ಅವ್ರಿಗೆ ಪುರುಸೋ ತಿರು ಪುರಾಣಗಳಲ್ಲಿ ರಾಮಾಯಣಗಳಲ್ಲಿ ಎಲ್ಲಿ ಇಲ್ಲ ರಾಮನ ಆಟಗಳು ಅತಾಭ್ಯವರ್ಧನ್ ಚತುರ ಕುಮಾರಾಹ ಪಾಯಸದ ಊಟ ಆಯಿತು ಮಕ್ಕಳ ಹೆರಿಗೆ ಆಯಿತು ನಾಲ್ವರು ಬೆಳೆದಾಯ್ತು ಒಂದೇ ಮಾತಿನಲ್ಲಿ ಬೆಳೆದಾಯ್ತೇ ಬೆಳೆದದ್ದು ಅಂದರೆ ಅಷ್ಟು ಪ್ರೌಢರ ಚಿಂತನೆ ಅದು ಹಾಗಾಗಿ ನಾವು ಉಪಾಸನೆ ಮಾಡುವಂತೆ ನಮ್ಮ ಬಿಲ್ಡಪ್ ನರಸಿಂಹನನ್ನು ಮಾತಾಡಿಸಿದರೆ ಯಾವತ್ತು ಸಿಟ್ಟೆ ಉಗ್ರ ಕ್ರೂರವೇ ಇರ್ತದೆ ಅದು ಇನ್ನಿತರ ಅಯ್ಯಗ್ರೀವನನ್ನು ವೇದವ್ಯಾಸನ ಮಾತಾಡಿಸಿದ್ರೆ ಬರೀ ಚಂದ ಮಾತಾಡ್ತಾನೆ ಇರ್ತಾರೆ ಹೀಗೆ ನರಸಿಂಹನ ಹತ್ತಿರದಲ್ಲಿ ಹೋಗು ಅಂದರೆ ಯಾರಾದರೂ ಹೋಗ್ತಾರಾ ಯಾರೂ ಹೋಗಲಿಲ್ಲ ಎಲ್ಲ ದೂರದಲ್ಲೇ ನಿಂತರು ಭಾರಿ ಜೋರಿದ್ದಾನೆ ಮತ್ತು ಮೆಲ್ಲ ಪ್ರಹ್ಲಾದನನ್ನೇ ದುಡಿದ್ರು ನೀನು ಹೋಗು ನಿನ್ನ ಅಪ್ಪನಿಗೋಸ್ಕರ ಬಂದದ್ದಲ್ಲ ನೀನೇ ಹೋಗು ಅಂತ ಅವನನ್ನೇ ಮುಂದೆ ಮಾಡಿದರು ದುಡಿದ್ರು ಅವ ಸೀದೂ ಹೋದ ನನಗೆ ಗಮ್ಮತ್ತುಂಟು ಮೋರೆ ಬೇರೆ ಮೈ ಮೈ ಬೇರೆ ಇದು ಅಂತ ಹೇಳಿಕೊಂಡು ಹೋದ ಸಣ್ಣ ಮಗುವಿನಾಗಿ ಎರಡೆರಡು ವಿಕಾರ ವಿಕಾರ ರೂಪ ಇದು ಅಂತ ಇದೆಲ್ಲ ಗೊತ್ತುಂಟು ನನಗೆ ಮೋರೆ ಬೇರೆ ಮಾಡಿ ಬಂದದ್ದು ಅಂತಾನೆ ದೇವರಿಗೆ ಎಷ್ಟು ಸಲುಗೆ ಎಷ್ಟು ಆತ್ಮೀಯತೆ ಎಲ್ಲ ಕಡೆ ಇರುವುದಿಲ್ಲ ಹಾಗಾಗಿ ಸರಸ್ವತಿಯನ್ನು ಮಾತಾಡಿಸುವಾಗ ಮಾತಿನ ಬೆಟ್ಟ ಅಂತ ನೋಡಿಕೊಂಡ್ರೆ ಬಿಡ್ತು ಹೇಗೆ ಮಾತಾಡಿದ್ದು ಎಲ್ಲಿ ಬಂತು ಗೊತ್ತಾಗೋದಿಲ್ಲ ಸ್ವಲ್ಪ ಸಲೀಸಾಗಿ ಸರಸ್ವತಿಯಾಗಿ ಮಾತು ಹೇಳ್ತಾರಲ್ಲ ಕೆಲವೊಮ್ಮೆ ಇದು ಎಲ್ಲ ಲಿಟರಸಿ ಸಾಕ್ಷರತೆ ಅವ್ರು ಹೇಳ್ತಾರೆ ಸಾಕ್ಷರತೆ ಹೌದು ಏನಾಯಿತು ಸ್ವಲ್ಪ ಹಿಂದೆ ಮಾಡಿ ನೋಡಿ ಎಂತ ಎಲ್ಲ ಸಾಕ್ಷರರಿರಿ ಹೌದು ರೀ ಇಲ್ಲೆಲ್ಲ ಸಾಕ್ಷರರರೆ ಸ್ವಲ್ಪ ವಿಪರೀತ ಆಗಿದೆ ಅಂತ ಸಾಕ್ಷರ ವಿಪಸ್ ವಿಪರ್ಯ ಮಾಡಿ ನೋಡಿ ರಾಕ್ಷಸ ನಾನು ಸುಳ್ಳು ಹೇಳುವುದಿಲ್ಲ ನನಗೇನು ಸೊಳ್ಳಿ ಇವತ್ತು ಎಜುಕೇಷನ್ಸ್ಗಳೆಲ್ಲ ಹೇಗಿವೆ ನೋಡಿ ಹೈಯರ್ ಎಜುಕೇಷನ್ಸ್ ಕಲಿತಾರೆ ಎಂಥದಕ್ಕೆ ಕೇಳಿದರೆ ತಪ್ಪಿಸುವುದು ಹೇಗೆ ಮುಳುಗಿಸುವುದು ಹೇಗೆ ಬದಲಿಸುವುದು ಹೇಗೆ ನೋಡಿ ಅದನ್ನು ಸರಿ ಹೇಳುವುದು ಹೇಗೆ ತಪ್ಪೇ ಹೇಗೆ ಅದನ್ನು ಸರಿ ಹೇಳಬೇಕು ಲೆಕ್ಕದಲ್ಲಿರಲಿ ಯಾವುದರಲ್ಲಿ ನೋಡಿ ಒಬ್ಬ ವೈದ್ಯ ಅವನು ರೋಗಿಯ ಎಲ್ಲಿ ಅವನೊಬ್ಬ ಪರ್ಸೆಂಟ್ ಇರಲಿ ಕಿಡ್ನಿಯನ್ನು ಕದೀತಾನೆ ಅಂತ ಪೇಪರಲ್ಲಿ ಬರುತ್ತೆ ಸುದ್ದಿ ಅಂದರೆ ಅವನು ಕಲಿತ ಕತೆ ಹೇಗಿರಬೇಡ ಅವನ ಅಧ್ಯಾಪಕರ ರಾಶಿ ಎಂಥದಾಗಬೇಕು ಇಡೀ ದೇಶದ ಹೆಣ್ಮಗಳ ನಿರ್ಭಯಗಳ ಕತೆ ಗೊತ್ತು ನಿಮಗೆ ವಕೀಲರು ಏನು ಹೇಳಿದ್ರಾಗ ಅವನಿಗೆ ಮರಣದಂಡನೆ ಆಗದಂತೆ ನಾವು ಕೊನೆಗಳಿಗೆವರೆಗೂ ಪ್ರಯತ್ನಿಸುತ್ತೇವೆ ಕಾನೂನು ಬಿಡುತ್ತೇವೆ ಹೇಗಿದೆ ಇದು ವಕಾಲತ್ತು ಇದು ಕಾನೂನು ಇದು ನ್ಯಾಯಾಂಗ ಏನೂ ಮಾಡಲು ಬರುತ್ತದೆ ಅಂತ ಅರ್ಥ ಅಲ್ವಾ ಬಾಗಿಲಿರುವುದು ಒಂದೇ ಕಿಟಕಿ ಎಷ್ಟು ಉಂಟು ಅವರೇ ಹೇಳಿಕೊಳ್ಳುವಂಥ ಕಥೆ ಅದು ಆದ್ದರಿಂದ ನಾವು ಹೆಚ್ಚು ಕಲಿಯುವುದು ಯಾಕೆ ಕೇಳಿದರೆ ದೊಡ್ಡ ನಾಮ ಹಾಕಲಿಕ್ಕೆ ಗಟ್ಟಿ ಟೊಪ್ಪಿ ಹಾಕಲಿಕ್ಕೆ ಅಲ್ಲಾದರೆ ಅಲ್ಲ ಹೇಳಿ ಅದು ನಾನು ಬಾಕಿಯ ವಿದ್ಯೆಯ ಬಗ್ಗೆ ಮಾತಾಡಿತ್ತು ಬದುಕಬೇಕಲ್ಲ ಸ್ವಾಮಿ ಅಂತಾರಾಗ ಹಳ್ಳಿಯಲ್ಲಿ ಅಪರೂಪಕ್ಕೊಮ್ಮೆ ಬಸ್ಸು ಓಡ್ತದೆ ಮಣ್ಣಿನ ದಾರಿ ಎಲ್ಲ ಹಳ್ಳಿಗರು ಓಡಿ ಬರ್ತಾರೆ ಕೂಂತ ಕೂಗಿಕೊಂಡು ಖುಷಿ ಪಡ್ತಾರೆ ಬಸ್ ಬಂತು ಬಸ್ ಬಂತು ಅಂತ ಮೈಮೇಲೆ ಕೆಸರು ರಟ್ಟಿದ್ರು ಧೂಳಿ ಏರಿದ್ರು ಹಾಗೆ ಖುಷಿಯಾಗಿ ಓಡ್ತಾರೆ ಯಾರ ಹತ್ರ ಆದರೂ ಹಳ್ಳಿ ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ಟು ಬಿಸಾಡಿ ಹೇಳಿ ಯಾಕೆ ಅಲ್ಲಿ ಗಲಾಟೆ ಉಂಟು ಅದಕ್ಕೆ ಹಾಕಿ ಅಂತ ಬೇಡ ಯಾಕೆ ಪಾಪ ಅಂತಾರೆ ಯಾಕೆ ಪಾಪ ಅಂತ ಅದೇ ಕಾಲೇಜು ಕಲಿತ ಹುಡುಗರು ಕಲ್ಲನ್ನು ತರಿಸಿ ಬೇರೆ ಸ್ಟೇಟಿನಿಂದ ಅಡಗಿ ಕೂತ್ಕೊಂಡು ಗಾಯ ಆಗುವಂತೆ ತಲೆಯು ಒಡೆಯುವಂತೆ ಬಿಸಾಡ್ತಾರೆ ಬಸ್ಸಿಗೆ ಬೆಂಕಿ ಹಾಕ್ತಾರೆ ಒಂದು ಹಳ್ಳಿಯಲ್ಲಿ ಬೆಂಕಿ ಹಾಕಿದ ಓದದ ಮಕ್ಕಳಿರುವ ಹಳ್ಳಿಯಲ್ಲಿ ಬೆಂಕಿ ಹಾಕಿದ ಒಂದು ಬಸ್ಸು ತೋರಿಸಿ ಐವತ್ತು ವರ್ಷದಲ್ಲಿ ಸ್ವತಂತ್ರ ನಂತರದಲ್ಲಿ ತೋರಿಸಿ ಇಲ್ಲ ಅವರಲ್ಲಿ ಸಂಸ್ಕೃತಿ ಹೃದಯದಲ್ಲಿದೆ ಕೈಯಲ್ಲಿ ಬರುವುದಿಲ್ಲ ತೊಂದರೆ ಇವರು ಓದಿಕೊಂಡವರು ಮಾಡು ಓದಿಕೊಂಡವರಲ್ಲಿ ಜಾಸ್ತಿ ಅದರಿಂದ ಸಾಕ್ಷರರು ಅಂದರೆ ಹೆಚ್ಚೆಚ್ಚು ಸಾಕ್ಷರರಾದಾಗಿ ಹೆಚ್ಚೆಚ್ಚು ರಾಕ್ಷಸರಾಗ್ತಾರೆ ಅದಕ್ಕೆ ಅವರು ಹೇಳ್ತಾನೆ ನೀನು ಸರಸವತಿಯಾಗೂ ವಿಪರೀತ ಮಾಡಿದ್ರೂ ಸರಸವೇ ಸರಸ ಸರಸ ನೀನದರ ರಸವನ್ನು ಮಾತ್ರ ಹೀರಿಬಾ ನೀನು ಸರಸನಾಗಿ ಇರ್ತೀಯಾ ಇಲ್ಲ ಅದರ ರಾಕ್ಷಸನಾಗ್ತೀಯ ಕಲಿಯುವುದು ದೊಡ್ಡ ಸಂಗತಿ ಅಲ್ಲ ಅವ ಹೇಳಿದ ಏನಾಗಿದೆ ಅಂತ ಬಿ ಎ ಆಗಿದೆ ಅಯ್ಯ ಕರ್ಮ ಎಂಥದ್ದಾಗಿದೆ ಬಿ ಎ ಆಗಿದೆ ಅಲ್ಲ ಇವನಿಗೆ ಸಾರಿ ಅಕ್ಷರ ಆಲ್ ಆಲ್ಫಬೆಟ್ ಗೊತ್ತಿಲ್ಲ ಎ ಬಿ ಆಗಿದೆ ಹೇಳ್ಬೇಕು ಅವ ಬಿ ಎ ಆಗಿದೆ ಉಲ್ಟ ಹೇಳ್ತಾನಲ್ಲ ಅಂತ ನೋಡಿ ಗಮ್ಮತ್ ಅಕ್ಷರ ಹೇಗೆ ಆಗಬೇಕು ಏನು ಹಾಕಿದ್ರು ಇಂಗ್ಲೀಷಲ್ಲಿ ನಡೀತದೆ ಇಲ್ಲ ಅಲ್ಲ ಅದು ವಿಷಯ ಬೇರೆ ಆದರೂ ಹೇಳುವ ರೀತಿ ನಮ್ಮದೆಲ್ಲ ಉಲ್ಟವೇ ಇತರ ವಿದ್ಯೆಗಳೆಲ್ಲ ಬಹು ಬಗೆಯಿಂದ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ ದುಡ್ಡು ಮಾಡುತ್ತೆ ದೌಲತ್ತು ಹೇಳುತ್ತೆ ಎಷ್ಟು ವೈಭವದಿಂದ ಬದುಕಬೇಕೆನ್ನುವುದು ಹೇಳಿಕೊಡತ್ತೆ ಮನೆ ಸಾಲದಲ್ಲಿದ್ದದರಲ್ಲಿ ಇಂಟೀರಿಯರ್ ಡೆಕೊರೇಟಿಂಗ್ ಅವನ ಮೂರು ತಲೆಮಾರಿಗೂ ಸಾಕಾಗುತ್ತೆ ಸಾಲ ಮಾಡಿದಷ್ಟೇ ಇರ್ತದೆ ಲೋನ್ ಇಂಟೀರಿಯರ್ ಡೆಕೋರೇಟ್ ಒಂದು ಸೋಫಾ ಸೆಟ್ಟಿಗೆ ನಾಲ್ಕು ಲಕ್ಷ ಅಂದರೆ ಇವನ ಬುಕ್ಳು ಎಷ್ಟೊತ್ತು ಕೂತ್ಕೊಳ್ತದೆ ಅದರಲ್ಲಿ ಯೋಚನೆ ಮಾಡಿ ಇಡೀ ದಿನದಲ್ಲಿ ಟ್ವೆಂಟಿ ಫೋರ್ ಇಂಟು ಸಮೆನ್ ಲೆಕ್ಕ ಹಾಕಿ ಬೇಕಾ ನಾಲ್ಕು ಲಕ್ಷದ ನಮಗೆ ಈ ಇನ್ನೂರೈವತ್ತು ರೂಪಾಯಿದು ಸಾಲದ ಆಗೋದಿಲ್ವ ಆಗತ್ತೆ ಇನ್ನೊಬ್ಬರು ತೋರಿಸ್ಬೇಕಲ್ಲ ನಾನು ಅದು ಎಂತ ಕರ್ಮ ನೋಡ್ತಾನವ ಒಂದು ವಿಡಿಯೋ ಹಾಕಿದರೆ ಒಳ್ಳೆಯದು ಒಂದು ಚಿತ್ರ ಹಾಕಿಬಿಟ್ಟರೆ ಸಾಕಾಗುತ್ತೆ ಯಾರ ಮನೆ ತಂದು ನಾನು ಹೇಳೋದುಂಟು ಕೆಲವರು ಬಂಗಾರ ಬೇಕು ಹೇಳಿದರೆ ಶೋಕೇಸಲ್ಲಿ ನೋಡಿ ಮಾರ್ಯಾರೆ ಪಕ್ಕದಲ್ಲಿ ನಿಲ್ಲ ನಿಮ್ಮ ಕುತ್ತಿಗೆಯೇ ಅಲ್ಲಿ ತಾಕ್ತದಾಗ ಆಭರಣ ಹಾಗೆ ಉಂಟು ಹೋಗಿಬಿಡಿ ನಾಳೆ ನೀವು ತಕ್ಕೊಂಡ್ರೂ ಲಾಕರಲ್ಲೇ ಇಡೋದಲ್ವ ಕರ್ಮ ಮತ್ತೆಂಥದ್ದು ಈಗ ಅಲ್ಲಿ ಇದ್ದದ್ದಲ್ಲೇ ಹಾಕೊಳ್ಳಿ ಇಷ್ಟೇ ಮಾತ್ರ ಸ್ಪರ್ಶಾಸ್ತುಖಂತೆ ಶೀತೋಷ್ಣ ಸುಖ ದುಃಖದ ಅಗಮ ಪಾಯಿನೋ ನಿತ್ಯ ತಾನು ತಿತಿಕ್ಷಸ್ವ ಭಾರತ ಮೊತ್ತ ಮೊದಲ ಕೃಷ್ಣನ ಮಾತು ಇಷ್ಟೇ ಸ್ವಲ್ಪ ಸಹಿಸಿಕೋ ಮಾರೇ ಆಗುತ್ತೆ ನಡ್ಕೊಳ್ಳಿಕ್ಕೆ ಬರುತ್ತೆ ಆದ್ದರಿಂದ ಹರ್ಷ ಬರೆದವ ಇನ್ನೊಂದು ಹೊತ್ತಗೆ ತಂದು ಕೊಟ್ಟಪ್ಪನಿಗೆ ಅಪ್ಪ ಇದು ಹೇಗೆ ಉಂಟು ಅಂದ ವಾಹ್ ಸೂಪ್ಪರ್ ಅಂದ ಅಪ್ಪ ಇದು ನನ್ನ ಅಂಥವರಿಗೆ ಬರ್ತದೆ ಮಾತಾಡಿಸ್ಲಿಕ್ಕೆ ನಿನ್ನ ಅಂಥವರಿಗೆ ಮಾತಾಡಿಸ್ಲಿಕ್ಕೆ ಸಿಗ್ತದೆ ಮತ್ತೆ ಮತ್ತೆ ಉಳಿದವರೆಲ್ಲ ಭಾಳ ಕಮ್ಮಿ ಇದ್ದಾರಲ್ಲ ಎಂತ ಮಾಡೋದು ಎಂತ ಮಾಡುದು ಈಗ ಹೈ ಲೆವೆಲ್ ಆಯ್ತಲ್ಲ ನಿನ್ನದು ಅದಕ್ಕೊಂದು ಕೆಲಸ ಮಾಡುವಂದೆ ಎಂಥದು ದಿನ ಉದ್ದು ನೆನೆಸಿ ತಿನ್ನು ಅವು ಹೇಳಿಕೊಟ್ಟು ದರ್ಶನಿಗೆ ಅವನಪ್ಪ ಉದ್ದು ತಿನ್ನು ಅಂತ ಸರಿ ಅಂದ ದಿನ ಒಂದಿಷ್ಟು ಕಾಳು ನೆನೆಸುವುದು ಉದ್ದು ಉದ್ದು ಕಾಳು ಬ್ಲ್ಯಾಕ್ ಗ್ರಾಮ್ಸ್ ಕಪ್ಪುಗಳು ಮುಳುಗಿಸುವುದು ನೆನೆಸುವುದು ತಿನ್ನುವುದು ಅದು ಅರಿತಾನೋ ಕೊಡ್ತಾನೆ ಏನೂ ಬಿಟ್ಟದು ಯಾರೋ ಒಬ್ಬ ಬಂದು ಕೇಳಿದ ಹರ್ಷ ಕಿಂಕರೋಷಿ ಅಂದ ಅಯ್ಯ ಮಗನೇ ಹರ್ಷ ಏನು ಮಾಡ್ತಾ ಇದ್ದಿ ಅಂತ ಷೇಮುಷಿಮುಷಂ ಮಾಷಮಷ್ಣಾಮಿ ಅಂದವ ನಿಮ್ಗೆ ಅರ್ಥ ಆಯ್ತಾ ಅವ ಹೇಳಿದ್ದು ನೋಡಿ ಎಷ್ಟು ಜೋರಿದ್ದಾನೆ ಅಂತ ತಿಂದು ಇನ್ನೂ ಡಿಗ್ರೀಸ್ ಆಗಲಿಲ್ಲ ಅವನಿ ಲೆವೆಲ್ ಷೇಮುಷಿಮುಷಂ ಮಾಷಮಷ್ಣಾಮಿ ಶೇಮುಷಿ ಅಂದರೆ ಬುದ್ಧಿ ಮುಷ ಅಂದರೆ ಮೂಷಕ ತೆಗೆಯುವಂಥದ್ದು ತಿನ್ನುವಂಥದ್ದು ಅಂತಹ ಮಾಷ ಅಂದರೆ ಉದ್ದು ಅದನ್ನು ಅಷ್ಟೇ ಅಂದರೆ ತಿಂತೇನೆ ಅಂತ ಬುದ್ಧಿ ಡಿಕ್ರೀಸ್ ಮಾಡುವ ಉದ್ದನ್ನು ತಿಂತೇನೆ ಇಷ್ಟು ಹೇಳಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ನೋಡುವವ ವರ್ಡ್ಸ್ಗಳು ಆ ಶೈಲಿ ಅದ್ಭುತವಾದ ಅಂದರೆ ಉದ್ದು ತಿಂತ ಇದ್ದರೂ ಅರ್ಶನಂತವರ ತಲೆಯಲ್ಲಿ ಇನ್ನೂ ಕಮ್ಮಿ ಆಗ್ತಿರಲಿಲ್ಲ ನಾವು ದಿನ ಅದೇ ತಿನ್ನೋರಲ್ಲಿ ನಮ್ಮ ತಲೆಗಿರಬೇಕು ನೋಡಿ ನಮ್ಮದು ಬಿಲ್ಡಪ್ಪೇ ಆಗಿದ್ದದ್ದು ಸರಸ್ವತಿಯಲ್ಲಿ ಹೋಗದೇ ಇದ್ದದ್ದು ತಲೆ ಆದರೆ ದಿನಾ ಉದ್ದಿನ ತಲೆ ಆದವರು ಉದ್ದಿನ ಮೂಟೆ ಆದವರು ಇನ್ನೆಷ್ಟು ಮುಂದೆ ಹೋದಾರು ಯಾರಿಗೆ ಬುದ್ಧಿ ಐಕ್ಯು ಕಮ್ಮಿ ಆಗಬೇಕಾ ಅವರು ಹೆಚ್ಚು ಒಡೆ ಮತ್ತು ಇಡ್ಲಿಯನ್ನು ತಿನ್ನಿ ಆದಷ್ಟು ಕಮ್ಮಿ ಆಗ್ತದೆ ಮತ್ತು ಏನಿಲ್ಲ ಯಾರು ಏನು ಹೇಳಿದರು ಎಂಥದ್ದು ಆಗೋದಿಲ್ಲ ಆಗ ಬಸವನಾಗಿ ಇರ್ತಾನವ ಅಂಥವನು ರಾವಣ ಉದ್ದಿನ ಮೂಟೆ ನೋಡಿ ಬೈದದ್ದು ನೋಡಿ ನಮಗೆ ಬೈದದ್ದು ನಮಗೆ ಬೈದದ್ದು ರಾವಣ ಉದ್ದಿನ ಮೂಟೆ ಅಂತ ಹೌದಾ ಹನುಮಂತ ಹಾರಿದ ಲಂಕೆಗೆ ತೆರಳಿದ ಸೀತೆಯನ್ನು ಹುಡುಕಿದ ಎಲ್ಲ ಹುಡುಕ್ತಾ ಇದ್ದಾನೆ ಒಂದು ಕಡೆ ನೋಡ್ತಾನೆ ಎಲ್ಲ ಅವನು ರಾತ್ರಿ ಹುಡುಕ್ತಾ ಇದ್ದದ್ದು ಸಂಜೆಗೆ ಮುಟ್ಟಿದ್ದವ ರಾತ್ರಿ ಆಗಲಿಂದ ಕಾದು ರಾತ್ರಿ ಎಲ್ಲ ಹುಡುಕಿದ್ದು ನೋಡ್ತಾನೆ ಒಂದು ಕಡೆ ಹಾಲಿನ ಮಧ್ಯದಲ್ಲಿ ಪೀಠ ವೇದಿಕೆಯ ಮೇಲೆ ಅವಾ ದೂರದಲ್ಲಿ ನೋಡಿದ ಹೇಳ್ತಾನೆ ರಾಶಿ ಪ್ರತೀಕಾಶಂ ಉದ್ದಿನ ರಾಶಿ ಬಿದ್ದಾಗಿ ಉಂಟಂತೆ ಇದೆಂತ ಉದ್ದಿನ ರಾಶಿ ಇಲ್ಲಿ ಹಾಕಿದ್ದಾರೆ ಏನೋ ನಾಳೆ ಗೌಜಿ ಉಂಟ ಹಬ್ಬವಾ ಅಂತ ಯೋಚನೆ ಮಾಡ್ತಾರೆ ಮತ್ತು ಅಲ್ಲಾಡ್ತಾ ಉಂಟಂತೆ ಅದು ಹೋ ಅದು ಉಸಿರಾಟ ಹಾಗೆ ಉದ್ದಿನ ರಾಶಿ ಬಿದ್ದಾಗೆ ರಾವಣ ಹನುಮಂತನಿಗೆ ಕಂಡಿದ್ದಾನೆ ಇದನ್ನು ವಾಲ್ಮೀಕಿ ದಾಖಲೆ ಮಾಡಿದ್ದಾನೆ ತದ್ವತ್ ಅನುವಾದ ಉದ್ದಿನ ಮೂಟೆ ಉರಳೆ ಹೋಯಿತು ಈಗ ನೀವು ರಾಮಾಯಣ ಓದಲಿಲ್ಲ ಹೇಳ್ತೀರಾ ಹಿಂದಿನವರು ಬನ್ನಿ ಪುಸ್ತಕ ತೆರೆಯದವ್ರು ಹೇಳೋದು ಇದು ಗೆರೆ ಚೆನ್ನಾಗಿದೆ ಕೇವಲ ನಾಲ್ಕು ಗೆರೆಯಲ್ಲಿ ನಾಲ್ಕೇ ಪಾದ ಈ ಮಾತಿಗೆ ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಮುಗೀತು ಮುಗೀತು ನಮ್ಮ ನಾಟ ಆಯ್ತು ರಾವಣ ಸತ್ರೆ ಲೋಕ ತನ್ನಷ್ಟಕ್ಕೆ ಒಳ್ಳೆಯದಾಗತ್ತೆ ಏನು ಕಷ್ಟ ಇಲ್ಲ ಹೀಗೆ ಬಹಳ ಚಂದವಾಗಿ ಆವತ್ತಿನ ಕಾಲದಲ್ಲಿ ರಾಮನ ಚರಿತೆಯನ್ನು ಸಣ್ಣ ಮಕ್ಕಳಲ್ಲಿ ಒಂದು ಮಿಸ್ಟೇಕ್ ಲ್ಯಾಂಗ್ವೇಜಿನಲ್ಲಿ ಒಂದು ನಿಗೂಢ ರಹಸ್ಯವಾದದಲ್ಲಿ ಮಂತ್ರಗಳು ಅಂದರೆ ಹೀಗೆ ಅಲ್ವಾ ಮಾತಾಡ್ತಾವೆ ಇಲ್ಲ ಅರ್ಥ ಇಲ್ವಾ ಉಂಟು ಗೊತ್ತಾಗ್ತದ ಇಲ್ಲ ಹೇಳುವವರು ಗೊತ್ತಿಲ್ಲ ಡಿಕೋಟಿಂಗ್ ಮಾಡಿದರೆ ಭಾರಿ ಖುಷಿ ಅರ್ಥ ಆಗುತ್ತೆ ಗೊತ್ತೇ ಇಲ್ಲ ಹಾಗೆ ಕಂಪೇಲ್ ಮಾಡಿರ್ತಾರೆ ಆದರೆ ಈ ಮಾತುಗಳ ಜೊತೆಯಲ್ಲಿ ಹಿಂದಿನವರು ರಾಮಾಯಣವನ್ನು ಚಿಂತನೆಗೈದು ಹೊತ್ತಿನಲ್ಲಿ ರಾಮನ ನೆಲೆಯಲ್ಲಿ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಿದ್ದರು ಈಗ ಹಾಡು ಇಲ್ಲ ಕುಣಿತ ಇಲ್ಲ ಮನೆ ಇಲ್ಲ ಕಂಬ ಇಲ್ಲ ಸೀನಿಯರ್ ಸಿಟಿಜನ್ ಇಲ್ಲ ಮಕ್ಕಳಿಗೆ ಪುರುಸೊತ್ತಿಲ್ಲ ಅವುಗಳಿಗೆ ಗಮ್ಮತ್ತು ಕೇಳಿದರೆ ಮನೆಗೆ ಬಂದದ್ದು ಯಾವಾಗ ನೆನಪಿಲ್ಲ ಅವುಗಳಿಗೆ ಯಾಕೆ ಬರುವಾಗಲೇ ಟ್ಯೂಷನ್ ಇದು ಎಲ್ಲ ಮುಗಿಸಿಕೊಂಡು ಒಮ್ಮೆ ಎಲ್ಲ ಬಿತ್ತು ಹೇಳಿ ಬರ್ತಾರೆ ಮರುದಿನ ಎದ್ದಾಗ ಎಲ್ಲಿದ್ದಾವೆ ಗೊತ್ತಿಲ್ಲ ಅದು ಹೋಗಿ ಆಗಿರ್ತದೆ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ನೋಡಿ ಇದರಲ್ಲಿ ತಿನ್ನಲಿಕ್ಕೆ ಇಟ್ಟಿದ್ದೇನೆ ಇದರಲ್ಲಿ ಕುಡಿಲಿಕ್ಕೆ ಇಟ್ಟಿದ್ದೇನೆ ಇದರಲ್ಲಿ ಮೂಸ್ಲಿಕ್ಕೆ ಇಟ್ಟಿದ್ದೇನೆ ಇದರಲ್ಲಿ ಮಡಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಹೋಗುವಂತೂ ಅವುಗಳನ್ನು ಪೆಟ್ಟಿಗೆ ಮಾಡಿ ಕಳಿಸಿ ಕೊರಿಯರಲ್ಲಿ ಕಳಿಸಿದಾಗ ವ್ಯಾನಲ್ಲಿ ಹಾಕಿ ಹೋಯ್ತಾ ಇಲ್ವೋ ಗೊತ್ತಿಲ್ಲ ಒಂದು ಸರ್ತಿ ಒಂದು ಹೆಣ್ಮಕ್ಳು ಓಡಿ ಬಂದಳು ಶಾಪಿಗೆ ಡಾಕ್ಟರ್ ಶಾಪಿಗೆ ಕೈಯಲ್ಲಿ ಮೊಬೈಲ್ ಉಂಟು ಮತ್ತು ಮ್ಯಾಗಝಿನ್ ಬೇರೆ ಉಂಟು ಹೇಳ್ಕೊಳ್ತಾ ಇದ್ದಾಳೆ ಮಗುವನ್ನು ಮನೆಗೆ ಆಗಲಿಲ್ಲ ರಿಕ್ಷಾದಲ್ಲಿ ಹಾಕಿದ್ದಾಳೆ ಆಸ್ಪತ್ರೆ ಹೋಗಿ ನಿಲ್ಲಿಸಿದ್ದಾಳೆ ಆಸ್ಪತ್ರೆ ಏನೋ ಟೋಕನ್ ಕೊಟ್ಟ ನಾಲ್ಕನೇ ಎಂಟನೇ ನಂಬರ್ ಕೊಟ್ಟ ಅಷ್ಟೊತ್ತಿಗೆ ಕಾರ್ರು ಡಾಕ್ಟ್ರಲ್ಲಿ ಓದಲು ಎಂಥ ಸಮಸ್ಯೆಗೆ ಹೇಳಿದರು ಡಾಕ್ಟ್ರು ಅದು ಸಮಯ ಇಲ್ಲ ನಡೆಯುವುದಿಲ್ಲ ಇವತ್ತು ದಿನ ಶಾಲೆ ಹೋಗ್ತಿತ್ತು ಇವತ್ತು ಬೀಳ್ತಾ ಉಂಟು ಅಂತ ಅದಕ್ಕೆ ಡಾಕ್ಟ್ರ್ ಹೇಳಿದ ಸ್ವಲ್ಪ ಯೋಚನೆ ಮಾಡಿ ಏನು ನೀವು ಮೊಬೈಲ್ ಕೆಳಗಿಡಿ ಮ್ಯಾಗಝಿನ್ ಮುಚ್ಚಿ ಮಗುವನ್ನು ಒಮ್ಮೆ ಅದೇ ನಾನು ನೋಡೋದು ಅದು ನಿಮ್ಮಲ್ಲಿ ಯಾಕೆ ಕರೆತರ್ತೇನೆ ನೀವು ಚೆಕಪ್ ಮಾಡಿ ನಾನು ಹೊರಗಿರ್ತೇನೆ ಇವಳು ಹೋದ್ರದ ನೀವು ಹೊರಗೆ ಹೋಗೋದು ಬೇಡ ಮಗುವಿನ ಪಕ್ಕದಲ್ಲಿ ನೋಡಿ ಎಂತ ನೋಡಿ ಅದು ಚಡ್ಡಿ ಎರಡು ಹಾಕಿದೆ ಆಗಿದೆ ಈಗೀಗ ಇವಳು ಹೇಳ್ಕೊಂಡು ನಡಿಯದಿದ್ದದ್ದು ನೋಡಿ ಇದಕ್ಕೆ ನಡಿಲಿಕ್ಕೆ ಆಗೋದಿಲ್ಲ ಅಂತ ಫುಲ್ ತೀರ್ಮಾನ ಮಾಡಿ ಅದರ ರಿಕ್ಷದಲ್ಲಿ ಕುಕ್ಕರಿಸಿ ಡಾಕ್ಟರ್ ಶಾಪಿಗೆ ಓಡಿ ಬಂದಿದ್ದಾಳೆ ನಮ್ಮ ಕಥೆ ಏನು ಕೇಳಿದರೆ ನಾವು ಒಬ್ಸರ್ವೇಷನ್ ಮಾಡ್ತಾನೆ ಇಲ್ಲ ಯಾವುದರ ಬಗ್ಗೆಯೂ ಗಮನ ಇಲ್ಲ ನಮಗೆ ಬೇಡ ಅದು ನಾನು ಅದಕ್ಕೆ ಹೇಳಿದೆ ಮಕ್ಕಳನ್ನು ಬೆಳಿಗ್ಗೆದ್ದು ಕೊರಿಯರ್ ಅಂತ ನಾವು ಕಳಿಸೋದು ಏನಾಗಿದೆ ಕೇಳೋದಿಲ್ಲ ಏನಾದರೂ ಕೇಳೋದಿಲ್ಲ ಅದು ಹೇಳಿಕೊಂಡಿದ್ರು ಹೇಳ್ತಾ ಇರ್ತದೆ ಅಪ್ಪ ಇವತ್ತು ಹೀಗೆ ಅಲ್ಲಿ ನಂದ ಟೀಚರ್ ಹೀಗೆ ಮಾಡಿದರು ನಮಗೆ ಅದು ಕಥೆಯೇ ಇಲ್ಲ ನಾವು ಮೊಬೈಲಲ್ಲಿ ಹೋಗ್ತಾ ಇರ್ತೇವೆ ಎಂತ ಗೋರಿ ಉಂಟಾ ನೋಡೋದು ಅದರಲ್ಲಿ ಒಕ್ಕುವುದು ಹೀಗೆ ಕೋಳಿ ಮಾತ್ರ ಒಕ್ಕುವುದು ಹೀಗೆ ಎಂತ ತಿನ್ಲಿಕ್ಕುಂಟು ಅಂತ ನೆಂದ ಕರ್ಮ ಮಾಡಿ ಮಾಡಿ ಸೋಲ್ತಾ ಇದ್ದೇವೆ ಒಂದು ಗಮನ ನೀವು ಏನಾದರೂ ನೋಡಿ ದಶರಥ ಕೌಸಲ್ಯ ಸುಮಿತ್ರೆ ಜೊತೆಯಲ್ಲಿ ಕೈಕೈ ಇವರೆಲ್ಲ ಸೇರಿಕೊಂಡು ನಾಲ್ಕು ಮಕ್ಕಳ ಜೊತೆ ಚೆನ್ನಾಗಿ ತಾವು ಕೂತಿದ್ರು ಆದ್ರಿಂದ ಅಟ್ಯಾಚ್ಮೆಂಟಲ್ಲಿ ರಾಮಚಂದ್ರನ ಬಗ್ಗೆ ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ದಶರಥ ಹೇಳಿತ್ತು ಇವತ್ತು ಯಾರಾದರೂ ಬಂದು ಮಕ್ಕಳನ್ನು ಹದಿನಾರು ವರ್ಷ ಅಲ್ಲ ನಾಲ್ಕು ವರ್ಷದಲ್ಲಿ ಯಾರಾದರೂ ಬಂದು ಕೇಳಿದ್ರು ತಗೊಂಡೋಗ್ಯಪ್ಪ ಆರಾಮ ಹೋಗಿ ಹೋಗಿ ಹೇಳಿಬಿಡ್ತಾರೆ ಅದಕ್ಕೊಂದು ಬೇರೆ ಸಿಮ್ ಕಾರ್ಡ್ ಕೊಡ್ತೇನೆ ಅಂತ ಎಷ್ಟು ಚೆನ್ನಾಗಿರುತ್ತೆ ನಾವು ನೋಡಿ ಒಂದು ಮಗುವನ್ನು ಚೆನ್ನಾಗಿ ನಮ್ಮ ಮನೇಲಿ ಆಡಲಿಕ್ಕೆ ಇಡ್ಲಿಕ್ಕೆ ಬಿಡುವುದಿಲ್ಲ ನಾವು ಕರ್ಕೊಂಡು ಹೋದ್ರೆ ಚೆನ್ನಾಗಿ ಆರಾಮ ಯಾರಾದರೂ ಹೊತ್ಕೊಂಡು ಹೋದ್ರೆ ಆಗ್ತದೆ ಅಂತೇವನು ಅಷ್ಟು ಸಾಕೋ ಸಾಕಾಗಿದೆ ಅಷ್ಟು ನಮ್ಮದೇ ವ್ಯಾಪಾರ ಹೆಚ್ಚಾಗಿದೆ ಕಾಡಿಗೆ ಹೋದವ ನಡ್ಕೊಂಡು ಹೋಗಿದ್ದಾನೆ ರಾಮಚಂದ್ರ ಅರಮನೆಯನ್ನು ತೊರೆದಿದ್ದಾನೆ ರೀ ಈಗ ಒಬ್ಬ ಆಸ್ಪತ್ರೆ ಸೇರಿದವ ಇದ್ದರೆ ಏನೋ ಕಾಯಿಲೆ ಇದ್ದರೆ ಮನೆ ಮಂದಿಗೆಲ್ಲ ಒಮ್ಮೆ ಶಾಕ್ ಆಗ್ತದೆ ಮತ್ತು ದಿನ ಹೋದಾಗಿ ದಿನ ಹೋದಾಗಿ ದಿನ ಹೋದಾಗಿ ಅಭ್ಯಾಸ ಆಗ್ತದೆ ಮತ್ತು ಇವರೇ ಅವನು ಸರಿ ಇದ್ರು ಆಸ್ಪತ್ರೆ ಹೋಗುವ ಆಯ್ತಾ ಹೇಳ್ತಾರೆ ಇರಲಿರಿ ರೀ ಒಮ್ಮೆ ಚೆಕಪ್ ಮಾಡಿ ಬರುವ ರೀ ಅಂತ ನೋಡಿ ಅದು ಅಭ್ಯಾಸ ಆಗಿದೆ ಈಗ ಅವನು ಬಡಕ್ಕೆ ಸತ್ತರು ಇವರಿಗೆ ಏನು ಬೇಜಾರ ಆಗೋದಿಲ್ಲ ಯಾಕೆ ಅದು ಎಂಟು ವರ್ಷದಿಂದ ಹಾಗೆ ಇತ್ತು ನೆಗರ್ತಾ ಇದ್ದ ಸತ್ತದ್ದು ಸೊಮ್ಮೆ ಒಳ್ಳೆಯದಂತ ಹೇಳ್ತೀನಿ ಒಮ್ಮೆ ರಿಲೀಫ್ ಆಯ್ತಲ್ಲ ಒಂಬತ್ತನೇ ವರ್ಷಕ್ಕೆ ಬರಲಿಲ್ಲಲ್ಲ ಅಂತ ಇದು ಆಗಲ್ಲ ವಿಶ್ವಾಮಿತ್ರ ಬಂದದ್ದೇ ಬಂದದ್ದು ಪಾದಪೂಜೆ ಆಯಿತು ಕೂತ್ಕೊಳ್ಳಿ ಸ್ವಾಮಿಗಳೇ ಏನು ಬೇಕು ಹೇಳಿ ಗಮ್ಮತ್ತಲ್ಲಿ ಹೇಳಿಬಿಟ್ರಿ ಏನು ಬೇಕು ಹೇಳಿ ಅಂತ ಅವನೇನು ಆಚೆ ಇಚ್ಚಿದ್ದು ಕೇಳಿ ಅನ್ನೋಂತ ನಿಮ್ಮ ಮಕ್ಕಳನ್ನೇ ಕೊಟ್ಟು ಬಿಡು ಅನ್ನ ಹೋಯಿತು ದಶರದತ್ತು ಪುಣ್ಯಕ್ಕೆ ಮೇಲೆ ಹೋದ ಕೆಳಗೆ ಬಂದು ಉಸಿರು ಕಾಣ್ತದೆ ರಾಮ ಲಕ್ಷ್ಮಣರನ್ನು ಮಾತ್ರ ನನ್ನ ಪ್ರಾಣ ಹೋದ್ರೂ ಕೊಡುವುದಿಲ್ಲ ಅಂದವು ಕೆಂಡಮಂಡಲಾದ ವಿಶ್ವಾಮಿತ್ರ ಏನಂದೆ ಏನು ಬೇಕಾದರೂ ಕೊಡಿ ಕೊಡ್ತೇನೆ ಕೇಳಿ ಅಂದಿ ಆಗ ಕೂಲ್ ಡೌನ್ ಅಂದರು ವಸಿಷ್ಠರು ಕೊಡ್ತಾನೆ 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 ದಶರಥ ಮತ್ತೆ ವಸಿಷ್ಠರ ಮಾತು ಕೇಳಿ ಬಿಟ್ಟು ಸಾವಿರ ವರ್ಷದಿಂದ ನಿರೀಕ್ಷೆಯಲ್ಲಿ ಬಂದ ಮಗುವಿಗೆ ಪಾಯಸದ ಪುತ್ರನಿಗೆ ಅರ್ಥ ಉಂಟು ಗೊತ್ತುಂಟು ರಾಮನಿಗೆ ಗೊತ್ತುಂಟು ವಿಶ್ವಾಮಿತ್ರ ಎಂತದು ಯಜ್ಞ ಸಂರಕ್ಷಣೆ ಏನು ಕಾಡು ಹೇಗೆ ಎಂತ ಗೊತ್ತುಂಟ ರಾಮನಿಗೆ ಸೀದ ಬಾ ಅಂದ ಅಪ್ಪ ಹೋಗು ಅಂದ ಡಂ ನೋಡಿ ಅಪ್ಪನ ಮಗ ಎಷ್ಟು ಚೆನ್ನಾಗಿದೆ ಹೋಗು ಅಂದ ತಕ್ಷಣ ಹೋದ ಏನು ಅಳಕ್ಕಿಲ್ಲ ಮುಲಾಜಿಲ್ಲ ಅಪರಿಚಿತ ಕೇಳಿಕೊಟ್ಟವನನ್ನು ಹೇಳಿ ಬಂದವನ ದಿನಾ ಮನೆಗೆ ಬಂದೋಗುವನಲ್ಲ ವಿಶ್ವಾಮಿತ್ರ ಏನಿದೆ ಅಂತಲೂ ಗೊತ್ತಿಲ್ಲ ಯಾರಿಗೂ ಯಜ್ಞ ಸಂರಕ್ಷಣೆ ಅಂದಾಗ ದಶರಥ ಗೊತ್ತಿದೆ ಫೈಟಿಂಗ್ ಅಂತ ಅವನು ಹೋಗಿ ಬಂದವನೇ ಯುದ್ಧ ಇದೆ ಅಂತ ಆದರೆ ರಾಮನಿಗೆ ಎಲ್ಲಿ ಗೊತ್ತಿದೆ ಎಲ್ಲ ಯುದ್ಧಗಳು ಹತ್ತು ಕಡೆ ಯುದ್ಧಗಳು ದಶರಥನಾಗಿ ಏನಿಲ್ಲ ನಿರ್ಭಯವಾದ ಪರಿಸ್ಥಿತಿ ಇಂದ್ರಿದೆ ಎದುರಿಸುವ ರೀತಿ ಇಂದ್ರಿದೆ ರಾಮ ಹೋಗಿದ್ದಾನೆ ಮರುದಿನ ಬೆಳಿಗ್ಗೆ ರಾತ್ರಿ ಮಲಗಿದ್ದಾನೆ ಮರುದಿನ ಬೆಳಿಗ್ಗೆ ಹೇಳಬೇಕಾದ್ರೆ ವಿಶ್ವಾಮಿತ್ರನಲ್ಲಿ ಮಲಗಿದ್ದಾನೆ ಎಲ್ಲ ಕಾಡು ದಟ್ಟ ಕಾಡು ನೆಲದಲ್ಲಿ ಎಲ್ಲ ಗಿಡ ಗಂಟೆಗಳು ಆರಾಮ ನೋಡಿ ಸುಪ್ಪತ್ತಿಗೆ ಉಂಟ ಲಾಲಿ ಹಾಡುವವರಿದ್ದಾರ ಮಂದಿ ಮಾಗದವರುಂಟ ಕೊಂಬುಗೆ ಹಳೆಗಳುಂಟ ಏನಿಲ್ಲ ಏನು ಗಮ್ಮತ್ ನೋಡಿ ಆರಾಮವಾದ ಬದುಕು ರಾಮನಿಗೆ ಒಂದು ದಿನದಲ್ಲಿ ಆದ ಬದಲಾವಣೆ ಒಬ್ಬನೇ ವಿಶ್ವಾಮಿತ್ರ ಇರೋದು ಅವರು ತನ್ನವ ಅಲ್ಲ ಅಪ್ಪನಿಗೆ ಪರಿಚಯ ಉಳ್ಳವ ಅಷ್ಟೇ ಇವನೇ ಅಂತ ಹೇಳುವವನು ಲಕ್ಷ್ಮಣ ಲಕ್ಷ್ಮಣಿಗೆ ಹೇಳುವವನು ಇವನು ರಾಮ ಅಷ್ಟೇ ಇಬ್ಬರೇ ಬೆಳಿಗ್ಗೆ ಆಗಿದೆ ಆಗಲಿಲ್ಲ ಆಗಬೇಕಾಗಿದೆ ಎಬ್ಬಿಸ್ತಾನೆ ವಿಶ್ವಾಮಿತ್ರ ಹೇಗೆ ಎಬ್ಬಿಸ್ತಾನೆ ಹೇಗೆ ಕರೀತಾನೆ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಿಕಂ ಕೇಳ್ತಾ ಇತ್ತಲ್ಲ ಕೆಲವೊಮ್ಮೆ ದೇವಸ್ಥಾನದಲ್ಲಿ ಈಗೇ ಇಲ್ಲ ಈಗ ಅವರು ಕೂಗ್ತಾರೆ ನಾವು ಕೂಗ್ತೇವೆ ನಾವು ಕೂಗ್ತಾರೆ ಅವರು ಕೂಗ್ತಾರೆ ಕೂಗಿ 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 ಬಾಯ್ ಬನ್ ಯಾಕೆ ಕೂಗುದು ಯಾರಿಗೂ ಗೊತ್ತಿಲ್ಲ ಮತ್ತೆ ಏನು ಕೂಗುದು ಗೊತ್ತಿಲ್ಲ ಕೂಗ್ಲಿಕ್ಕೆ ಶುರು ಮಾಡಿ ಅಂಥದ್ದು ಇನ್ನೊಂದು ಹೇಳಿಕೊಟ್ಟು ಮಗದೊಂದು ಶುರು ಮಾಡಿ ಬೆಳಿಗ್ಗೆ ಆಗುವ ಮುಂಚೆ ಬೆಳಿಗ್ಗೆ ಹೇಳಲಿಕ್ಕೆ ದೇವರ ಹತ್ರ ಹೇಳಿ ನಾವು ಹೇಳುವ ಕಥೆಯನ್ನು ಮಾತಾಡಿಸುವ ಮಾತು ಇವತ್ತು ಏನೇನೋ ಹಾಡುಗಳು ಬಂದಿದೆ ಆ ಸ್ಥಾನವನ್ನು ಆಕ್ರಮಿಸಿವೆ ಇಷ್ಟು ಸಿನಿಮಾಗಳಾಯ್ತಲ್ಲ ಸಾವಿರಗಟ್ಟಲೆ ಅನೇಕ ಭಾಷೆಗಳಲ್ಲಿ ಅದಕ್ಕೊಂದು ಹೆಂಡಿತ್ತ ಆಗ್ತದ ಇರುವುದೇಯಾ ಅಷ್ಟೇಯ ಅದನ್ನೇ ತಿರುಚಿ ತಿರುಚಿ ಮತ್ತೊಂದು ಇನ್ನೊಂದು ಮಾಡಿ ಮಾಡಿ ನಮ್ಮದೇ ಮನೆಯ ತೂತುಗಳನ್ನೆಲ್ಲ ಹೆಣೆದು ತೋರಿಸಿ ಪೋಣಿಸಿ ಆದರೂ ನಾವು ಬಾಯಿಬಿಟ್ಟು ಕಣ್ಣರಳಿಸಿ ಹೀಗೆ ನೋಡ್ತೀವಿ ಎಂತಾಯಿತು ಎಂತಾಯಿತು ಕರ್ಮ ಎಂತಾಗಲಿಲ್ಲ ನಿನ್ನಷ್ಟೇ ಆದದ್ದು ಸ್ವಲ್ಪ ಜಾಸ್ತಿಯೇ ಕಮ್ಮಿ ಅಷ್ಟೇ ಮತ್ತೆಂದು ಅದು ಬಿಡ್ತೇವೆ ನಾವು ನಮಗೆ ಯಾವತ್ತಿನವರೆಗೆ ಸಿನಿಮಾದ ಹುಚ್ಚು ಹೋಗುವುದಿಲ್ಲ ಆವತ್ತಿನವರೆಗೆ ನಾವು ಉದ್ಧಾರ ಆಗುವುದಿಲ್ಲ ನೀವು ಬೇಕಾದ್ರೆ ಬೈಲಿ ನನಗೆ ತೊಂದರೆ ಸತ್ಯ ಹೇಳೋದ್ರಲ್ಲಿ ಏನು ಮೂಲ ಆದಿದೆ ಅಲ್ವಾ ಏನಾಗುತ್ತೆ ರೀ ನೋಡಿ ಏನು ಸಂದೇಶ ಬರುತ್ತೆ ನಿಮಗೆ ಏನು ಉದ್ಧಾರದ ಲಕ್ಷಣ ಕಾಣುತ್ತೆ ನೀವೇ ಯೋಚನೆ ಮಾಡಿ ಪ್ರತ್ಯಹಂ ಪ್ರತ್ಯವೇಕ್ಷೇತ ನದು ಮಾತ್ಮನಃ ಕಿನ್ನಮೇ ಪಶುಭಿಸ್ತುಲ್ಯಂ ಕೆ ಸತ್ಪುರುಷ ಇರಬೀ ಪ್ರತಿನಿತ್ಯ ನಾನು ನನ್ನನ್ನೇ ಕ್ವೆಶ್ಚನ್ ಮಾಡಬೇಕಂತೆ ಎಕ್ಸಾಮ್ ಮಾಡಬೇಕಂತೆ ಸ್ಕ್ಯಾನ್ ಮಾಡಬೇಕಂತೆ ಯು ಡು ಯುವರ್ ಎಫ್ ದ ಸ್ಕ್ಯಾನಿಂಗ್ ವಾಟ್ ಇಸ್ ಅ ರಿಪೋರ್ಟ್ ಅ ಮೇ ಕರ್ ಆರ್ ನಾಟ್ ನಾನು ಸರಿ ಇದ್ದೇನಾ ನಾನು ಇಲ್ನೆಸ್ ಆಗಿದ್ದೇನ ಎಂತ ನಾವು ನಮ್ಮನ್ನೇ ಒಳಗಿಂದ ನೋಡಿಕೊಳ್ಳಿ ನಿಮ್ಮ ಕಾಯಿಲೆ ನಿಮ್ಮ ರೋಗ ನಿಮ್ಮ ಜ್ವರ ನಿಮಗೆ ಅರ್ಥ ಆಗತ್ತೆ ನಿಮ್ಮದಲ್ಲದ ಇನ್ನೊಬ್ಬ ಜ್ವ ವೈದ್ಯನಿಗೆ ನೀವು ಅರ್ಥ ಆಗುವುದಿಲ್ಲ ಅದನ್ನು ಮದ್ದು ನೀವೇ ಮಾಡಲಿಕ್ಕಾಗತ್ತೆ ಅಲ್ಲೇ ಇದೆ ರೋಗ ಹುಟ್ಟಿದಲ್ಲಿಯೇ ಮದ್ದು ಇದೆ ತೆಗಿಲಿಕ್ಕೆ ಬರುತ್ತೆ ಆದರೆ ನೀ ಮಾತುಗಳು ಸೊಲ್ಲುಗಳು ನಮಗೆ ಇವತ್ತು ಕೇಳುವುದು ಬಿಟ್ಟೇ ಹೋಯಿತು ಗಲಾಟೆ ಮಾಡಿ ಮಾಡಿ ನಮ್ಮದೇನು ಚಂಡೆ ಕಮ್ಮಿ ಇತ್ತಾ ನಮ್ಮದು ಗಂಟೆ ಕಮ್ಮಿ ಕಮ್ಮಿತ್ತು ಗಂಟೆ ಹೊಡೆಯುವುದಲ್ಲ ಗಂಟೆ ಒಡೆಯುವುದು ನಾವು ಜಾಕೆಟ್ ಸಿಕ್ಕಿದರೆ ಅದನ್ನು ಹೊಡೆಯುವುದಲ್ಲ ಒಡೆಯುವುದು ಬಾರಿಸಿ ಬಾರಿಸಿ ಇದು ನಮ್ಮ ಪ್ರತಾಪ ಅದರ ಬದಲಿಗೆ ಡೀಸೆಂಟಾಗಿ ನಾವು ಶಾಸ್ತ್ರವನ್ನು ಉಳಿಸಿಕೊಂಡಿದ್ರೆ ಎಷ್ಟು ಎತ್ತರ ಏರ್ಬೋದಿತ್ತು ಕಾಂಪಿಟೇಟಿವ್ ಆಗಿ ಮಾಡಲಿಕ್ಕೆ ಹೋಗಿ ಹಾಳಾದೆವು ಆದ್ದರಿಂದ ಕೌಸಲ್ಯಾಸಜಾರಾಮ ಆ ರಿದಮೆ ಮನುಷ್ಯನನ್ನು ಎಬ್ಬಿಸ್ತದೆ ಸತ್ಯ ಹೇಳುತ್ತೆ ನಾರ್ಮಲ್ ವ್ಯವಸ್ಥೆ ನಾನು ಅದು ಹೇಳಿ ಸೌಂಡ್ ಥೆರಪಿಯಿಂದ ಶಬ್ದಕ್ಕೆ ಅದರದ್ದೇ ಆಗಿರತಕ್ಕಂತಹ ಆರೋಗ್ಯವರ್ಧನೆ ಮಾಡತಕ್ಕ ಸಾಮರ್ಥ್ಯ ಇದೆ ಅದು ಮಂತ್ರ ಅದು ಮಂತ್ರ ಈ ಯಂತ್ರವನ್ನು ಈ ಜೀವನ ಜತೆಯಲ್ಲಿ ಕೂಡಿಸಿದ್ದು ಮಂತ್ರಗಳು ಸಹಜವಾಗಿ ಆದರೆ ನಾವು ಅದರಿಂದ ದೂರ ಬಂದೆವು ಮಾತಿನ ಗೋಪುರ ಕಟ್ಟಿದೆವು ಇದರಿಂದ ನಾವು ಎಲ್ಲಿಯೋ ಓಡಿದೆವು ವ್ಯವಹಾರ ಪ್ರಪಂಚಕ್ಕೆ ಬಿದ್ದೆವು ನಾನು ಮತ್ತು ದೇವರು ಎನ್ನುವ ಮಧ್ಯದ ಆ ರಶ್ಮಿ ಬೆಳಕಿನ ಗೆರ್ರೆ ಅದು ಕತ್ತರಿಸಲ್ಪಟ್ಟಿದೆ ನಾವು ನೀವು ಎನ್ನುವ ಅತ್ಯಂತ ಬಾಂಧವ್ಯದ ಕೊಂಡಿಗಳು ಜಾಸ್ತಿ ಬೆಸೆದಿವೆ ಹಾಗಾಗಿ ಒಬ್ಬನಿಗೆ ಒಂದೊಮ್ಮೆ ಒಂದು ಊರಿನಲ್ಲಿ ಲಾಭ ಆಯಿತು ಹೇಳಿದರೆ ದಟ್ ಮೀನ್ಸ್ ಆ ಊರಿನವರಿಗೆಲ್ಲ ನಷ್ಟ ಆಗಿದೆ ಅಂತ ಅರ್ಥ ಗ್ಯಾರಂಟಿ ತಾನೆ ಗ್ಯಾರಂಟಿ ತಾನೆ ಇದರಲ್ಲಿ ಏನು ತಪ್ಪಿಲ್ಲ ಒಬ್ಬನಿಗೆ ಒಬ್ಬೊಬ್ಬೊಬ್ಬನಿಗೆ ಈಗ ಹತ್ತೈವತ್ತು ಸಾವಿರ ಕೋಟಿ ಲಾಭ ಇದೆ ದುಡ್ಡಿದೆ ಅಂದರೆ ಏನರ್ಥ ನಿಮ್ಮನ್ನು ನಿಜವಾಗಿಯೇ ಇಂಟರ್ನೆಟ್ ಎನ್ನುವ ಹೆಸರಿನಲ್ಲಿ ಬೋಳಿಸ್ತಾನೆ ಅಂತ ಅರ್ಥ ನಿಜವಾದ ಸತ್ಯ ಆದರೂ ನಾವೇನು ಫೈಟ್ ಮಾಡುವಾಗಿಲ್ಲ ಅಷ್ಟು ಮುಂದೋಗಿದ್ದೇವೆ ನಾವು ಅಷ್ಟು ಮುಂದೋಗಿದ್ದೇವೆ ಬಿಟ್ಟಿರಲಾರದ ಸಂಗತಿಯಾಗಿ ಬಿಟ್ಟಿದೆ ಹೀಗಾಗಿ ಕೌಸಲ್ಯ ಕೌಸಲ್ಯಾಸುಪ್ರಜಾರಾಮ ರಾಮ ಕಣ್ಣಬಿಟ್ಟ ಯಾಕೆ ಕಣ್ಣು ಬಿಟ್ಟ ರಾಮ ಅರಮನೆಯಿಂದ ಈ ನೆಲದಲ್ಲಿ ಈ ಕಾಡಿನಲ್ಲಿ ನಡುವೆ ಈ ಚಳಿ ಈ ಕೂಗುಗಳು ಆರ್ಭಟಗಳು ಕಾಡು ಪ್ರಾಣಿಗಳದ್ದು ಈ ಸನ್ನಿವೇಶ ಏಕಾಂತ ಒಂದು ಸರ್ತಿ ನೀರವ ಮೌನ ಸದ್ದೇ ಇಲ್ಲ ಗಾಢ ಕತ್ತಲೆ ಇನ್ನೊಂದು ಸರ್ತಿ ಎಲ್ಲೆಂದರಲ್ಲಿ ಎಷ್ಟೋ ಕಾಡು ಪ್ರಾಣಿಗಳು ಕೂಗುಗಳು ವಿಕಾರವಾದದ್ದು ಇನ್ನೇನು ಹರಿದಾಡುವಗಳು ಹತ್ತಿರ ಬಂದಾಗೆ ಬಂದಿರಲಿಕ್ಕೂ ಸಾಕು ಗಮ್ಮತ್ ಅಂದರೆ ಆದ್ದರಿಂದ ರಾಮನಿಗೆ ವಿಶ್ವಾಮಿತ್ರ ಬಹಳ ಚಂದವಾಗಿ ಮಾತಾಡಿದ್ದ ಕೌಸಲ್ಯ ಸುಪ್ರಜಾರಾಮ ಕೆಡ್ಮಿಟ್ಟಾಯಿತಾವ ಅಮ್ಮನ ಹೆಸರು ಕೇಳಿತ್ತು ಯಾವ ಮಗುವಿಗೆ ಅಮ್ಮನ ಹೆಸರು ಕೇಳಿದರೆ ಥ್ರಿಲ್ಲ ಆಗೋದಿಲ್ಲ ನೋಡಿ ಇದು ಮಗುವನ್ನು ಹಿಡಿದ ವಿಶ್ವಾಮಿತ್ರನನ್ನ ಕತೆ ಒಬ್ಬ ಟೀಚರ್ ಆದರೆ ರಾಮ ಒಬ್ಬ ಸ್ಟೂಡೆಂಟ್ ಆದರೆ ಚಿರನ್ ಸೈಕಾಲಜಿ ಎಲ್ಲಿದೆ ಅಂತ ನೋಡಲಿಕ್ಕಿರುತ್ತೆ ನೀವು ಯಾವತ್ತು ಅಮ್ಮನಂತೆ ಆಗ್ತೀರಿ ಆಗ ಎಲ್ಲ ಮಕ್ಕಳು ನಿಮಗೆ ಬೆಲೆ ಬೀಳ್ತಾರೆ ನೀವು ಯಾವತ್ತು ಟೀಚರ್ನಂತೆ ಆಗ್ತೀರಿ ಆವತ್ತು ಎಲ್ಲ ಮಕ್ಕಳು ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾರೆ ಇಷ್ಟೇ ಪಾಠ ಇಡೀ ರಾಮಾಯಣವೇ ನಮಗೆ ಶಿಕ್ಷಣ ರಾಮಾಯಣ ಆಗಿದೆ ಗೊತ್ತಾ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ವಿಶ್ವಾಮಿತ್ರ ಅರಮನೆಯ ರಾಜಕುಮಾರನನ್ನು ಏನು ಅಲ್ಲ ಗ್ಯಾಪ್ ನೋಡಿದರೆ ವಿಶ್ವಾಮಿತ್ರ ಎಷ್ಟು ದೂರ ಇದ್ದಾನೆ ಗೊತ್ತಾ ಎಷ್ಟು ಎತ್ತರದವ ಗೊತ್ತಾ ಎಷ್ಟು ತಪಸ್ಸು ಮಾಡಿದ ಮೂಟೆ ಗೊತ್ತವ ಶಕುಂತಲೆ ಹೇಳ್ತಾಳೆ ವಿಶ್ವಾಮಿತ್ರನ ಮಗಳು ದುಷ್ಯಂತನ ಹತ್ತಿರ ಬಂದಾಗ ಅರಮನೆಯಲ್ಲಿ ಅವನು ಡಿನೈನ್ ಮಾಡಿದ್ನಲ್ಲ ಯಾರಾ ಯಾಕೆ ನೀನು ಅಂತ ಆಗ ಹೇಳ್ತಾಳೆ ನಾನು ಯಾರು ಗೊತ್ತಾ ನಿನಗೆ ಶಕುಂತಲೆ ಹೇಳು ನೋಡಿ ಶಕುಂತಲೆ ಕಲಿಯದವಳು ಆಶ್ರಮದ ಹುಡುಗಿ ಏನು ಗೊತ್ತಿಲ್ಲದವಳು ಅಂತಲ್ಲ ಅವಳು ದುಷ್ಯಂತನ ಹತ್ರ ಗಂಟೆಗಟ್ಟಲೆ ಮಾತಾಡಿದ್ದಾಳೆ ಏನು ಎಕ್ಸೆಪ್ಟೆನ್ಷನ್ ಬಗ್ಗೆ ಮಾತಾಡುವಾಗ ಹೇಳ್ತಾಳೆ ಬೇಕಾದಷ್ಟು ಮಾತು ಹೇಳ್ತಾಳೆ ಒಂದು ಮಾತು ಹೇಳ್ತೇನೆ ಅಷ್ಟೇ ಅವಳು ಹೇಳಿದ್ ಶಕುಂತಲೆ ಹೇಳು ನಾನು ಯಾರು ಗೊತ್ತಾ ಚಿರಾರ್ಜಿತಸ್ಯ ತಪಸ ಕ್ಷಯಂಸ ಕೃತವಾನ್ ಋಷಿ ನನ್ನಪ್ಪ ನನ್ನನ್ನು ಕೆತ್ತಲಿಕ್ಕೆ ಸಾವಿರಾರು ವರ್ಷಗಳ ತಪಸ್ಸನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ ಅವಳು ಐ ಬಾರ್ನ್ ವಿತ್ ತಪಸ್ ಅವಳು ಹೇಳು ನಾನು ಹುಟ್ಟಿ ಬಂದದ್ದೇ ಆ ದೊಡ್ಡ ಋಷಿಯ ಸಾವಿರಾರು ವರ್ಷದ ತಪಸ್ಸಿನ ಪುಣ್ಯ ರಾಶಿ ನೋಡು ನೀನು ಯಾರು ನಿನಗೆ ಎಂತೊಂಡು ಬ್ಯಾಕ್ಗ್ರೌಂಡ್ ನಿನ್ನ ಅಪ್ಪ ಏನು ಜಪ ಮಾಡಿದ್ದ ನಿನ್ನಮ್ಮ ಏನು ತಪಸ್ಸು ಮಾಡಿದ್ದಾಳೆ ಏ ಅವಳು ಕೀಟಲೆ ಮಾಡೋ ರೀತಿ ನಾನು ಬಹಳ ದೊಡ್ಡ ಪುಣ್ಯಾತ್ಮಳು ಸಾಮಾನ್ಯ ಅಲ್ಲ ಆಕಾಶದಲ್ಲಿ ಹಾರಬಲ್ಲೆ ಬಯಸಿದ್ದನ್ನು ಪಡೆಯುವಲ್ಲಿ ನಿನ್ನ ನೆಲದಲ್ಲಿರುವವ ನಿನ್ನೆ ಮೊನ್ನೆ ಬಂದು ಹೋಗುವವ ನಾನು ದೇವಯೋನಿ ಅವಳು ಹೇಳೋ ಮಾತುಗಳು ಎಂತೂ ಅದ್ಭುತ ನನಗೆ ತುಂಬ ಖುಷಿಯಾದದ್ದು ಆ ಸಾವಿರಾರು ವರ್ಷದ ತಪಸ್ಸಿನ ಮೂಟೆಯಾಗಿ ಅವರ ಹೊಳಗಂದ ರೀತಿ ವಿಶ್ವಾಮಿತ್ರನ ಕಾಮದ ಕೇಳಿಯಲ್ಲಿಯೂ ಆ ತಪಸ್ಸಿನ ಕೆತ್ತನೆ ಉಂಟಲ್ಲ ಅದ್ಭುತವಾದ ಶಕುಂತಲೆ ಇದು ಒಂದೊಂದು ಪಾತ್ರ ಆ ಲೆಕ್ಕದಲ್ಲಿ ಅಂತಹ ವಿಶ್ವಾಮಿತ್ರ ಎಷ್ಟು ಕಮ್ಮಿ ಲೆವೆಲಲ್ಲಿ ನಿಂತು ಈ ಎಬ್ಬಿಸುವಾಗ ರಾಮನನ್ನು ಹೇಳ್ತಾನೆ ಏ ಹೇಳ ಇಲ್ಲ ಕಾಲಲ್ಲಿ ದೂಡಿಯು ಅಲ್ಲ ನಾವಿವತ್ತು ಮಕ್ಕಳನ್ನು ಎಬ್ಬಿಸುವಾಗ ಹೇಳ್ತೀಯಾ ಇಲ್ವಾ ಕತ್ತೆ ಹೇಳ ಹಂದಿ ನಾಯಿ ಎಲ್ಲ ಹೇಳ್ತೀವಿ ಅದು ಪಾಪ ಕಿಂಡರ್ ಗಾರ್ಡನಲ್ಲಿ ನಿನ್ನೆ ಮೊನ್ನೆ ಹೋಗಿ ಕ್ಲಾಸಿನಲ್ಲಿ ಅವರು ಟೀಚರ್ ಎಲ್ಲ ತೋರಿಸಿದ್ರು ಇದು ನಾಯಿ ಇದು ಕತ್ತೆ ಇದು ಹಂದಿ ಅಂತೆಲ್ಲ ಚಿತ್ರ ಮಾಡಿ ತೋರಿಸಿದ್ದಾರೆ ಇದರ ಮೂತಿ ಹೀಗೆ ಇದು ಹಾಕೂಗ್ತದೆ ಹಾಗೆ ಅಂತ ಇದು ಅಮ್ಮ ಮರುದಿನ ಎಲ್ಲ ಹೇಳುವಾಗ ನಾನೇ ಕಾಣ್ತದೆ ಹಂದಿ ಆಗ ಅದು ನಾನೇ ಕತ್ತೆ ಇವರಮ್ಮ ಹೇಳ್ತಾಳೆ ಅಮ್ಮ ಸುಳ್ಳು ಹೇಳಲಿಕ್ಕಿಲ್ಲ ಇಲ್ಲ ಅಂತ ಹೇಳಿ ಅದರ ಆತ್ಮವಿಶ್ವಾಸ ಪೂರ್ತಿ ಸಾಯ್ತದೆ ನಾನು ಕೇಳಿ ಚಿಲ್ಡ್ರನ್ ಸೈಕಾಲಜಿ ಅಂತ ದಶರಥ ರಾಮನನ್ನು ನೋಡಿ ಮಾತಾಡಿಸಿದ ರೀತಿ ನೋಡಿ ಅವು ಎಲ್ಲಿ ಮಾರಾಯರೆ ಮಂತ್ರ ವಿಧ ಅಷ್ಟು ಎತ್ತರದವ ರಾಮನನ್ನು ಎಬ್ಬಿಸಬೇಕು ಅಂದರೆ ಏ ಹೇಳ ಹೇಳ್ಬೋದು ಕೈ ಚಪ್ಪಾಳೆ ತಟ್ಟಬೋದು ಬೇಕಾದರೆ ಹೇಳಲಿಕ್ಕೆ ಎಲ್ಲ ಹಿಂದಿನವರೆಲ್ಲ ಚಿಟಿಕೆ ಹಾಕೋದು ಇವ ಅಮ್ಮನ ಹೆಸರು ಹೇಳ್ತಾ ಅಮ್ಮನ ಒಳ್ಳೆ ಮಗನೇ ಆ ಏನು ಚಂದರಿ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಬೆಳಗಾಗತ್ತೆ ಬೆಳಗಾಗತ್ತೆ ಅವು ಹೇಳೋದು ಬೆಳಗಾಗತ್ತೆ ಇನ್ನು ಸೂರ್ಯ ಬಂದಿಲ್ಲ ಬೆಳಗಾಗತ್ತೆ ನಾವು ಬೆಳಗಾಗುವ ಮುಂಚೆ ಹೇಳ್ಬೇಕಪ್ಪ ಸೂರ್ಯನ ರಶ್ಮಿಯನ್ನು ಸ್ವಾಗತ ಮಾಡಬೇಕು ಅವ ಬಂದ ನಂತರ ನಾವು ಬರುವುದಲ್ಲ ನಾವು ಎದ್ದ ನಂತರ ಬರಬೇಕು ಸ್ವಾಗತ ನಿಲ್ಲಬೇಕು ಸೂರ್ಯನ ರಶ್ಮಿ ನೆತ್ತಿಯ ಮೂಲಗನ ಮೂಳೆಗೆ ಪಾಸ್ ಆಗ್ತದೆ ಇದು ಸೆಂಟರ್ ಗ್ರಸ್ವಿಂ ಪವರ್ ಸೋಲಾರ್ ಎನರ್ಜಿಯನ್ನು ದೇಹ ಪಡೆಯುವ ಪ್ಯಾನಲ್ ಎಲ್ಲಿ ಕೇಳಿದರೆ ನೆತ್ತಿ ಬ್ರಹ್ಮರಂಧ್ರ ಸಹಸ್ರಾರ ನಾವು ಗಟ್ಟಿ ಮುಸುಕು ಹಾಕ್ಕೊಂಡು ಎ ಸಿ ಮೈನಸ್ ಇಪ್ಪತ್ತಿಗೆ ಹೋಗ್ತದೆ ಕೆಲವೊಮ್ಮೆ ಮುಸ್ಕು ಮಾತ್ರ ಇಷ್ಟು ದಪ್ಪ ಹಾಸಿಗೆಯೇ ಮುಸುಕು ಆಗ್ತದೆ ಕೆಲವೊಮ್ಮೆ ಕೆಲವರು ಹಾಸಿಗೆ ಅಡಿಯಲ್ಲಿ ಅಲ್ಲ ಬೆಂಚಿನ ಅಡಿಯಲ್ಲಿ ಮಲಗಿಬಿಡ್ತಾರೆ ಚಳಿಯಲ್ಲಿ ಸಾಯಲಿಕ್ಕೆ ಈಗ ಸೂರ್ಯ ಹುಡ್ಕೊಂಡು ಬರ್ತಾನಾ ನೀವು ಎಲ್ಲಿದ್ದೀರಿ ಅಂತ ಅಡ್ರೆಸ್ ಎಲ್ಲಿ ಅಂತ ಹುಡುಕ್ತಾನೆ ಗೂಗಲಲ್ಲಿ ಎಲ್ಲಿ ಉಂಟು ಅಂತ ಮನೆ ಮಠ ಮಂದಿರ ಎಲ್ಲ ಅದು ಕಿಟಕಿ ಬಾಗಿಲೆಲ್ಲ ಹಾಕಿರ್ತೇವೆ ನಾವು ಎಂಥ ಕರ್ಮಕ್ಕೆ ಸೂರ್ಯ ಬರುವಾಗ ನಾವು ಎದ್ದಿದ್ದರೆ ನಮ್ಮ ನೆತ್ತಿಯಿಂದ ಸೂರ್ಯನ ಶಕ್ತಿ ಒಳಗೆ ಪಾಸ್ ಆಗ್ತದೆ ಇಲ್ಲದಿದ್ದರೆ ಹೋಯ್ತು ಆ ಟೈಮಲ್ಲಿ ಕಳ್ಕೊಂಡಿದ್ದೀವಿ ನಾವು ಆ ಗ್ರಹಣದ ಸಮಯ ಇದ್ದಾಗೆ ಗ್ರೆಸ್ಪಿಂಗ್ ಟೈಮ್ ಅದನ್ನ ಹೇಳ್ತಾನೆ ರಾಮನಿಗೆ ನೋಡಿಷ್ಟು ಕಲಿಲಿಕ್ಕೆ ಉಂಟು ನೋಡಿ ನಾವು ಆವತ್ತಿನ ರಾಮನಿ ಕೊಟ್ಟ ಮೆಸೇಜ್ ವಿಶ್ವಾಮಿತ್ರ ನಮಗೂ ಅವನು ವಿಶ್ವಾಮಿತ್ರನೇ ಎಲ್ಲರಿಗೂ ಮಿತ್ರಪ್ಪ ಫ್ರೆಂಡ್ ಹೇಳಿ ಬೆಳಗಾಗುವ ಮುಂಚೆ ಹೇಳು ಹೇಳುದು ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಿಷ್ಠ ಉತ್ತಿಷ್ಠ ಹೇಳಿ ಹೇಳ್ತಾನೆ ನರ ಶಾರ್ದೂಲ ಹಾ ಸೂಪರ್ ಇದು ಧ್ವನಿ ಅಂತ ಒಂದು ಇದ್ದರೆ ಈ ಗೆರೆಯಲ್ಲಿ ನಾನು ಹೇಳುತ್ತೆ ಹೇಗೆ ಹೇಳಪ್ಪ ಮಗುವೇ ಅಲ್ಲ ಶಿಷ್ಯ ಅಲ್ಲ ಹುಡುಗ ಅಲ್ಲ ಮತ್ತೆ ದೊಡ್ಡ ಮಗ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಹೇಳು ಅಂತ ನರ ಶಾರ್ದೂಲ ಮನುಷ್ಯರಲ್ಲೇ ಉತ್ತಮನಾದವನೇ ಹೇಳಿಬಿಡಯ್ಯ ಅಂತ ಯಾರು ಹೇಳ್ತಾರೆ ಮಾರೇರೆ ಒಂದು ಮಗುವಿಗೆ ಅಪರಿಚಿತನಿಗೆ ನಿನ್ನೆ ಮೊನ್ನೆ ಬ ಬಂದವನಿಗೆ ದೊಡ್ಡ ಮನುಷ್ಯ ಹೇಳಯ್ಯ ಹೇಳಬೇಕಾದ್ರೆ ರಾಮನಲ್ಲಿ ಎಷ್ಟು ಆತ್ಮವಿಶ್ವಾಸ ಬರಲಿಕ್ಕಿಲ್ಲ ನೋಡಿ ನರ ಶಾರ್ದೂಲ ಮನುಷ್ಯರಲ್ಲಿ ದೊಡ್ಡವ ಅಂತ ಹೇಳಲಿಕ್ಕೆ ಸಿಂಹ ಶಾರದು ಎಲ್ಲ ವೃಷಭ ಮೂವರನ್ನು ಇಟ್ಟುಕೊಳ್ಳುತ್ತಾರೆ ಯಾಕೆಲ್ಲ ಕೇಳಲಿಕ್ಕೆ ಹೋಗ್ಬೇಡಿ ವೃಷಭ ಅಂದರೆ ಗೂಳಿ ಇವತ್ತು ಬಸವ ಅಂದರೆ ತಮಾಷೆ ಮಾಡಿದಾಗೆ ವಾಸ್ತವವಾಗಿ ಸಂಸ್ಕೃತದಲ್ಲಿ ವೃಷಭ ಅಂದರೆ ಯಾವುದಕ್ಕೂ ಸೈ ಅರ್ಥ ಮಳೆ ಚಳಿ ಗಾಳಿ ಯಾವುದಕ್ಕೂ ವೃಷಭ ಬೆಟ್ಟ ಗುಡ್ಡ ಕಾಡು ಏನಿದ್ರೂ ನಡೀತದೆ ಅದಕ್ಕೆ ಸಿಂಹ ಬಂದು ವೃಷಭ ಎತ್ತಿ ಬಿಸಾಡ್ತದೆ ಅಷ್ಟು ಜೋ ಅಷ್ಟು ಸಮರ್ಥ ಕುದುರೆ ಎಷ್ಟೋ ದೂರಕ್ಕೆ ಎಳ್ಕೊಂಡೋದ್ರೂ ಸಾಮಾನು ಸೋಲ್ತದೆ ವೃಷಭ ಎಂದೂ ಸೋಲುವುದಿಲ್ಲ ಸ್ವಲ್ಪ ಮೆಲ್ಲ ಹೋಗಬಹುದು ಡಬಲ್ ಹೇರು ತಗೊಂಡು ಹೋಗ್ತದೆ ಡಬಲ್ ಕ್ರಮಿಸ್ತದೆ ಸೋಲುವುದಿಲ್ಲ ಇದು ವೃಷಭ ಅದರಿಂದ ಪುರುಷರ್ಷಭ ಅಂತ ಕರೀತಾರೆ ಮನುಷ್ಯನನ್ನು ಸೋಲರಿಯದವ ರೋಗ ಇಲ್ಲದವ ಎಂದು ಯಾವುದಕ್ಕೆ ಏನೂ ತಿಂತದೆ ನೋಡಿ ಏನೂ ನಡೀತದೆ ಅದಕ್ಕೆ ಅದರಿಂದ ಪುರುಷರ್ಷಭ ನರಶಾರ್ದೂಲ ಪುರುಷ ಸಿಂಹ ಈ ಮೂರು ಶಬ್ದವನ್ನು ಪ್ರಾಣಿಗಳ ಹೆಸರಿನಲ್ಲಿ ಮನುಷ್ಯನ್ ಮತ್ತೆ ಕಪ್ಪೆ ಕೋತಿಯೆಲ್ಲ ಹಾಕುವುದಿಲ್ಲ ಇವತ್ತು ನಾವೆದೆಲ್ಲ ಧಾರಾಳವಾಗಿ ಅದು ಬಿಟ್ಟು ಮೂರು ಬಿಟ್ಟು ಮತ್ತೆಲ್ಲ ಬಳಸ್ತೇವೆ ಮನುಷ್ಯನಿಗೆ ಯಾಕೆ ಅದು ಮೂರು ಅಲ್ಲ ಗೊತ್ತಿದೆ ಇವ ಅಷ್ಟು ಚೆನ್ನಾಗಿ ಹೇಳ್ತಾನೆ ಕಾಡಿನಲ್ಲಿ ಕರಿಬೇಕಾದ ಶಬ್ದ ಹುಲಿ ಅಂತ ಶಾರ್ದೂಲ ಅಂದರೆ ಹುಲಿ ಹೌದು ಸಿಂಹ ಹೌದು ಗಟ್ಟಿ ದೊಡ್ಡ ಮೃಗ ಅಂತ ಅರ್ಥ ಯಾವ ದುಷ್ಟಶಕ್ತಿಯನ್ನು ನಿರ್ಮೂಲಗೊಳಿಸುವುದಲ್ಲಿ ಏಕ್ ಒನ್ ಅಂತ ಅರ್ಥ ಫಸ್ಟ್ ವನ್ ಅಂತ ಅರ್ಥ ಹಾಗಾಗಿ ಭಾಳ ಚೆನ್ನಾಗಿ ನರ ಶಾರ್ದೂಲ ಅಂತ ಹೇಳ್ತಾನೆ ಕಾಡಿನಲ್ಲಿ ನೀನೇ ಸೈ ವಿಶ್ವಾಮಿತ್ರ ಹೇಳೋದು ಕರ್ತವ್ಯಂ ದೈವಮಾನಿಕಂ ಕೆಲಸ ಮಾಡಲಿಕ್ಕ ಯಾರದ್ದು ದೇವರತ್ತು ಆ ಫಸ್ಟ್ ಕೆಲಸ ದೇವರದ್ದು ಮತ್ತೆ ಕೆಲಸ ದೇಶದ್ದು ಮತ್ತೆ ಕೆಲಸ ದೇಹದ್ದು ಈಗ ಉಲ್ಟಾ ಬಲ್ಟ ಆಗಿದೆ ಅಕ್ಷರಗಳು ಬರುತ್ತಾ ಒಂದೇ ಕ್ಲಾಸ್ನವರಿಗೆ ಬರ್ತದೆ ಹೇಳ್ತೇವೆ ನಾವು ಹೇಗೆ ಹೇಳಿ ಕೊನೆಯ ಸಾಲು ಹೇಳಿ ಯಾರಲ್ಲವ ಶಶ ಸಹ ಅಲ್ವಾ ಕೊನೆಯ ಸಾಲು ಅದು ಅವರ್ಗೀಯ ಅದೆಲ್ಲ ಕೆಲವರಿಗೆ ಗೊತ್ತಿಲ್ಲ ಇರಲಿ ಕೊನೆಯ ಸಾಲೊಂದೊಂದು ಗೊತ್ತುಂಡವರಿಗೆ ಇರಲಿ ಮತ್ತೆಲ್ಲ ಸಾಲು ಸಾಲು ತಪ್ಪಿದೆ ಇದು ಸಾಲಲ್ಲಿಲ್ಲ ಅಂತ ಅದರಲ್ಲಿ ಮೊದಲು ಹೃದಯ ನೋಡಿ ಯಾರಲ್ಲ ವಾ ಮೊದಲು ವಾ ಉಂಟು ಮತ್ತೆ ಶ ಶ ಸಾ ಆ ಮೂರು ಕೆಲವರಿಗೆ ಹೇಳಲಿಕ್ಕೂ ಬರೋದಿಲ್ಲ ಒಂದೇ ನಮ್ಮನೆ ಹೇಳ್ತಾರೆ ಬಿಡಿ ಕೊನೆಯದೊಂದು ಹ ಅದರಿಂದ ಮೊದಲು ದೇಗೆ ವಾ ಹಾಕಿ ದೇ ವಾ ಬಂದದದು ನೆಕ್ಸ್ಟ್ ದೇಗೆ ಶ ಹಾಕಿ ನೆಕ್ಸ್ಟ್ ಇರೋದದು ಮತ್ತೆ ಕೊನೆಗೆ ದೇಗೆ ಹಾಕಿ ಅದನ್ನು ಮೊದಲು ನೋಡಬೇಕಾದ್ದು ದೇವರನ್ನು ಮತ್ತೆ ನೋಡಬೇಕಾದ್ದು ದೇಶವನ್ನು ಮತ್ತೆ ನೋಡಬೇಕಾದ್ದು ದೇಹವನ್ನು ಈಗ ನಾವು ನಮ್ಮನ್ನು ಮೊದಲು ನೋಡಿಕೊಳ್ತೇವೆ ದೇಹವನ್ನು ನಾವು ಬದುಕಿದ್ದರೆ ಮತ್ತೆ ದೇಶ ಉಂಟಾ ಅಂತ ನೋಡ್ತೇವೆ ಕೊನೆಗೆ ಇದ್ದರೆ ದೇವರನ್ನು ನೋಡುವ ಅಂತೇ ದೇವರು ಕೊಡೆಯೇ ಕೊನೆಗೆ ದೇಶದ ಎಲ್ಲ ಆಸ್ಪತ್ರೆ ಮುಗಿದ ನಂತರ ಒಂದು ಸ್ವಲ್ಪ ಹತ್ತು ಆದರೂ ದೇವರಿಗೆ ಕಾಣಿಕೆ ಹಾಕುವ ನೋಡುವ ರೋಗ ಹೋಗ್ತದ ಇದೆಂಥ ಕರ್ಮ ಕೊನೆಗೆ ದೇವರ ನೆನಪು ಮೊದಲಿಗಿಲ್ಲ ಬದುಕಿದ್ದೇ ದೇವರ ಆಸ್ತಿ ನುಂಗಿ ನಾವು ಆದರೂ ಹೇಳುವಾಗ ದೇವರಿಗೆ ಕೊಡುವಾಗ ಮಾತ್ರ ಕೊನೆಗೆ ಆದ್ರಿಂದ ಹೇಳಿದ್ದ ಮೊದಲು ದೇವರ ಮಾತಾಡು ಎದ್ದಾಗ ದೇವರ ನೆನಪು ಮಾಡಿಕೊ ಅವನ ಸೇವೆ ನಡೆಸು ಮತ್ತು ದೇಶದ ಬಗ್ಗೆ ಕಾಳಜಿ ವಹಿಸು ನ್ಯೂಸ್ ಪೇಪರ್ ನೋಡ್ಬೋದು ಬೇಕಾದರೆ ರಾಜ ನಾನು ನೋಡಬೇಕು ಅಂತ ಅರ್ಥ ಬೆಳಿಗ್ಗೆ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ನೋಡಿ ಹೆಣ್ಮಗಳಿಗೂ ಸ್ಥಾನ ಕೊಟ್ಟಿದ್ದ ಸತ್ಯ ಹೇಳಿಯಾ ಒಂದು ಶ್ಲೋಕ ಇದೆ ನೀವು ಅತ್ತೀರಿ ಮತ್ತೆ ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ತತ ಪಂಚಕಮನ ಸ್ಮರೆ ನಿತ್ಯಂ ಮಹಾಪಾತಕನಾಶನಂ ನಾಹ ಅಂದರೆ ಮನುಷ್ಯ ಅಂತ ಅರ್ಥ ನಾಹ ನರವ್ ನರಹ ಐವರನ್ನು ಮನುಷ್ಯ ನೆನಪಿಸಿಕೊಂಡರೆ ಐದು ಪಾಪಗಳು ಹೋಗ್ತಾವೆ ನಾ ಐದು ಪಾಪ ಎಲ್ಲ ಹೋಗುವುದಿಲ್ಲ ಗಂಟೆ ಕಡಿಮೆ ಇರ್ತದೆ ಅದೆಲ್ಲ ಬೇಡ ನಮಗೆ ಇರಲಿ ಪಾಪ ಹೋಗ್ತದಿಲ್ಲೋ ಮತ್ತೆ ನೋಡುವ ಐದು ಜನರನ್ನು ನೆನಪಿಸಿ ಹೇಳಿದ್ನಲ್ಲ ಯಾರವರ ಐವರನ್ನು ನೆನಪಿಟ್ಟುಕೊಳ್ಳಿ ಹುಡುಗಿಯರನ್ನು ನೆಮಗಸರನ್ನು ಅಹಲ್ಯ ದ್ರೌಪದಿ ಸೀತಾ ನಮ್ಮಲ್ಲಿ ಒಬ್ಬಳಿದ್ದಾಳೆ ಮಧ್ಯದವಳು ಸೀತಾ ತಾರ ಮಂಡೋದರಿ ತಾರೇ ಇಲ್ಲೇ ಇದ್ದಾಳೆ ಅಲ್ಲಾದರೆ ಅಲ್ಲ ನೋಡುವ ಮಂಡೋದರಿ ಮಂಡೋದರಿ ಯಾರು ರಾವಣನ ಹೆಂಡತಿ ಹತ್ತು ತಲೆಯವನ ಮಡದಿ ಅವಳನ್ನು ನೆನಪಿಸಿಕೊಳ್ಳಿ ಕುಂಟು ಅಂತಹ ಕ್ರೂರ ಕರಾಳನ ಜೊತೆಯಲ್ಲಿಯೂ ಬದುಕಿ ಸಾಮ್ರಾಜ್ಯವನ್ನು ನಡೆಸಿಕೊಟ್ಟವಳು ಅಂತೇಳಿ ರಾಣಿಯನ್ನು ನೆನಪಿಸಿಕೊಳ್ಳುವಂತೆ ಇದು ಐದು ಹೆಣ್ಮಕ್ಕಳ ಚಿಂತನೆಯನ್ನು ಮನುಷ್ಯ ಮಾಡುವಂತೆ ಶಾಸ್ತ್ರ ಬರೆದವರು ಹೆಂಗಸರಲ್ಲ ಗಂಡಸರೇ ಕೆಲವರು ಹೇಳೋದು ಅವರು ಅವರಿಗೆ ಮಾತ್ರ ಬರ್ಕೊಂಡಿದ್ದಾನೆ ಇದು ಯಾರಿಗೆ ಬರ್ದತಂತೆ ಯಾವತ್ತೂ ಇಂಡಿಯನ್ ಹೆರಿಟೇಜಿ ಪುರಾತತ್ವಶಾಸ್ತ್ರ ಚಿಂತಕರು ಮಹಿಳೆಯರನ್ನು ದೂರ ಮಾಡಲಿಲ್ಲ ದೂರ ಇಡಲಿಲ್ಲ ಆದರೆ ಪಾಶ್ಚಾತ್ಯರ ಚಿಂತನೆಯಂತೆ ನಾವು ಯೋಚನೆ ಮಾಡಿಕೊಂಡು ಪೂರಕೆ ಕೈಲಿಟ್ಕೊಂಡು ಗಲಾಟೆ ಮಾಡಿದ್ದೇವೆ ಅಷ್ಟು ಪತಿವ್ರತ ಅಂತಾನೇ ಇವನು ಬೆಳಿಗ್ಗೆ ಎದ್ದು ಯಾರನ್ನು ಚಿಂತನೆ ಮಾಡಬೇಕು ಅಂದರೆ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತುಂಚು ಭೂಪತಿಂ ರಾಜನ ನೆನಪಿಸಿಕೋ ಆಡಳಿತ ಚಿಂತನೆ ಮಾಡು ಅವನು ಚೆನ್ನಾಗಿ ನೋಡಿಕೊಂಡದ್ರಿಂದ ಕಳ್ಳಕಾಕರ ಭಯ ಇಲ್ಲ ನಾವು ಬಾಗಿಲು ಹಾಕದೆಯೂ ಮನೆಯಲ್ಲಿ ಮರೆತೋಗಿ ಹೋಗ್ಬೋದು ಯಾಕೆ ರಾಜ ಜೋರಿದ್ದ ಊರಿನಲ್ಲಿ ಕಳ್ಳರಿಲ್ಲ ಆಚಾರ್ಯ ಮನ್ನದಾತಾರಂ ಪ್ರಾತಃ ಪಶ್ಯತ್ ಪತಿವ್ರತ ಪತಿವ್ರತೆಯನ್ನು ಬೆಳಿಗ್ಗೆ ನೋಡಪ್ಪ ಹೆಂಗಸರನ್ನು ಎಷ್ಟು ಎತ್ತರದಲ್ಲಿ ಶೀಲವತಿಯರನ್ನು ನೋಡಿದ್ದಾರೆ ನೋಡಿ ಕತೆ ಅದ್ಭುತವಾಗಿದೆ ಆದ್ದರಿಂದ ರಾಶ ಅವನು ದೇಶಕ್ಕಿಂತ ಮೊದಲು ಚಿಂತನೆಯಲ್ಲಿ ಬರಬೇಕಾದರೆ ದೇವರ ಸೇವೆ ಮಾಡಿ ಬರಲಿ ಮತ್ತು ದೇಶವನ್ನು ನೋಡಿ ಕೊನೆಗೆ ದೇಹವನ್ನು ನೀನೇನು ನಾನೇನು ನನಗೇನು ಬೇಕು ಅಂತ ಹಾಗೆ ರಾಮನಿಗೆ ಎಷ್ಟು ಆತ್ಮೀಯವಾಗಿ ಪಾಠ ಮಾಡ್ತಾನೆ ಮೊದಲ ಮಾತಿನಲ್ಲಿ ಹೇಳಬೇಕು ಬೆಳಗಿನ ಮುಂಚೆ ಹೇಳಬೇಕು ನೀನು ದೊಡ್ಡವನಾಗಿದ್ದಿ ಎದ್ದು ಕೂತ್ಕೋ ಜಪ ಮಾಡು ದೇವರ ಪೂಜೆ ಮಾಡು ದೇವರ ಶಕ್ತಿಯನ್ನು ಆಹ್ವಾನಗೊಳಿಸು ಬಾ ಎಷ್ಟು ಪ್ರೀತಿ ಇದೆ ಈ ಮಾತು ನಮಗೆ ಯಾವತ್ತು ಕೇಳುವಾಗಿರಬೇಕಿತ್ತು ಆದರೆ ಇವತ್ತು ಇಲ್ಲ ಉತ್ತಿಷ್ಟೋ ಒತ್ತಿಷ್ಟ ಗೋವಿಂದದಲ್ಲಿ ಇಲ್ಲ ಬಿದ್ದೋಗಿದೆ ಮಂಗಳಾಶಂಸನೆಗಳು ಮಂಗಳಾಷ್ಟ್ರಗಳು ಮಂಗಳ ಚಿಂತನೆಗಳು ಬೆಳಿಗ್ಗೆ ಎದ್ದು ಕೇಳುವುದಿಲ್ಲ ಎಲ್ಲಿಯೋ ದೇವಸ್ಥಾನದ ಒಂದು ಮೂಲೆಯಲ್ಲಿ ಯಾರೋ ಹೇಳಿದರೂ ನಾವು ಕೇಳುವುದಿಲ್ಲ ಬಹಳ ಕಷ್ಟ ಆಗಿದೆ ಅದನ್ನು ಎಷ್ಟು ಖುಷಿಯಾಗಿತ್ತು ವಿಶ್ವಾಮಿತ್ರನ ಅಂದರೆ ರಾಮ ಆವತ್ತಿನ ಕಾಲದಲ್ಲಿ ಆಗಾಗಲೇ ಆದರ್ಶದ ಚೌಕಟ್ಟಿನಲ್ಲಿ ಶಾಸ್ತ್ರದ ಚೌಕಟ್ಟಿನಲ್ಲಿ ಫ್ರೇಮ್ ಕಟ್ಟಿನಲ್ಲಿ ತನ್ನನ್ನು ಪರಿಪೂರ್ಣವಾಗಿ ನೋಡಿಸಿಕೊಂಡ ತೋಡಿಸಿಕೊಂಡ ವ್ಯಕ್ತಿಯಾಗಿ ನಿಂತಿದ್ದ ಹೀಗಾಗಿ ನಮ್ಮ ಸಣ್ಣ ಮಾತಿನಲ್ಲಿಯೂ ಹಳ್ಳಿಯ ಆಟದಲ್ಲಿಯೂ ಕಣ್ಣೆ ಮುಚ್ಚೆಯಲ್ಲಿ ಆತ ಕಾಣಿಸಿಕೊಂಡ ಗೊತ್ತಿಲ್ಲದೆ ಉಳಿದಿದ್ದಾನೆ ಇನ್ನಾದರೂ ಗೊತ್ತು ಮಾಡಿಕೊಳ್ಳಿಕ್ಕೆ ಬರುತ್ತೆ ನಮ್ಮದು ರಹಸ್ಯ ನೋಡಿ ಪೆಟ್ಟಿಗೆ ಗಟ್ಟಿ ಕೂತಿದೆ ಅದು ನಿದಿದ್ದು ಎಂದು ಗೊತ್ತಿಲ್ಲ ಆಡಲಿಕ್ಕೆ ಉಪಯೋಗಿಸ್ತಾ ಇದ್ದೇವೆ ಅದನ್ನು ಆಚೆ ಈಚೆ ನಿಜವಾಗಿ ಕಣ್ಣೇ ಮುಚ್ಚೆ ಆ ರಾಮಾಯಣದ ಮೊತ್ತ ರಾಮನ ಚಿಂತನೆಯಲ್ಲಿ ಆದರ್ಶಮಯವಾಗಿ ಬಂದಿತ್ತು ಹಾಗಾಗಿ ಸಣ್ಣ ಮಾಲಕರ ಬಾಯಲ್ಲಿಯೂ ನೆಲೆಗೊಂಡ ರಾಮ ಹಿರಿಯರಲ್ಲಿ ಯಾಕೆ ಇರಲಿಕ್ಕಿಲ್ಲ ಬೆಳೀಲಿಕ್ಕೆ ಯಾಕೆ ಬರಲಿಲ್ಲ ಹಾಗಾಗಿ ರಾಮ ಮೊದಲಿಂದಲೂ ದೇಶ ಆಳಿಯಲ್ಲ ಮೊದಲಿಂದಲೂ ರಾಮ ಎಲ್ಲರಿಗೂ ಬೇಕಿತ್ತು ಅದಕ್ಕೋಸ್ಕರ ನಾನಿಬ್ಬರನ್ನು ದೃಷ್ಟಾಂತ ಕೊಟ್ಟಿದ್ದೆ ಅರ್ಜುನನಾಗಿ ಗುಪ್ಪಿಗರಾಗಿ ಅಂತ ಹೇಳ್ತಾ ಹೀಗಾಗಿ ಕತೆ ಕಥೆಗಳಲ್ಲಿ ಮಾತು ಮಾತುಗಳಲ್ಲಿ ಹೋಲಿಕೆ ಹೋಲಿಕೆಗಳಲ್ಲಿ ರಾಮನ ನೆಲೆ ಹಾಕ್ತಾ ಹಾಗಾಗಿ ಇವತ್ತು ಸಂಸ್ಕೃತ ಕಲಿಯುವಾಗಲೂ ಆರಂಭದಲ್ಲಿ ರಾಮ ರಾಮವು ರಾಮ ಅನ್ನೋ ಶಬ್ದ ಸುರಿಯಲ್ಲಿ ಕೇಳಿದರೆ ರಾಮ ಶಬ್ದದಿಂದ ಶುರು ಮಾಡಿದ ನೀನು ರಾಮ ಶಬ್ದ ಕಲಿತಿದ್ದೀಯಾ ಭಟ್ಟೋದಿ ದೀಕ್ಷಿತರು ಸಂಸ್ಕೃತ ವ್ಯಾಕರಣದಲ್ಲಿ ದೊಡ್ಡ ಹೆಸರು ಪಡೆದವರು ವ್ಯಾಕರಣದಲ್ಲಿ ಗ್ರಾಮರ್ ಅವರು ರುಗ್ಣಾವಸ್ಥೆಯಲ್ಲಿ ಬಿದ್ದುಕೊಂಡಾಗ ಏನೋ ಲೆಕ್ಕ ಹಾಕ್ತಾ ಕೂತಿದ್ದಾರೆ ಅಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಒಂದು ಅಕ್ಷರ ಹೆಚ್ಚು ಕಮ್ಮಿ ಆದರೂ ಕಮ್ಮಿ ಖುಷಿ ಪಡಿದವರು ಪುತ್ರೋತ್ಸವ ಮನ್ಯಂತೆ ಅಂತ ಅವರಿಗೆ ಭಾರಿ ಇಷ್ಟ ಅದು ಹಾಗಾಗಿ ಸೂತ್ರಗಳನ್ನು ಹಿಚ್ಚುಕ್ತಾ ಇದ್ದಾರೆ ಯಾರೊಬ್ಬ ಹೇಳಿದ ಎಂತ ಮಾರೇ ವರ್ಷ ಆಗಿದೆ ಬೆಳ್ಳಿಕ್ಕೆ ಹೋಗಿದ್ದೀರಿ ಸಾಯುದಿನ್ಯ ಸುಮ್ಮನೆ ರಾಮರಾಮ ಹೇಳ್ಬೋದಲ್ಲ ಅಂತ ಆಗ ಅವ್ರು ಹೇಳ್ತಾರೆ ಅದು ರಾಮರಾಮ ಯಾಕೆ ಎರಡು ಹೇಳೋದು ರಾಮರಾಮವೂ ಆಗ್ಬೋದಲ್ಲ ದ್ವಿವಚನದಲ್ಲಿ ಉಂಟು ರಾಮವು ಹೇಳುತ್ತೆ ನೋಡಿ ತಲೆ ರಾಮ ಆಯ್ತಲ್ಲ ಸಾವಿರ ಹೇಳಿದಾಗ ಆಗಲಿಲ್ವ ರಾಮ ಶಬ್ದ ನೋಡಿ ಗಮ್ಮತ್ತು ಹಾಗಾಗಿ ದೇವರು ಮನಸ್ಸು ಕೊಡಬೇಕು ಆರಾಮವಾದ ಶಬ್ದವನ್ನು ನಾಲಿಗೆ ಒತ್ತಕ್ಷರ ಇಲ್ಲದ ಶಬ್ದ ನಾಲಿಗೆಗೇನು ಕಷ್ಟ ಇಲ್ಲ ಹೇಳಲಿಕ್ಕೆ ಬಲಾತ್ಕಾರದಲ್ಲಿ ಬಿಗ್ಗಿಸಿ ಹೇಳಬೇಕಾಗಿಲ್ಲ ಆದರೂ ಹೇಳುವುದಿಲ್ಲಲ್ಲ ಭಾಳ ಕಷ್ಟಪಡ್ತೇವಲ್ಲ ಯಮನಿಗೊಂದು ಚೋದ್ಯ ಅನಿಸ್ತದಂತೆ ಸುಲಭವಾದ ಎರಡು ಅಕ್ಷರ ಕೊಟ್ಟಿದ್ದೇನೆ ರಾಮ ಅಂತ ಹೇಳಬಹುದು ಯಮ ಅಂತ ಬರ್ತಾರಲ್ಲ ಮನೆಗೆ ಅಂತ ಅಕ್ಷರ ಮಿಸ್ಟೇಕ್ ಯಾರಲ್ಲವ ಮೊದಲ ಅಕ್ಷರ ಯಾ ನನ್ನನ್ನನ್ನೇ ಇಟ್ಕೊಂಡ್ರು ಯಮ ಯಮ ಅಂತ ಹೇಳಿ ನಾನು ಯಾಕಯ್ಯ ರಾಮ ರಾಮ ಹೇಳಯ್ಯ ಯಮ ಮನೆಗೆ ಬರುವುದು ತಪ್ಪಿಸಯ್ಯ ಅಂತ ಹೇಳಿ ಅವನು ಕಂಪ್ಲೇಂಟ್ ಮಾಡ್ತಾನಂತೆ ಸುಲಭವಾದ ಒತ್ತಕ್ಷರ ಇಲ್ಲದೆ ಎರಡು ಅಕ್ಷರವನ್ನು ಹೇಳಿಕೊಂಡು ನನ್ನ ಮನೆಗೆ ಬರುವುದನ್ನು ಬಿಡುವ ಬದಲಿಗೆ ಯಾವ ಕರ್ಮಕ್ಕೆ ಯಮನಲ್ಲಿಗೆ ಬರ್ತೀರಿ ರಾಮ ಹೇಳಿ ಅಂತ ಶ್ರೀಕೃಷ್ಣ ಆ ರೀತಿಯ ತನ್ಮಯತೆಯಲ್ಲಿ ಪ್ರವಚನ ಮಾಡ್ತಾ ಇರ್ತಾರೆ ನಿಲ್ಲಿಸಬೇಕು ಅಂತಿದ್ರೆ ನಾವೇ ಸೂಚನೆ ಕೊಡಬೇಕಾಗ್ತದೆ ಆ ರೀತಿಯ ತನ್ಮಯತೆ ನಾವು ಕೂಡ ರಾತ್ರಿ ಹಗಲು ಅವರ ಪ್ರವಚನವನ್ನು ಕೇಳ್ತಾ ಇರುವ ಅಂತ ಖಂಡಿತವಾಗಿಯೂ ಅನಿಸ್ತದೆ ಸಾಮಾನ್ಯವಾಗಿ ಅವರ ಪ್ರವಚನದಲ್ಲಿ ಒಂದು ಕೊನೆಗೆ ಒಂದು ಐದು ಹತ್ತು ನಿಮಿಷ ಸಂವಾದಕ್ಕೆ ಅವಕಾಶ ಉಂಟು ಜಿಜ್ಞಾಸುಗಳಿದ್ದೀರಾ ಏನಾದರೂ ಪ್ರಶ್ನೆಗಳಿದ್ದರೆ ರಾಮ ಅಥವಾ ರಾಮಾಯಣದ ಬಗ್ಗೆ ಧರ್ಮದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬೋದು ಅವರು ಸಮರ್ಥವಾಗಿ ವೃತ್ತವನ್ನು ಈಗ ಇವತ್ತು ನೀಡಲಿಕ್ಕಿದ್ದಾರೆ ದಯವಿಟ್ಟು ಅಲ್ಲಿ ಎದ್ದು ನಿಂತು ಹಾಂ ಮೇಡಮ್ ನಮ್ಮ ರಾಮ ನಮ್ಮವ ಸಾವಿರಾರು ವರ್ಷಗಳಿಂದ ರಾಮನ ವ್ಯಕ್ತಿತ್ವ ನಂಬಿದವರು ನಾವು ರಾಮನನ್ನು ನಂಬಿದವರು ನಾವು ಸಾವಿರಾರು ವರ್ಷಗಳಿಂದ ಅವನು ನಮ್ಮವನಾಗಿದ್ದಾನೆ ಈಗಲೂ ಇದ್ದಾನೆ ಮುಂದೆ ನಾವು ಅವನನ್ನು ಉಳಿಸಿಕೊಳ್ಬೇಕು ಅನ್ನುವ ಈ ಒಂದು ಹರಸಾಹಸ ಉಂಟಲ್ಲ ಇದು ಯಾಕೆ ಆಗ್ತಾ ಇದೆ ಅನ್ನುವ ಒಂದು ಜಿಜ್ಞಾಸೆ ಅವನಮ್ಮ ಇವತ್ತು ಇದ್ದಾನೆ ಅವನು ಉಳಿಯಲಿ ಅನ್ನುವ ಒಂದು ಪ್ರಯತ್ನ ಮಾಡೋದಂತಲ್ಲ ಅದೊಂದು ತೀರಾ ಹಾಸಾಸ್ಪದ ಅಂತ ನನಗೆ ಅನ್ನಿಸ್ತದೆ ಅದು ನಡೀತಾ ಇದೆ ಅದು ನಮ್ಮ ರಾಮ ಉಳಿಬೇಕು ಅಂತ ಹೇಳಿ ಇದೊಂದು ಬಾಕಿ ಧರ್ಮದವರು ಪಸರಿಸಲಿಕ್ಕೆ ನೋಡುವುದು ನಮ್ಮ ನಾವು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನೋಡುದು ಇದು ಏನಿದು ಅನ್ನುವ ಒಂದು ನಾವು ಉಳಿಸ್ತಾ ಇದ್ದೇವೆ ಎನ್ನುವುದನ್ನು ಡೈರೆಕ್ಟ್ ಹೇಳಿದರು ಅವರು ಇದರಿಂದ ನಿಮ್ಗೆ ಅರ್ಥ ಆಗಿದೆ ನಾನು ಬಿಡಿಸುವುದಿಲ್ಲ ಇದಕ್ಕೊಂದು ಅಂಕಿಅಂಶ ಕೊಡುತ್ತೇನೆ ನಾನು ನೇರವೇ ಹೇಳುತ್ತೆ ತಿಳ್ಕೊಂಡವರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟಲ್ಲಿ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ನಡೆಸ್ತಾ ಇದ್ದಾರೆ ಮತ್ತೊಂದು ಹದಿನೈದು ಪರ್ಸೆಂಟ್ ಬಿಟ್ಟಿದ್ದಾರೆ ಕಮ್ ಟು ಅವರ್ ಕಮ್ಯುನಿಟಿ ಹಿಂದೂಗಳಲ್ಲಿ ಹಿಂದೂಗಳಲ್ಲಿ ಹಿಂದೂ ಸಂಸ್ಕೃತಿಯನ್ನು ತತ್ವಗಳನ್ನು ತಿಳ್ಕೊಂಡವರು ಎಷ್ಟು ಪರ್ಸೆಂಟ್ ಅಂತ ನೀವು ಹೇಳಲಿಕ್ಕೆ ಧೈರ್ಯ ಉಂಟಾದರೆ ಹೇಳಿ ಹೇಳುತ್ತೇನೆ ನಾನು ಸೌಂಡ್ ಬಂತು ನೈಂಟಿ ಕೈ ಎತ್ತಿದ್ದೀರಾ ನೈಂಟಿ ಹೇಳಿದರೆ ಏಯ್ಟಿ ಸೆವೆಂಟಿ ಸಿಕ್ಸ್ಟಿ ಫಿಫ್ಟಿ ಫೋರ್ಟಿ ತರ್ಟಿ ಟ್ವೆಂಟಿ ಟೆನ್ ಪರ್ಸೆಂಟ್ ಇಲ್ಲ ಅಲ್ಲೊಬ್ರು ಕೈಯತ್ತಿದ್ರೆ ಆಗ ಟೆನ್ ಪರ್ಸೆಂಟಿಗೆ ಟೆನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಹಿಂದೂಗಳು ಹಿಂದೂ ತತ್ವವನ್ನು ತಿಳ್ಕೊಂಡವರು ಮೆನಿ ಮೆನಿ ಬ್ರಾಂಚಸ್ಗಳು ಸೇರಿಸಿಕೊಂಡು ಹೇಳಿದ್ದು ನಾನು ನಿಮಗೆ ಬೇಕೇ ಇದ್ದರೆ ಇಂಟರ್ನೆಟ್ಟಲ್ಲಿ ಒಕ್ಕಿ ನೋಡಿ ಮಾಹಿತಿ ಕೊಡ್ತಾರೆ ಎಷ್ಟು ಪರ್ಸೆಂಟ್ ಬೌದ್ಧರು ನಮ್ಮ ಹಿಂದೂ ತತ್ವಗಳು ಇಡೀ ವರ್ಲ್ಡಲ್ಲಿ ಎಲ್ಲಿದೆ ಅನ್ನೋದನ್ನು ನೋಡಬೇಕಾದ್ರೆ ಹಾಗೆ ಕ್ವೆಶನ್ ಮಾಡಿ ನೋಡಿ ಆಯಿತಾ ಅದರಲ್ಲಿಯೂ ಹತ್ತು ಪರ್ಸೆಂಟ್ ತಿಳ್ಕೊಂಡವರಲ್ಲಿಯೂ ಎಷ್ಟು ಕೇಳಿದರೆ ಒನ್ ಟು ಟೂ ಪರ್ಸೆಂಟ್ ತಿಳ್ಕೊಂಡವರಲ್ಲಿಯೂ ನಡೆಸಿಕೊಡೋರು ಜಸ್ಟ್ ಒಂದು ಕ್ವಶನ್ ಒಂದು ಪ್ರಶ್ನೆ ನಿಮಗೆ ಉತ್ತರ ಕೊಡಲಿಕ್ಕೆ ನಿಮಗೆ ಬೆಳಿಗ್ಗೆ ಹೇಳಬೇಕು ಅಂತ ಎಲ್ಲರಿಗೂ ಗೊತ್ತುಂಟು ಸೂರ್ಯೋದಯದಿಂದ ಮೊದಲು ಇವತ್ತು ನಾನು ಮಂತ್ರದಲ್ಲಿ ಮಾತಿನಲ್ಲಿ ತೋರಿಸಿದೆ ಎಷ್ಟು ಜನ ಹೇಳ್ತೀರಿ ಕೈ ಎತ್ತಿ ಆದಿತ್ಯವಾರವು ಸೇರಿ ಕೈ ಡೌನ್ ಮಾಡಿ ಆದಿತ್ಯವಾರು ಸೇರಿ ಹೇಳ್ತೀರಾ ರಜೆ ದಿನಸು ಸೇರಿ ನಿಮಗೆ ಆಫೀಸ್ ಹೋಗ್ಲಿಕ್ಕೆ ಹೇಳ್ಬೋದು ನೀವು ಸುಮ್ಮನೆ ಹೇಳ್ತೀರಾ ಯಾಕೆ ಹೇಳ್ತೀರಿ ನನ್ನ ಎರಡನೇ ಪ್ರಶ್ನೆ ಉಂಟು ಯಾಕೆ ಹೇಳ್ತೀರಿ ಜಪ ಮಾಡ್ಲಿಕ್ಕಾ ರಾಮ ಹೇಳಲಿಕ್ಕ ಎಲ್ಲಿ ಹೇಳ್ತೀರಿ ಆದಿತ್ಯವಾರ ಆಯ್ತು ಸರ್ ಸೀನಿಯರ್ ಸಿಟಿಸನ್ ಕೆಲವರು ಇದ್ದಾರೆ ಇಲ್ಲ ನಾನು ಹೇಳಿ ನನಗಿಂತ ಮೊದಲು ಹುಟ್ಟಿದವರು ಖಂಡಿತ ಹೋಗ್ತೇನೆ ನಾನು ಅವರನ್ನು ಇಲ್ಲ ನನಗಿಂತ ಮುಂದೆ ಬಂದವರು ನಾನು ನೋಡಿದ್ದೀನಿ ಹಿಂದಿನ ಬಂದವರು ನೋಡಲಿಲ್ಲ ಅಂದರೆ ಏನು ಅಂದರೆ ಇಲ್ಲೇ ಹೇಳಲಿಲ್ಲ ಬೆರಳೆಣಿಕೆ ಬಂದು ಉಂಟು ಪರ್ಸೆಂಟೇಜಲ್ಲಿ ನೋಡಿದಾಗ ತಿಳ್ಕೊಂಡವನೇ ಕಮ್ಮಿ ತತ್ವನು ನಿಂದ ಬ್ಲೈಂಡ್ ಆಗಿದ್ದಾನೆ ನಡೆಸಿ ತಿಳ್ಕೊಂಡವನು ನಡೆಸುವುದಿಲ್ಲ ನಾನು ಹೇಳಿದಾಗೆ ಹಾಲು ದನ ಕೊಡ್ತದೆ ಹಾಳು ಮಾಡಿ ಕೊಡ್ತೇವೆ ವೈದ್ಯರು ಒಪ್ತಾರ ಕಾಫಿ ಕುಡಿಲಿಕ್ಕೆ ಹೇಳಿ ಹೋಟೆಲ್ಗೆ ಹೋಗ್ಲಿಕ್ಕೆ ವೈದ್ಯರು ಒಪ್ತಾರಾ ದಾರಿ ಬದೀತು ಪೂರಿಪಾನಿ ತಿನ್ನಲಿಕ್ಕೆ ಹೊ ವೈದ್ಯರು ಒಪ್ತಾರ ವಿಜ್ಞಾನ ಒಪ್ತದಾ ಅದನ್ನು ಬಿಡ್ತೇವಾ ಇಲ್ಲ ಇಲ್ಲ ಹಾಗೆ ತತ್ವಗಳು ಇವೆ ನಾವಿದ್ದೇವೆ ಸಂಬಂಧ ಇಲ್ಲ ನಮಗೆ ಯಾಕೆಂದರೆ ಹ್ಯಾಂಡ್ ಟು ಮೌತ್ಸ್ ಇವತ್ತು ಹ್ಯಾಂಡ್ ಟು ಮೌತ್ ಇವತ್ತು ಮನುಷ್ಯ ರೆಕಗ್ನೈಸ್ ಆಗುವುದು ದುಡ್ಡಿನಿಂದ ತತ್ವದಿಂದಲ್ಲ ರಾಮನನ್ನು ತಿಳ್ಕೊಂಡದ್ರಿಂದಲ್ಲ ಈ ದೇಶದಲ್ಲಿ ಭಾರತದ ಸಂಸ್ಕೃತಿಯನ್ನು ಹೊತ್ತುಕೊಂಡು ಬಂದು ನಡೆಸಿಕೊಟ್ಟು ಮುಂದುವರಿಸ್ತೇನೆ ಎನ್ನುವ ಛಲದಿಂದ ಅಲ್ಲ ಆದ್ದರಿಂದ ನಮಗೆ ಉಳಿಸುವ ಪ್ರಯತ್ನ ಬೇಕಾಗಿದೆ ಬೆಳೆಸುವ ಮತ್ತೆ ನಾಳೆ ನೋಡುವ ಪಸರಿಸುವ ಪ್ರಶ್ನೆ ಮತ್ತೇ ಬಂತು ನಾವು ನಮ್ಮ ಜನರಿಗೆ ನಮ್ಮ ಸೆಂಟರಲ್ಲಿ ಕೆಲಸವೋ ಅನುಕೂಲವೋ ಮಾಡಿಕೊಡುವಷ್ಟು ಹೃದಯ ವಿಶಾಲವಂತರ ಆಗಲಿಲ್ಲನಾ ನನಗೆ ಬೇಡಪ್ಪ ಉಸಾ ಬರಿ ಹೇಳಿಕೊಂಡು ದೂಡ್ತೇವೆ ಅವರು ಅವರು ಹಾಗಲ್ಲ ಒಂದು ಮನೆ ಒಂದು ಊರಿನಲ್ಲಿ ಮುಸ್ಲಿಮರದ್ದಾದರೆ ಹತ್ತು ವರ್ಷದಲ್ಲಿ ನೂರಾಗ್ತದೆ ಕ್ರಿಶ್ಚಿಯನ್ನರದ್ದು ಐನೂರಾಗ್ತದೆ ಅವರ ಹೊತ್ತಗೆಗಳು ಧರ್ಮಕ್ಕೆ ಪ್ರಸಾರ ಆಗ್ತದೆ ನಮ್ಮದು ಒಂದು ಸಣ್ಣ ಗೀತೆ ಪುಸ್ತಕ ಹೋಗಿ ಇಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಅದು ಹೇಳಿ ಹೇಳಿಕೊಡೋರಿಲ್ಲ ಧರ್ಮ ಕೊಟ್ಟರೆ ಅವನಿಗೆ ಎಂತಂತೆ ಯಾರ ಸತ್ನ ಅವನಲ್ಲಿ ಎಲ್ಲಿ ಕೇಳ್ತಾರೆ ಸತ್ತರಿ ಮಾತ್ರ ಸರ್ ನಲ್ಲಿ ಕೊಡುದ ನಾವು ಪ್ರಚಾರಶೀಲರು ಅಲ್ಲ ಸರಿ ಆದರೆ ಹೇಳದೆ ಉಪಾಯ ಇಲ್ಲ ಇವತ್ತು ಎಡ್ವರ್ಟೈಸ್ಮೆಂಟ್ ಈಗ ನಮ್ಮ ರಾಮ ಹೀಗೆ ಅಂತ ನಾವು ಹೇಳದೇ ಇದ್ದರೆ ಇವರು ಹೇಳಿದಾಗೆ ಕ್ಲಾಸಿನಲ್ಲಿ ಹೇಳಿಕೊಂಟ ಇಲ್ಲ ಹೊರಗೆ ಬರ್ತೀರಾ ಬುರ್ಸೋತಿಲ್ಲ ಶಾಲೆ ಬಿಟ್ಟನಂದ್ರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಯಾರಿಗೂ ಗಂಟೆ ಇಲ್ಲ ಹೀಗಾಗಿ ರಾತ್ರಿ ಎಷ್ಟು ಅಂತ ಯಾರು ಕಳೀತಾರೆ ಎಲ್ಲಿ ಕಳೀತಾರೆ ಎಂತಾಗ್ತದೆ ಮಾರೆ ರಾಮನ ತಿಳ್ಕೊಂಡ್ರೆ ಹೊಟ್ಟೆ ತುಂಬ್ತದ ಕೆಲಸಕ್ಕೆ ಹೋಗೋದು ಬೇಕಲ್ಲ ಹೇಳ್ತಾರೆ ಮುಗಿದೋಯ್ತಲ್ಲ ಮತ್ತೆ ಅಲ್ಲಿಗೆ ಗೋಡೆ ಹಾಕ್ತಾರೆ ಶಟರ್ ಹಾಕ್ತಾರೆ ಮತ್ತು ಆರಾಮಾಗಿ ಕೂತ್ಕೊಳ್ತ ಆದ್ದರಿಂದ ನಮಗೆ ಇದು ಒಂದು ಬೇಕೇ ಎನ್ನುವ ಹಠ ಆತ್ಮೀಯವಾಗಿ ಬರದಿದ್ದರೆ ಆಗುವುದೇ ಇಲ್ಲ ಹಾಗಾಗಿ ಏನು ಮಾಡಲಿಕ್ಕೆ ಬರುವುದಿಲ್ಲ ಖಂಡಿತವಾಗಿಯೂ ನಾವು ಅದಕ್ಕೆ ನಾನು ಹೇಳಿದೆ ನಾವು ನಮ್ಮಲ್ಲಿ ರಾಮ ಮಂದಿರವನ್ನು ಮೊದಲು ಕಟ್ಟುವ ಮತ್ತೆ ಹೊರಗೆ ಕಟ್ಟಲಿಕ್ಕೆ ನೋಡುವ ಅಂತ ಹೇಳಿದೆ ನಾವು ನಮ್ಮಲ್ಲೇ ರಾಮನನ್ನು ಪ್ರತಿಷ್ಠೆ ಮಾಡದೇ ಇದ್ದರೆ ಇನ್ನು ಉಳಿದ ಕಡೆ ಪ್ರತಿಷ್ಠೆ ಮಾಡುವ ಹಂಬಲ ಆಗಲಿ ಆಲೋಚನೆ ಆಗಲಿ ಹಾರಾಟ ಆಗಲಿ ಖಾಲಿ ಎಳೆಯದೇ ಇರ್ತಾರ ಹೀಗೆ ಎಳೆಯುವುದು ಖಾಲಿ ಎಳೆಯುವುದು ನಮ್ಮವರೇ ಅಲ್ವಾ ಪ್ರಸಿದ್ಧರಾಗಿ ರಾಮರೇ ಆಗಿಕೊಂಡವರೇ ಎಳೆಯುವುದಿಲ್ಲ ಹಾಗೆ ಹೇಳಬಾರ್ದಲ್ಲ ನಮಸ್ತೆ